ಬಾಯ್ಬಿಟ್ನಾ? ಇಲ್ಲ ಮಚ್ಚ, ಅವನ್ ಬಾಯ್ ಬಿಡೋವರೆಗೂ ಜೀವ ಬಿಡಬಾರ್ದು. ಬರೋ ರೆಡಿ. ಸಾಧಿಸ್ಬೇಕಂತ ಒಂದು ಆಸೆ ಇರುತ್ತೆ, ಹಾಗೆ ನನಗೂ ಒಂದು ಆಸೆ ಇತ್ತು, ಪೊಲೀಸ್ ಆಗ್ಬೇಕು ಅಂತ. ಏಯ್, ಇಲ್ಲಿ ಜಾಮಿಟ್ರಿ ಬಾಕ್ಸ್ ಕದ್ದವ್ರು ಯಾರು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸಿಗ್ದು ತೋರಣ ಕಟ್ಬಿಡ್ತೀನಿ. ಯಾರು ನೀನ ಕದ್ದಿರೋದು? ಇಲ್ಲ ಟೀಚರ್, ನಾನಲ್ಲ ಕದ್ದಿದ್ದು. ಮತ್ತೆಕೋ ಕೈ ಎತ್ತದೆ? ಕದ್ದಿರೋದು ಯಾರು ಅಂತ ಕಣ್ಣಿಡಿದೀನಿ ಟೀಚರ್. ನಿಂಗ್ ಹೇಗ ಗೊತ್ತಾಯ್ತು ಇವನೇ ಕದ್ದಿದ್ದು ಅಂತ? ತಪ್ಪ ಮಾಡಿರೋ ಕಣ್ಣಲ್ಲಿ ಭಯ ಕಾಣಿಸತ್ತೆ ಅಂತ ನಮ್ಮಪ್ಪ ಹೇಳ್ತಿದ್ರು ಟೀಚರ್. ವೆರಿ ಗುಡ್ ಸೂರ್ಯ, ನೀನ್ ದೊಡ್ಡವನಾದ್ಮೇಲೆ ಪೊಲೀಸ್ ಆಗೇ ಆಗ್ತೀಯ. ಸರ್, ಅರಂದಮ್ಮ ಅವ್ರೆ, ಏನ್ ಈ ಕಡೆ? ಈ ಹುಡುಗನ ಸ್ಕೂಲ್ ಬಿಡಕ್ ಹೋಗ್ತಾ ಇದೀನಿ ಸರ್. ಯಾರಿ ಮಗು? ನಮ್ ಪ್ರಭಾಕರ್ ಅವ್ರ ಮಗ. ಹೌದಾ, ಬನ್ನಿ. ಆ ಕಡೆ ಹೋಗ್ತಾ ಇದೀನಿ, ಹಾಗೆ ಡ್ರಾಪ್ ಮಾಡಿ. ಸರಿ ಸರ್. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ ಮರಿ? ಫೋರ್ತ್ ಸ್ಟ್ಯಾಂಡರ್ಡ್. ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಪೊಲೀಸ್. ಎಲ್ಲ ಅವ್ರ ಅಪ್ಪನಂಗೇನೆ ಅಲ್ವೇನ್ರಿ? ಎಷ್ಟೇ ಆಗ್ಲಿ, ಟೈಗರ್ ಮರಿಯಲ್ವ ಸರ್? ನೋಡ್ತಾ ಇರಿ, ಹುಲಿ ಗರ್ಜನೆ ಮಾಡೇ ಮಾಡುತ್ತೆ. ಫೀಲ್ಡ್ ಅಲ್ಲಿ ಟೈಗರ್ ಫೀವರ್ ಶುರು ಆಗೆ ಆಗುತ್ತೆ. ಎಲ್ರು ಹೀಗೆ ನನ್ನ ನೀನ್ ಪೊಲೀಸ್ ಆಗ್ತೀಯಾ ಹಾಗೆ ಆಗ್ತೀಯಾ ಅಂತ ಹುರಿದುಂಬಿಸ್ತಾ ಇದ್ರು. ನಾನು ಕೂಡ ಪೊಲೀಸ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ, ಯಾಕೆಂದ್ರೆ ನಮ್ಮಪ್ಪ ಕೂಡ ಪೊಲೀಸ್. ಪ್ರತಿಯೊಬ್ಬರ ಜೀವನದಲ್ಲೂ ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ಜೀವನ ಮಾಡೋದು. ಆದರೆ ನನ್ನ ಜೀವನದಲ್ಲಿ ನಾನು ಪೊಲೀಸ್ ಆಗಬೇಕು ಅಂದ್ಕೊಂಡಿದ್ದು ಸರಿನೂ ಆಗಿತ್ತು, ತಪ್ಪು ಆಗಿತ್ತು. ಮೆಕ್ಯಾನಿಕ್ ಹತ್ರ ಬಂದ್ರೆ ಹೇಗೆ? ನಿಮ್ಮದು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಎಸ್ ಐ ಹತ್ರ ನಾನು ಮಾತಾಡಿರ್ತೀನಿ, ಮಿಕ್ಕಿದೆಲ್ಲ ಅವ್ರು ನೋಡ್ಕೋತಾರೆ. ಬರಲ್ಲ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ದಲ್ಲ. ಒಂದೂವರೆ ಎಕರೆ ಜಮೀನಲ್ಲಿ ಒಂದ್ ಎಕರೆ ನನಗೆ ಬರಬೇಕು ಕಣ್ಣ. ಆಗಕ್ಕಿಲ್ಲ ಕೊಡಕ್ಕಿಲ್ಲ ಅಂದ್ರೆ ಹೆಂಗ್ ತಗೋಬೇಕೋ ನಂಗೆ ಗೊತ್ತೈತೆ, ತಾಯಿ ತಗತೀನಿ ಕಣ್ಣ. ಏಯ್, ಏನ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡಗ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕು, ಅದೇನಾಗುತ್ತ ಆಗ್ಲಿ ನಾನು ನೋಡೇ ಬಿಡ್ತೇನೆ. ಕೊಡಕ್ಕಿಲ್ವಾ? ನೀ ನೋಡಿ ಸರ್, ನಮ್ದೆಲ್ಲ ಏನಿದ್ರು ಒಡಿ ಬಡಿ ಕಡಿ ಅಷ್ಟೇ, ಹುಡುಗಿ ನುಡ್ಕೊಡಿ ಅಂತೇಳಿ ನಮ್ಮ ಹತ್ರ ಬಂದಿದ್ದೀರಲ್ಲ, ನಿಮ್ ರೇಟ್ಗೆಲ್ಲ ನಾವು ವರ್ಕೌಟ್ ಆಗಲ್ಲ. ನಡೀರಿ ಸರ್, ನಡೀರಿ. ಅಲ್ಲ ಸರ್, ದಯವಿಟ್ಟು ನೀವೇನಾದ್ರೂ ಹೇಳ್ದೊಂದ್ಸಲ ಅರ್ಥ ಆಗಲ್ವಾ? ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋದೆ. ಆರಾಮಜ್ಜ ಕೇಳಿದೆ, ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಅಂತ ಅಲದು ಅಲದು ದುಡ್ಡು ಕಳ್ಕೊಂಡ ಸಾಲದಕ್ಕೆ ಇವತ್ತು ವಿಷ ಕುಡಿದು ಪ್ರಾಣ ಬಿಟ್ಟ. ಸರಿ ಸರಿ, ನಾವಿದ್ದೀವಿ, ಭಯಪಡ್ಬೇಡಿ. ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಅಚ್ಚ ಕನ್ನಡಿಗರನ್ನ ಹುಡುಕೋದೆ ಕಷ್ಟ ಆಗಿದೆ, ಇಂತಹ ಸಂದರ್ಭದಲ್ಲಿ ನಿಮ್ ಮಗಳನ್ನ ನಾವ್ ಹೇಗೆ ಹುಡ್ಕೋಣ ಹೇಳಿ ಸ್ವಾಮಿ.
ಕಾಲ ಸರಿ ಇಲ್ಲ ಸ್ವಾಮಿ, ಮೊದಲು ಹೋಗಿ ಕಂಪ್ಲೇಂಟ್ ಕೊಡಿ. ಕಾನೂನು ಪೊಲೀಸ್ ವ್ಯವಸ್ಥೆ ಸಂವಿಧಾನ ಇರೋದು ನಮ್ಗಾಗಿ, ನೀವು ಭಯ ಪಡ್ಬೇಡಿ. ಹಾಗಿಲ್ಲ ಅಂದ್ರೆ ನಾವಿರ್ತೀವಿ ನಿಮ್ ಜೊತೆಗೆ ಆಯ್ತಾ? ನೋಡು, ನೀನ್ ಹೀಗೆ ಹಠ ಮಾಡ್ತಿದ್ರೆ ಪೊಲೀಸ್ ಹಿಡ್ಕೊಡ್ತೀನಿ ಅಷ್ಟೇ. ಇನ್ನೊಂದ್ಸಲ ಈ ಮನೆಯಲ್ಲಿ ನಿನ್ ಬಾಯಿಂದ ಪೊಲೀಸು ಗೀಲೀಸು ಅಂತ ಬಂದ್ರೆ ನಾನ್ ಸುಮ್ನೆ ಇರಲ್ಲ ನೋಡು. ಪೊಲೀಸ್ ಅಂತ ಅಲ್ರಿ, ನಾಳೆ ದಿವಸ ಅವಳ ಗಂಡಾಗವನೇ ಪೊಲೀಸ್ ಆಗಿದ್ರೆ ಏನ್ರಿ ಮಾಡ್ತೀರಾ? ಕೇಳಿಸ್ಕೊಳೆ, ನನ್ನ ಮಗಳನ್ನ ಹಾಳು ಬಾವಿಗೆ ತಳ್ತೀನಿ ಹೊರತು ಪೊಲೀಸ್ ನನಗೆ ಮಾತ್ರ ಕೊಡೋದಿಲ್ಲ. ನಾನು ಅಷ್ಟೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲ್ಲ. ಸರಿ ಸರ್, ಸೂಪರ್ ಸರ್. ಸರ್, ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ನಮಸ್ಕಾರ ಸರ್. ಸರ್, ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ. ಎಷ್ಟು ವಯಸ್ಸು? 22 ವರ್ಷ ಸರ್. ಇನ್ನೂ ಒಂದ್ರೆ ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿದೆ, ಚಾರ್ಜರ್ ಕೊಡು. ಬಂದೆ ಸರ್. ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಆಗ್ಲಿಂದ ಪಡ್ಕೊಳ್ತಾ ಇದ್ದೀನಿ, ಇಲ್ಲಿ ಹುಡುಗಾಟ ಆಡ್ತಾ ಇದ್ದೀರಾ? ಏನ್ ಮಗಳ ಹೆಸರು? ದಿವ್ಯಾ ಅಂತ. ಫೋಟೋ ಇದೆಯಾ? ಹಾ, ತಗೊಳ್ಳಿ. ಸಕ ತಗೊಳ್ಳಲ್ಲ. ಅದಕ್ಕೆ ಅಲ್ವಾ ಸರ್ ಕಿಡ್ನಾಪ್ ಆಗಿರೋದು. ಕಿಡ್ನಾಪ್ ಆಗೋಳು ಇಲ್ಲ, ಮಳೆ ಬರ್ತಿದೆ ಅಂತ ಯಾವನತ್ರನಾದ್ರೂ ಮೈ ಬಿಸಿ ಮಾಡಿಸ್ಕೋತಾರೆ. ನಾಲಿಗೆ ಬಿಗಿ ಹಿಡಿದು ಮಾತಾಡಿ. ನನ್ನ ಮಗಳು ಅಂಥವಳಲ್ಲ. ಪುಚಾಯ ಬಾಯಿ, ನಿಮ್ಮಂತ ಅಪ್ಪ ಅಂದಿರು ಈ ತರ ಸ್ಟೇಷನ್ ಬಂದು ಡೈಲಾಗ್ ಹೊಡೆಯೋದನ್ನ ತುಂಬಾ ನೋಡಿದೀವಿ. ಅವಳು ಯಾವನ ಕಿತ್ತೋದನ್ ಜೊತೆ ಲವ್ ಡೋ ಅಂತ ಓಡೋಗಿರ್ತಾಳೆ, ನೀ ಬಂದದನ್ನ ಕಿಡ್ನಾಪ್ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ. ಗುಕ್ಕು ನನ್ನ ಮಕ್ಕಳು ತರ ನಾವು ಟಾರ್ಚ್ ಇಟ್ಕೊಂಡು ಅವರಿಬ್ರನ್ನ ಹುಡ್ಕಕ್ ಹೋಗ್ಬೇಕು. ನಮ್ಮನ್ನೇನ್ ಸೆಕ್ಯೂರಿಟಿ ಗಾರ್ಡು ಅಂತ ತಿಳ್ಕೊಂಡಿದ್ದೀರಾ? ಪೊಲೀಸ್ ಏನು ಡೈಲಾಗ್ ಚೆನ್ನ ಹೇಳಿದ್ರಿ? ಏ, ಈ ನನ್ ಮಗ ಡೌಟ್ ಜಾಸ್ತಿ ಆಯ್ತು. ಆಕ್ರೋ ಆಕ್ರೋ ಸರ್, ದಯವಿಟ್ಟು ನಿಮ್ ಕಾಲಕ್ಕೆ ಬಿದ್ದು ಬೇಡ್ಕೋತೀವಿ ಸರ್. ನಮ್ಮ ಮಗಳು ಹುಡ್ಕೊಡಿ ಸರ್, ಪ್ಲೀಸ್ ಸರ್. ಸರ್, ನೀವೇ ಆಗಲ್ಲ ಅಂದ್ರೆ ನಾವಿನ್ನೆಲ್ಲಕ್ಕೆ ಹೋಗ್ಬೇಕು ಸರ್. ನೋಡಿದ್ರೆ ತಾಯ್ತಾ ಕಟ್ಟಿಸ್ಕೋತೀರಾ? ಪವರ್ ಇರೋ ನೋಡಿದ್ರೆ ಪುತ್ತೋರ್ ಕಟ್ಟಾಕಿಸ್ಕೋತೀರಾ? ಡಮ್ ಇರೋ ನೋಡಿದ್ರೆ ಧರ್ಮ ಆಸ್ಪತ್ರೆಲಿ ಕಟ್ಟಾಕಿಸ್ಕೋತೀರಾ? ಈ ಟೈಸನ್ ನೋಡಿದ್ರೆ ಚಟ್ಟ ಚಟ್ಟ ಕಟ್ಟಿಸ್ಕೋತೀರಾ? ಹುಷಾರ್ ಪರಿಕರ್ಮ.
ಇವ್ರು ನಮ್ಮ ಮನೆ ಹತ್ರ ಬಿಟ್ಬಿಡಿ. ಓಕೆ ಸರ್. ಮಾಡಿಲ್ಲ, ನನ್ ಮೇಲೆ ಯಾವ್ದು ಕೇಸ್ ಇಲ್ಲ, ನಾನ್ ತುಂಬಾ ಒಳ್ಳೆಯವನು ಅಂತ ಕೋರ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದೆ. ನೀನ್ ನೋಡಿದ್ರೆ ಅಲ್ಲಿ ಮರ್ಡರ್ ಮಾಡ್ದೆ, ಇಲ್ಲಿ ರೇಪ್ ಮಾಡ್ದೆ ಅಂತ ನಾನು ನಿಮ್ಮ ಟ್ರಾವೆಲ್ ಮಾಡ್ತಾ ಇದ್ಯಾ? ಫೋಟೋ. ನನ್ನ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ಯಾ ಅಂದ್ರೆ ನೀನ್ ಏನ್ ಪಿ ಎಚ್ ಡಿ ಮಾಡ್ತಾ ಇದ್ಯಾ? ಇನ್ನೊಂದು ವರ್ಷ ತಡ್ಕೊಂಡು ನಾನು ಎಂ ಎಲ್ ಎ ಆಗ್ಬಿಡ್ತೇನೆ.
ಅಣ್ಣ ಸ್ವಲ್ಪ ಯಾಮಾರಿದ್ರು ಈ ಫೋಟೋಗಳನ್ನೆಲ್ಲ ಪೇಪರ್ ಅಲ್ಲಿ ಪ್ರಿಂಟ್ ಹಾಕ್ಸ್ಬಿಡ್ತಾ ಇದ್ದ. ನನ್ನ ಮಗನೇ ಎಷ್ಟು ನಿನ್ಗೆ ಪ್ರಸಾದ್, ನಾನು ಪಾಲಿಟಿಕ್ಸ್ ಸೇರ್ಬೇಕು ಅಂತ ರೌಡಿಸಮ್ ನ ಪಕ್ಕಕ್ಕೆ ತಿಟ್ಟಿದ್ದೀನಿ. ಪಬ್ಲಿಕ್ ನ ಪ್ರಶ್ನ ನಾನಾಗ ನಾನು ಎದ್ರಾಕಳಲ್ಲ. ನನ್ನ ತಂಟೆಗೆ ಯಾರಾದ್ರೂ ಬಂದ್ರೆ ರ್ಯಾಪ್ ಮಾಡ್ಬಿಡ್ತೀನಿ. ಅಲ್ಲ ಅಣ್ಣ, ತಮ್ಮಣ್ಣಂಗ ಯಾರು ಹೊಡೆದ್ಬಿಟ್ಟಿದಾರಣ್ಣ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ, ಬೇಗನೆ ಬನ್ನಿ. ಲೈಫಲ್ಲಿ ಫಸ್ಟ್ ಟೈಮ್ ಬೆಡ್ ಮೇಲೆ ಇವನೊಬ್ನೇ ಮಲಗಿರೋದ್ ನೋಡ್ತಾ ಇದ್ದೀನಿ. ಏನಾಯ್ತು ನನ್ನ ತಮ್ಮನಿಗೆ? ಅಣ್ಣ ಅದೇನಾಯ್ತು ಅಂದ್ರೆ, ಹೇಳೋದನ್ನ ಕೇಳ್ರಣ್ಣ. ಮತ್ತೇನಾಯ್ತು? ದುಡ್ಡ ತಲೆ ಪಿಚ್ಕೆ ದುಡ್ಡು ಕೇಳಿದ್ ಕೊಡ್ದ್ನ? ಅವ್ನು ನೋಡ್ದಿಲ್ಲ ಅಣ್ಣ. ಮತ್ತೇನಾಯ್ತು ಬೇಗ ಹೇಳಲೆ. ಜಗ್ಗಿ ಜಿಂಚಾಕ್ ಜಗ್ಗಿ. ಇವತ್ತು ನೀನು ಹಾಕಿರೋ ಡ್ರೆಸ್ಗೆ ಯಾವ ಹುಡುಗಿ ಡ್ರೆಸ್ ಕಲರ್ ಮ್ಯಾಚ್ ಆಗುತ್ತೋ ಅವಳು ಇವತ್ತು ನಮ್ಮ ಪಾರ್ಟಿಗೆ ಗೆಸ್ಟು. ಹಿಂಗೆ ಬ್ಲೂ ಕಲರ್ ಗುರು. ನೈಟ್ ಪಾರ್ಟ್ನರ್ ಫಿಕ್ಸ್, ಲೈಫ್ ಪಾರ್ಟ್ನರ್ ಫಿಕ್ಸ್. ಹಾಯ್, ಅಸೈನ್ಮೆಂಟ್ ಆಯ್ತಾ? ಆಯ್ತು, ನಂದು ಆಲ್ಮೋಸ್ಟ್ ಆಯ್ತು. ಸ್ವಲ್ಪ ಜಗ್ಗಿ ಜಿಂಚಾಕ್ ಜಗ್ಗಿ. ಸೇಮ್ ಟು ಸೇಮ್ ಸೇಮ್ ಪಿಂಚ್ ನೋಡು. ಇವತ್ತು ನನ್ನ ಬರ್ತಡೇ, ನೀನ್ ಬಂದು ಕೇಕ್ ಕಟ್ ಮಾಡಿದ್ರೆ ನಾನು ತುಂಬಾ ಖುಷಿ ಆಗಿರ್ತೀನಿ. ಹಾ ಏ ಜಿಂಚಾಕ್, ನಿನ್ ಬರ್ಡೇ ಕೇಕ್ ಕಟ್ ಮಾಡಕ್ಕೆ ನಾನು ಯಾಕೋ ಬರ್ಲಿ? ಹೂ ಆರ್ ಯು? ಏನ್ ಮಾತು ಹಿಂಗ್ ಹೇಳ್ತಾಳೆ? ಯು ಮೀನ್ ಮೀ? ಐ ಆಮ್ ಯುವರ್ ಫ್ಯಾನ್. ಯಾ ಉಷಾ ಫ್ಯಾನ್? ಕೇತನ್ ಫ್ಯಾನ್? ದಿವ್ಯಾ ಫ್ಯಾನ್. ನೋಡಿ, ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವೇನಾದ್ರೂ ಬರಲ್ಲ ಅಂತ ಹೇಳಿದ್ರೆ ಈ ಅಭಿಮಾನಿ ಇದೇ ಕಾಲೇಜ್ ಮೇಲಿಂದ ಬಿದ್ದು ಪ್ರಾಣಾನೇ ಮಾಡ್ಕೊಂತಾನೆ. ನೀವು ನನ್ ಸೈಡ ಸುಸೈಡ ಡಿಸೈಡ್ ಮಾಡಿ. ಯಾನೋ ಮೆಂಟ್ಲು ಅನ್ಸುತ್ತೆ ಕಣೆ, ಏನೋ ಒಂದ್ ಹೇಳಿ ಸಾಕು. ನಿಮ್ ಫ್ರೆಂಡ್ ಏನೋ ಹೇಳ್ದಂಗಿತ್ತು. ಏನ್ ಹೇಳಿದ್ಲು? ಓಕೆ, ನಾನ್ ಬರ್ತೀನಿ. ಬಟ್ ಒನ್ ಕಂಡೀಷನ್. ಏನದು? ಯಾರನ್ನ ಕೊಲ್ಬೇಕಾ, ಗೆಲ್ಬೇಕಾ, ಒಂದೇ ಕಾಲ ಮೇಲೆ ನಿಲ್ಬೇಕಾ? ಅಷ್ಟೊಂದ್ ತೊಂದ್ರೆ ತಗೋಬೇಡಿ. ಇನ್ನು 3 ಡೇಸ್ ಇದೇ ತರ ಸೇಮ್ ಟು ಸೇಮ್ ಕಲರ್ ಡ್ರೆಸ್ ಹಾಕೊಂಡ್ ಬಂದು ಸೇಮ್ ಪಿಂಚ್ ಮಾಡಿದ್ರೆ ಅಷ್ಟೇ ಸಾಕು. ನೀವ್ ಎಲ್ಲಿಗೆ ಕರಿತೀರೋ ಅಲ್ಲಿಗೆ ಬರ್ತೀನಿ. ಓಕೆ, ಬನ್ರೆ. ಸೇಮ್ ಕಲರ್ ಬಾರೆ ಬಾರೆ ಹೋಗೋಣ. Same to same. ಏನ್ ಗುರು? ನೋಡಪ್ಪ, ನನ್ನ ಮಗನೇ ಯಾವ ಕಲರ್ ನೀನು ಹೇಳಿದ್ದು? ಪರ್ಪಲ್ ಕಲರ್ ಗುರು. ಮನೆಯಿಂದ ಹೊರಡ್ಬೇಕಾದ್ರೆ ಅದನ್ನೇ ಹಾಕಿದ್ಲು. ಹೇಗಿದೆ ಪಂಚ್? ನಾನ್ ಯಾವ ಕಲರ್ ಡ್ರೆಸ್ ಹಾಕೊಂಡ್ ಬರ್ತೀನೋ ಅಂತ ಮೊದ್ಲೇ ತಿಳ್ಕೊಂಡು ಇಲ್ ಬಂದ್ಬಿಟ್ಟು ಸೇಮ್ ಪಿಂಚ್ ಮಾಡಿದ್ರೆ ನಾನ್ ನಂಬಿಡ್ಬೇಕಾ? ನೀನ್ ಚೀಟರ್ ಅಂತ ಗೊತ್ತಾಗಿನೆ ನನ್ ಫ್ರೆಂಡ್ ಮನೆಗ್ ಹೋಗಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದೆ. ಹುಡುಗಿ ಕೈಲಿ ಹೋದ ಮಲ್ಗವನ ಸ್ವಲ್ಪ ಪೂರ್ತಿ ಹೇಳಗಂಟಿ ರಣ. ಏಯ್ ನಿನ್ನ ಅಜ್ಜಿ ಮತ್ತೇನಾಯ್ತು ಅಂತ ಬೇಗ ಪಗಳ. ನಮ್ ತಮ್ಮ ನನಗೆ ಹುಡ್ತೀರ ನೀನು? ಈ ಅಭಿಮಾನಿ ಮನಸ್ನ ನೋಯಿಸ್ಬೇಡ, ಸುಮ್ನೆ ಬಂದ್ಬಿಡು ನನ್ ಜೊತೆ. ಅಂತ
ಇಷ್ಟೇಣ್ಣ ನಡೆದಿದ್ದು? ಹುಲಿಯಂಗ್ ಯಾರೋ ಬಂದಾಣ, ತಮ್ಮಣ್ಣನ ಮೇಲೆ ಬಿದ್ದಾಣ, ತಮ್ಮಣ್ಣ ಕೋಮಾಗೋಗ್ಬಿಟ್ರಣ? ಹೌದಣ್ಣ. ನನ್ನ ಮಗನ್ ಬಿಡಬಾರ್ದಣ್ಣ, ಎತ್ತು ಬಿಡ್ಬೇಕಣ. ನನ್ನ ತಮ್ಮನ್ಗೆ ಸೇಮ್ ಪಿಂಚ್ ಐಡಿಯಾ ಕೊಟ್ಟ ನ್ಯಾವನ ನಾನೇಣ. ಅಯ್ಯ ನಿನ್ನ ಏನ್ ಎತ್ಬೇಕಾಗಿರೋದು? ನಿನ್ನ ಅವನನ್ನೆಲ್ಲ ಐಡಿಯಾ ಕೊಡ್ತ ಐಡಿಯಾನ ಚಿಟ್ಟೆ ತರ ಆರಾಡ್ತಿದ್ದನ್ನ ಬಟ್ಟೆ ತರ ಮಲಗಿಸ್ಬಿಟ್ರಲ್ಲ. ನಿನ್ ಜೊತೆ ಹೊರಕ್ಕಿಂತಾರಲ್ಲ ಎಲ್ಲ ಹೋದ್ರು ಅಣ್ಣ ಕಾಯಂಗಡಿ ಪಾಪಣ ಕಟ್ಟಾಕ್ಸ್ಕೋತಾರಣ. ಯಾವನವನು ಫೀಲ್ಡ್ ಅಲ್ಲಿ ಇದುವರೆಗೂ ನಮ್ಮ ಅಣ್ಣ ತಮ್ಮನ ಟಚ್ ಮಾಡಿದವರೇ ಇಲ್ಲ. ಅವನ ನಾನ್ ನೋಡ್ಲೇಬೇಕು. ಹುಡುಕ್ರು ಅವನ್ನ. ಹೆದರ್ಕೊಂಡ್ಯಾ? ನಿಮ್ ಅಜ್ಜಿ ಕಾಲೇಜಿಗೆ ಬಾ, ನೋಡ್ಕೋತೀನಿ. ಓ ಸ್ಮಿತಾ, ಯಾವಾಗ ಬಂದೆ? ಮಾ ಇವಾಗ್ಲೇ ಆಂಟಿ. ಸಾರಿ ಅಮ್ಮ, ನಿನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀವಿ. ಇಟ್ಸ್ ಓಕೆ ಆಂಟಿ. ನೀನ್ ಸಾರಿ ಅನ್ನೋದು ಅವಳು ಓಕೆ ಅನ್ನೋದು ಡೈಲಿ ಇದೇ ಆಗೋಯ್ತು. ನಿನಗ ಅವಳು ಬಾಡಿ ಗಾರ್ಡ್ ಆಗಿ ಬರ್ತಿರೋದಕ್ಕೆ ನಿಜವಾಗ್ಲೂ ನೀನ್ ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆವತ್ತು ಆ ಪುಣ್ಯಾತ್ಮ ಬಂದು ನಿನ್ನ ಕಾಪಾಡದೆ ಇದ್ದಿದ್ರೆ ಇವತ್ತು ನಾವೆಲ್ಲ ಏನಾಗಿರ್ತಿದ್ವು? ಆ ಹುಡುಗ ಯಾರು ಏನು ಅಂತ ಗೊತ್ತಾಯ್ತೇನಮ್ಮ. ಆಂಟಿ, ಇವಳು ಆ ಹುಡುಗನ ಹುಡುಕ್ದಿರೋ ಜಾಗನೇ ಇಲ್ಲ, ವಿಚಾರಿಸ್ದಿರೋ ಪರ್ಸನೇ ಇಲ್ಲ. ಫೇಸ್ಬುಕ್, ಗೂಗಲ್, ವಾಟ್ಸ್ಆಪ್ ಅಂತ ಎಲ್ಲ ಕಡೆ ಸರ್ಚ್ ಮಾಡ್ತಾನೆ ಇರ್ತಾಳೆ. ಹಾಕೊಟ್ಟಿದ್ದು ಯಾರು ಹೆತ್ತ ಮಗನೋ ಏನು, ಅವ್ರ ಹೊಟ್ಟೆ ತಣ್ಣಗಿರ್ಲಿ. ತಾಯಿ ದೇವ್ರು ನನಗಲ್ವೋ ದೇವ್ರಿಗೆ ನಡಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಃ ಪರಿಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ಫಲ ಸಿದ್ಧಿರಸ್ತು. ಮದರ್ ಇಂಡಿಯಾ ಬೇಗ ಬಾ, ಪ್ರಸಾದ ಖಾಲಿ ಬಿಡುತ್ತೆ. ಲೋ ಬಕಾಸುರ, ನೀನು ಎಸ್ಐ ಕೆಲ್ಸಕ್ ಹಾಕಿರೋ ಅಪ್ಲಿಕೇಶನ್ ನ ದೇವ್ರ ಮುಂದೆ ಇಟ್ಟು ಅರ್ಚನೆ ಕೊಟ್ಟಿದ್ರೆ ನೀನ್ ಇಲ್ಲಿ ಬಂದ್ ಪ್ರಸಾದ ಕ್ಯೂ ನಿಂತಿದ್ಯಾ? ನಾವು ದೇವಸ್ಥಾನಕ್ಕೆ ಯಾಕೆ ಬರ್ತೀವಿ ಹೇಳು? ನಮ್ ಕಷ್ಟನೆಲ್ಲ ಪರಿಹಾರ ಮಾಡಪ್ಪ ಅಂತ ಕೇಳ್ಕೊಳಕ್ಕೆ. ಆಗ ದೇವ್ರ ಏನ್ ಮಾಡ್ತಾರೆ? ವರ ಕೊಡ್ತಾರೆ. ವರ ಅಂದ್ರೆ ಏನು? ಪ್ರಸಾದ ತಾನೆ. ಹೌದು, ಪ್ರಸಾದ ಅಲ್ಲಿ ಕೊಡ್ತಾರೋ ಇಲ್ಲಿ ಕೊಡ್ತಾರೋ? ಅಯ್ಯ ಇನ್ನೊಂಚೂರ್ ಹಾಕಿ. ಯಾಕ ಪಾತ್ರೆ ತಗೊಂಬಿಡಪ್ಪ. ಹೌದಲ್ಲ ತರ್ಲೆ. ಸೂರ್ಯ, ನೀನ್ ಡಿಪಾರ್ಟ್ಮೆಂಟ್ ಸೇರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸಿನ್ಸಿಯರ್ ಆಫೀಸರ್ ಅಂತ ಹೆಸರು ತಗೋಬೇಕು, ಅದೇ ನನ್ನ ಕೊನೆ ಆಸೆ. ಎಲ್ಲ ತಾಯಂದ್ರು ತಮ್ಮ ಮಕ್ಕಳು ಸೇಫ್ ಆಗಿರ್ಲಿ ಅಂತ ಡಾಕ್ಟರು, ಇಂಜಿನಿಯರು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ. ನೀನ್ ನೋಡಿದ್ರೆ ರೌಡಿಗಳ ಜೊತೆ ಫೈಟ್ ಮಾಡೋ ಅಂತ ನನ್ನ ಕಳ್ಸ್ಕೊಡ್ತಾ ಇದೆಯಲ್ಲ, ನಾಳೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ವಾಟ್ ಅಬೌಟ್ ಯು ಮದರ್ ಇಂಡಿಯಾ? ಮಗನೇ, ನಿನಗೇನು ಆಗಲ್ಲ. ಯಾಕೆ? ಯಾಕೆ ಅಂದ್ರೆ ನೀನು ಆ ಟೈಗರ್ ಮಗ. ನನಗಿರೋದೊಂದು ಹೆಂಡತಿ, ಒಂದು ಮಗು, ಒಂದು ಸೂಟ್ ಕೇಸ್. ಕಾನೂನ ಕಾಪಾಡಕ್ಕೋಸ್ಕರ ಯಾವ ಜಾಗಕ್ಕೆ ಬೇಕಾದ್ರೂ ಹೋಗಕ್ ಸಿದ್ಧ, ಯಾವ ಜಾಗದಲ್ಲಾದ್ರೂ ಸಾಯಕ್ ಸಿದ್ಧ. ಗಾಟ್ ಮೈ ಪಾಯಿಂಟ್? ಮಹಾಲಕ್ಷ್ಮಿ, ಸೆಲ್ಫು. ಹೇಳಿ, ಹೊಸ ಗಾಡಿ ತಗೊಂಡೇನು? ಅಲ್ಲ ಮ್ಯಾಮ್, ಸೆಕೆಂಡ್ ಹ್ಯಾಂಡ್. ಇದೇನು? ಇದು ಗಾಡಿ ಗಣೇಶನ್ ಗುಡಿ ಅಂತ. ಇಲ್ಲಿ ಹರಕೆ ಕಟ್ಕೊಂಡು ಪ್ಲಾಸ್ಟಿಕ್ ಗಾಡಿ ಕಟ್ಟಿದ್ರೆ 3 ತಿಂಗಳಲ್ಲಿ ಹೊಸ ಗಾಡಿ ಸ್ಯಾಂಕ್ಷನ್. ಅದೇ ಗಾಡಿ ಗಣೇಶನ್ ಪವರ್. ಸೂಪರ್. ಯಾರ್ ನಾನ? ಅಲ್ಲ, ಗಾಡಿ ಗಣೇಶ. We'll be right back.
ಪೊಲೀಸ್ ಅವರು ಇದ್ದಾರೆ ಈ ಕಡೆ ಬನ್ನಿ. ಪೊಲೀಸ್ ಲೆಫ್ಟ್ ಲೆಫ್ಟ್. ಮಾವನ್ ಮನೆಗೆ ಕರ್ಕೊ ಬಂದ್ಬಿಟ್ಟಿದ್ಯಾ? ನಿಂತ್ಕೊಂಡ್ರಪ್ಪ ಬನ್ನಿ, ಚೈನ್ ಇಡಪ್ಪ, ತೆಗ್ದಿಡಲೇ ಹೋಗ್ರಿ ಹೋಗ್ರ ಕರ್ಕೊಂಡವ್ರಪ್ಪ. ಏನ್ ಮುಖ ನೋಡ್ತೀಯ ಹೋಗ ಸೂರ್ಯ, ಕಷ್ಟಪಟ್ಟು ಕಳ್ಳರ್ ಹಿಡ್ಕೊ ಬಂದಿದೀವಿ ಎರಡು ಆಪಲ್ ಜ್ಯೂಸ್ ಹೇಳಿ. ಬೇಡ, ಏನಪ್ಪ ಸೂರ್ಯ ಇದು? ಚೈನ್ ಕತ್ಕೊಂಡು ಹೋಗ್ತಾ ಇದ್ರು ಹಿಡ್ಕೊಂಡ್ಬಂದ. ಅಲ್ಲ, ಹಗ್ಲು ರಾತ್ರಿ ಡ್ಯೂಟಿ ಮಾಡಿ ಕಳ್ಳರ್ ಹಿಡಿಯೋದೇ ಕಷ್ಟ, ಇಂಥದ್ರಲ್ಲಿ ಕಳ್ಳರೆ ಬಂದು ಲಾಕಪ್ಪಲ್ಲಿ ಕೂರೋ ಥರ ಮಾಡ್ದಲ್ಲ. ನಿನ್ ಟ್ಯಾಲೆಂಟ್ ಮೆಚ್ಚಲೇಬೇಕಾಗಿರೋದಪ್ಪ. ಏ, ಇದ್ಯಾವ ದೊಡ್ಡ ಟ್ಯಾಲೆಂಟ್ ಸರ್, ನೋಡ್ತಾ ಇರಿ ನಮ್ಮ ಟೈಸನ್ ಎಸ್ ಐ ಆಗಿ ಬಂದ್ಮೇಲೆ ಕಳ್ಳರನ್ನೆಲ್ಲ ಕೈ ಕಾಲ್ ಕಟ್ಟಿ ಗೂಂಡಾಗಳಿಗೆ ಗೂಸ್ ಹಾಕೊಟ್ಟು ರೌಡಿಗಳನ್ನ ರೌಂಡ್ ಓಡಿಸಿ ಡಾನ್ಗಳಿಗೆ ಗನ್ನಿಟ್ಟು ಎನ್ಕೌಂಟ್ರು ಮಾಡಿ ಬಿಸಾಕಿ ಟೈಸನ್ ಅಂದ್ರೆ ಟೈಗರ್ ಸನ್ ಅಂತ ಪ್ರೂವ್ ಮಾಡಿ ತನ್ನ ವಿಶ್ವರೂಪನ ತೋರಿಸ್ಲಿಲ್ಲ. ಹಲೋ, ನಾವು ವಿಶ್ವರೂಪ ತೋರಿಸ್ಬೇಕು ಅಂತಾನೆ ಪೊಲೀಸ್ ಆಗಿದ್ದು, ಆಮೇಲೆ ಗೊತ್ತಾಯ್ತು ಇಲ್ಲಿ ಏನು ಕಿಸಿಯಕ್ಕಾಗಲ್ಲ ಅಂತ. ಏನು ಕಿಸಿಯಕ್ಕಾಗಲ್ಲ ಅಂದ್ಮೇಲೆ ಇನ್ಯಾಕೆ ಸರ್ ಇಲ್ಲಿದ್ರ? ಯೂನಿಫಾರ್ಮ್ ಬಿಚ್ಚಿಟ್ಟು ಮನೆಗೆ ರೇಟ್ ಹೇಳಿ ಎಲ್ಲ ಮುಚ್ಕೊಂಡು ಕೆಲಸ ಮಾಡೋನು ಪೊಲೀಸ್ ಅಲ್ಲ, ಕ್ರಿಮಿನಲ್ಸ್ಗೆ ಉಚ್ಚ ಊಹಿಸೋನೆ ಪೊಲೀಸ್. ಪೊಲೀಸ್ ಆದವನ್ ರೌಡಿ ರೌಡಿ ಗೂಂಡಾ ಗೂಂಡಾ ಡಾನ್ ಡಾನ್ ಆಗಿರ್ಬೇಕು ಅವನು. ಪೊಲೀಸ್ ತಲೆ ಮೇಲೆ ಸಿಂಹ, ಬುದ್ಧದ ಮೇಲೆ ಸ್ಟಾರು, ಸೊಂಟದ ಮೇಲೆ ಬೆಲ್ಟ್, ಕೈಯಲ್ಲಿ ಲಾಟಿ ಗನ್ ಇಟ್ಕೊಂಡು ಅಯನ್ ಆಗಿರೋ ಬಟ್ಟೆ, ಪಾಲಿಶ್ ಹಾಕಿರೋ ಶೂಸ್ ಹಾಕೊಂಡು ಬಂದು ಹೋಗೋರ್ಗೆಲ್ಲ ಸಲ್ಯೂಟ್ ಮಾಡಕ್ಕೆ ನೀವೇನ್ ಫ್ಯಾಷನ್ ಶೋಕ್ ಬಂದಿರೋ ಮಾಡೆಲ್ಸ್ ಅಲ್ಲ ಸರ್. ಪೊಲೀಸ್ ರೌಡಿ ಡಾನು ವಿಐಪಿ ವಿವಿಐಪಿ ಸೆಲೆಬ್ರಿಟಿ ಪೊಲಿಟಿಷಿಯನ್, ಅವನು ಎಂಥವನೇ ಆಗಿರ್ಲಿ ಮೈಯಲ್ಲಿ ಕೊಬ್ಬು ಜಾಸ್ತಿ ಆಯ್ತು ಅಂದ್ರೆ ಇಕ್ಕ ಮುಗ್ಗ ಎಕ್ಕಿಳಿಸಿ ಹುಟ್ಟಡಗ್ಸೋ ಪವರ್ ಇರೋದೇ ವಾಣ ನೋಡಿ. ಪೊಲೀಸ್ ಬಿ ಫಾರ್ ಪವರ್, ಓ ಫಾರ್ ಒಬಿಡಿಯನ್ಸ್, ಎಲ್ ಫಾರ್ ಲಾ ಬೈಂಡಿಂಗ್, ಐ ಫಾರ್ ಇಂಟೆಲಿಜೆನ್ಸ್, ಸಿ ಫಾರ್ ಕರ್ಟಿಸಿ, ಇ ಫಾರ್ ಎಕ್ಸಲೆನ್ಸ್. ದಟ್ಸ್ ದ ಮೀನಿಂಗ್ ಆಫ್ ಪೊಲೀಸ್. ಐ ವಿಲ್ ಕಮ್ ಅಂಡ್ ಶೋ ದ ಪವರ್ ಆಫ್ ಪೊಲೀಸ್. ಪೊಲೀಸ್ ಪೊಲೀಸ್ ಪೊಲೀಸ್, ಐ ವಿಲ್ ಶೋ ದ ಪವರ್ ಆಫ್ ಪೊಲೀಸ್ ಅನ್ಕೊಂಡು ಈ ಶುದ್ಧ ಸಾಯಿ ಕುಮಾರ್ ತರ ಡೈಲಾಗ್ ಓಡಿಸಿ ಅದು ಪೊಲೀಸರ ಮುಂದೆ ಅವ್ರು ಏನಾದ್ರೂ ರಿವರ್ಸ್ ಗೇರ್ ಹಾಕಿ ನಮ್ಮಿಬ್ಬರಿಗೆ ಎಕ್ಕಿಳ್ದಿದ್ರೆ ಲೈ ಸ್ವಲ್ಪ ನಮ್ಮಿಬ್ಬರ ಲೈಫ್ಗೆ ಆಪು ಕಣ ನಗ್ಬಡ ಸುಮ್ಮನೆರ. ಏನು ಹಂಗೆ ಸ್ವಲ್ಪ ನಾ ಇಬ್ರು ಫುಲ್ ಟೈಟ್ ಆಗ್ಬಿಟ್ಟಿದ್ದೀವಿ, ಇಷ್ಟೊತ್ತಲ್ಲಿ ಮನೆಗೆ ಹೋದ್ರೆ ನಮ್ಮ ಮದರ್ ಇಂಡಿಯಾ ಪ್ಯಾರಾಗಾನ ಲೂನರ್ಸ ತಗೊಂಡು ನಮ್ಮಿಬ್ರಿಗೆ ದೃಷ್ಟಿ ತೆಗಿತಾಳೆ. ಅದಕ್ಕೆ ನೀನೇ ಫೋನ್ ಮಾಡ್ಬಿಟ್ಟು ನಿಮ್ಮ ಮಗ ಬಿಸಿ ಇದಾನೆ ಬರಕ್ಕಾಗಲ್ಲ ಅಂತ ಏನಾದ್ರೂ ಡೌ ಮಾಡ್ಬಿಡ್ತೀಯಲ್ಲಿ. ಆಯಾ ಯಾಕ ಚಿನ್ನ, ನಾನು ನಿನ್ ಕೊಡದೆ ಅಂತ ನನ್ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗೋಯ್ತಾ? ಅಲ್ಲ, ಮೊಬೈಲ್ ಅಲ್ಲಿ ಕರೆನ್ಸಿ ಖಾಲಿ ಆಗೋಯ್ತು. ಅದ್ಯಾಕ, ಯಾವಾಗ್ಲೂ ಫುಲ್ ಲೋಡೆಡ್ ಗಂತರ, ನಿನ್ ಕರೆನ್ಸಿ ಫುಲ್ ಆಗಿರೋದಲ್ವಾ? ಫುಲ್ ಮಾಡ್ಸೋಣ ಅಂತ ಕರೆನ್ಸಿ ಅಂಗಡಿ ಹೋದ್ನ. 200 ರೂಪಾಯಿ ಕರೆನ್ಸಿ ಹಾಕಿ.
ಬರೀ 200 ರೂಪಾಯಿ ಒಳ್ಳೆ ಆಫರ್ ಇದೆ, ನೋಡ್ತೀರಾ? ನೋಡೋಣ. 1,000 ರೂಪಾಯಿ ಕರೆನ್ಸಿ ಹಾಕೊಂಡ್ರೆ 50 ರೂಪಾಯಿ ಫ್ರೀ, 1,500 ರೂಪಾಯಿಗೆ ಹಾಕೊಂಡ್ರೆ 150 ರೂಪಾಯಿ ಫ್ರೀ. ಯಾವ್ದು ಹಾಕ್ಲಿ? ಇದು 1,500 ಹಾಕಿ ಕೊಡಿ, ಅದು ನಂದು. ಸೋ ಸ್ವೀಟ್ ಪ್ರೆಸ್ ಮಾಡಿ. ಏನ? ನಿಮ್ ಮೊಬೈಲ್ ನಂಬರ್ ನ ಒತ್ತಿ. ಕಲ್ಲಿ ಹೆಂಗ್ ನೋಡ್ತಾಳೆ? ಕರೆನ್ಸಿ ಬಂತ, ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಬಂತ, ಇನ್ನೂ ಬರ್ಲೇ ಇಲ್ಲ, ಚೆಕ್ ಮಾಡಿ. ಅಯ್ಯೋ, ನೆಟ್ವರ್ಕ್ ಬಿಸಿ ಇರ್ಬೇಕು, ಬರುತ್ತೆ. ಬಿಸ್ನೆಸ್ ತೊಂದರೆ ಮಾಡ್ಬೇಡಿ, ಈ ಕಡೆ ಬನ್ನಿ, ಈ ಕಡೆ ಬನ್ರಿ. ಆವಾಗ್ಲೇ ಕಿಸ್ಕೊಂಡು ಮಾತಾಡ್ತಿದ್ದೆ, ಹಿಂಗ್ ಬೈದ್ಬಿಟ್ಲು. ಬರ್ಲಿಲ್ಲ ರೀ, ಬರತ್ತೀರಪ್ಪ. ಬಂತ ರೀ, 1 ಅವರ್ ಮುಂಚೆ ಕರೆನ್ಸಿ ಹಾಕಿಸ್ಕೊಂಡ್ರೆ ವೇಟ್ ಮಾಡ್ತಾ ಇದಾರೆ. ನಿಮ್ದೇನ್ರಿ ಅರ್ಜೆಂಟು? ಸ್ವಲ್ಪ ಸೈಡಿಗೆ ನಿಂತ್ಕೊಳ್ರಿ. 100 ರೂಪಾಯಿ ಕರೆನ್ಸಿ ಹಾಕಿ. ಹಾಕ್ಸ್ಬೇಡ ಗುರು, ಬರಲ್ಲ. ಹಲೋ ಸ್ವಲ್ಪ ಕರೆನ್ಸಿ ಹಾಕ್ಸಿದ್ದೆ ನಿನ್ನ ನಂಬರ್ಗೆನಾ? 9448351576. ರಾಂಗ್ ನಂಬರ ರೀ, ನೀವ್ ರಾಂಗ್ ನಂಬರ್ ಪ್ರೆಸ್ ಮಾಡ್ಬಿಟ್ಟು ನನ್ಗೆ ಹೇಳ್ತೀರಾ? ಯಾಕೆ ಹೆಂಗೈತೆ ಮೈಗೆ? ಕಡಿತೈತೆ, ಬಂದ್ ಕರಿತೀಯ? ಏನ್ ಏ ಮರ್ಯಾದೆ, ದುಡ್ಡು ಕೊಟ್ರೆ ಸರಿ, ಇಲ್ಲ ಮಾಕ್ ಮಾಕ್ ನೋಡ್ ಬಿಡ್ತೀನಿ. ಕೊಡಮ್ಮ ದುಡ್ಡ ಕೊಟ್ರ. ಓ ಹಿಂಗ್ ಕೊಟ್ರ, ಹೋಗ್ಲಿ. ಯಾರು ರಾಂಗ್ ನಂಬರ್ ಫೋನ್ ಮಾಡಿ ದುಡ್ಡು ವಾಪಸ್ ಕೇಳೋದ್ ತಾನೆ? ಏನ 1,500 ರೂಪಾಯಿ ಜುಜುಬಿನ? ಅವಳ ಅಜ್ಜಿನ ಬಡಿಯ, ಅವಳ ನಂಬರ್ ಹೇಳ, ನಾನೇ ಮಾಡ್ತೀನಿ. 9 ಹೆಂಗೇಸ್ ಬರ್ತದೆ ಕಣ? ಇರೋ ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಕರೆನ್ಸಿ ಖಾಲಿ ಆಗೋರ್ಗು ಮಾತಾಡ್ತಾನೆ ಇರ್ತಾಳ. ಮಿಡ್ ನೈಟ್ ಅಲ್ವಾ, ಯಾವ್ದೋ ಕಸ್ಟಮರ್ ಕೇರ್ ತಗೋತಿರ್ಬೋದು. ಇರ್ಬೋದು. ಅದೇ ರಾಂಗ್ ನಂಬರ್. ಹೌದಾ? ಅವಳಿಗೆ ಇವತ್ ಮಾಡ್ತೀನಿ ನೋಡು. ಹಲೋ ಹಲೋ, ಯಾರಿದು? ಲೇ, ಕಂಡೋರ್ ಕರೆನ್ಸಿ ಇಲ್ಲಿ ಗಂಟುಗಟ್ಲೆ ಮಾತಾಡ್ತಾ ನಾಚಿಕೆ ಆಗಲ್ಲ ನಿನ್ಗೆ? ಕರೆನ್ಸಿ ಪಾರ್ಟಿನಾ? ಅವನಲ್ಲಿ ಇನ್ನೊಬ್ಬ ನಿನ್ನಂತ ಗೂಂಡಗಳ ಹತ್ರ ಮಾತಾಡಕ್ಕೆ ನನಗ್ ಟೈಮ್ ಇಲ್ಲ. ಫೋನ್ ಇಡ. ಗೂಂಡಾ ಗೀಂಡಾ ಅಂದ್ರೆ ಗುಂಡು ಕಲ್ಲ ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಏನ್ ಏಯ್, 1,500 ರೂಪಾಯಿ ಜುಜ್ಬಿ ಏನ ನಿಂಗೆ? ಹುಡ್ಗಿರ್ ನಂಬರ್ ಕರೆನ್ಸಿ ಹಾಕ್ಸಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಲವ್ ಗಿವ್ ಅಂತ ಲಾಲ್ ಬಾಗ್ ರೌಂಡ್ ಹೊಡ್ಸೋ ನಿಮ್ಮಂತ ರೋಡ್ ರೋಮಿಯೋಗಳನ್ನ ತುಂಬಾ ನೋಡಿದೀನಿ. ಮುಚ್ಕೊಂಡ್ ಫೋನ್ ಇಡ. ಫೋನ್ ಕಟ್ಬೋದು, ಇರೋ ತಿರ್ಗ ಮಾಡ್ತೀನಿ ಬಿಡಲ್ಲ ಅವಳನ್ನ. ಇರೋ ಇರೋ ಒಂದ್ ನಿಮಿಷ. ಏನ ಫೋನ್ ಕಟ್ ಮಾಡ್ತೇನೆ ಕೇಳಿಸ್ಕೊಳೋ, ಇನ್ನೊಂದ್ ಸಾರಿ ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನಾವು ಕಂಡಿದೀವಿ ಪೊಲೀಸ್ನ, ನೋಡ ನಮ್ ದುಡ್ಡು ನಮಗ್ ವಾಪಸ್ ಕೊಡ್ಬೇಕು, ಇಲ್ಲ ಅಂದ್ರೆ ನಿನ್ ನಂಬರ್ ನ ಪೇಪರ್ ಹಾಕ್ಸಿ ದೊಡ್ಡ ಇಂಟರ್ನ್ಯಾಷನಲ್ ಕಳ್ಳಿ ಇವಳು ಅಂತ ಪಬ್ಲಿಸಿಟಿ ಮಾಡ್ಬಿಡ್ತೀವಿ. ಹುಷಾರ್ ಹುಷಾರ್. ಏಯ್ ಹಲೋ 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 ಇಡಿಯಟ್ ಗೆಳೆಯ, ಫೋನ್ ಕಟ್ ಮಾಡ್ಬಿಟ್ಲು? ಕಟ್ ಮಾಡಿಲ್ಲ, ಕರೆನ್ಸಿ ಖಾಲಿ ಆಯ್ತು. ಹೌದಾ? ಮತ್ತೆ ಕರೆನ್ಸಿ ಹಾಕ್ಸೋ? ಇಷ್ಟೊತ್ತಲ್ಲಿ ಎಣ್ಣೆ ಬೇಕಾದ್ರೆ ಸಿಗುತ್ತೆ, ಕರೆನ್ಸಿ ಸಿಗಲ್ಲ. ಹಂಗ ಮತ್ತೆ ವೇರ್ ಇಸ್ ಗೆಟಿಂಗ್ ಎಣ್ಣೆ? ಶಿಫ್ಟಿಂಗ್ ಟು ಸಿದ್ರಾಮಣ್ಣನ್ ದಿಣ್ಣೆ. ಮಗ, ಇದನ್ನು ದಬಾಕ ಮಾಡೋರೆ. ಅದಕ್ಕೆ ಹೇಳೋದು, ಕುಡ್ದು ಗಾಡಿ ಓಡಿಸ್ಬಾರ್ದು ತಪ್ಪು ಅಂತ. ಏ ಹುಡುಗಿ ಚೆನ್ನಾಗೊಳ ಬಾವ, ಕುಡ್ದು ರೋಡಲ್ಲಿ ಮಲಗಿದೆ ಮಲ್ಕೊಂಡ್ಬಿಟ್ರಿ. ಇಲ್ಲೋಡು, ಕುಡ್ದು ಬಿದ್ದಿದ್ರು ಇನ್ನೂ ನೀರ್ ಕೇಳ್ತಾವ್ನ. ಬೀರ್ ಎಲ್ಲ ಕಣ, ನೀರ್ ಕೇಳ್ತಾವ್ನೆ. ಯಾವ್ದು ಫೋನ್ ಇದು ನೋಡ? ಏ ರಮ್ಯಾ, ಮನೆಗೆ ಹೋಗಿ. ಹಲೋ, ನಾನು ಸೆಲ್ಫಿ ಮಾತಾಡೋದು. ನನ್ ಫ್ರೆಂಡ್ ಎಲ್ಲಿ?
ನಿಮ್ ಫ್ರೆಂಡು ನಮ್ ಫ್ರೆಂಡ್ ತೊಡೆ ಮೇಲೆ ಮಲಗೋಳೆ ಚೆನ್ನಾಗಳೆ. ಯಾಕೆ ಅಂದ್ರೆ ಆಕ್ಸಿಡೆಂಟ್ ಆಗೈತೆ, ತಲೆಲೆಲ್ಲ ಬ್ರೆಡ್ಡು. ಹಾಯ್ ಸ್ಮಿತಾ. ಹಲೋ ದಿವ್ಯಾ, ನಮ್ ಫ್ರೆಂಡ್ ರಮ್ಯನ್ಗೆ ಆಕ್ಸಿಡೆಂಟ್ ಆಗಿದೆ ಕಣೆ. ಮೋಸ್ಟ್ಲಿ ಅವಳಿಗೆ ಬ್ಲಡ್ ಬೇಕಾಗ್ಬೋದು. ನಿಂದು ಓ ಪಾಸಿಟಿವ್ ಅಲ್ವಾ? ಹಾ ಹೌದು ಕಣೆ. ಥ್ಯಾಂಕ್ ಗಾಡ್. ಇನ್ ಕೇಸ್ ಏನಾದ್ರೂ ಬ್ಲಡ್ ಬೇಕಾದ್ರೆ ನಾನು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತೀನಿ. ಶ್ಯೂರ್. ಯಾವ ಹಾಸ್ಪಿಟಲ್? ಹಲೋ ಸ್ಮಿತಾ, ಹಲೋ 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 ಹಲೋ. ಶೂ, ಈ ಬ್ಯಾಟ್ರಿನೂ ಇವಾಗಲೇ ಹೋಗ್ಬೇಕಾ? ಸರ್ ಥ್ಯಾಂಕ್ ಯು ಸರ್, ನನ್ನ ಫ್ರೆಂಡ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಕ್ಕೆ. ಬ್ಲಡ್ ಕೊಡ್ತಾ ಇದ್ವಿ, ಅದ್ಯಾಕೆ ಡಾಕ್ಟ್ರೇ ಬೇಡ ಅಂದ್ಬಿಟ್ರಪ್ಪ. ಸರ್ ನನ್ನ ಮೊಬೈಲ್ ಬ್ಯಾಟ್ರಿ ಡೆಡ್ ಆಗಿದೆ, ಪ್ಲೀಸ್ ನಿಮ್ ಮೊಬೈಲ್ ಕೊಡ್ತೀರಾ? ಸಾರಿ, ಕರೆನ್ಸಿ ಖಾಲಿ ಆಗ್ಬಿಟ್ಟಿದೆ. ನಂದ್ರಲ್ಲಿದೆ, ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನು ಬೇಕಾ? ಬೇಡ. ಅಮ್ಮನ್ ಫೋನ್ ಮಾಡೋ ಅಂದ್ರೆ ಕರೆನ್ಸಿ ಇಲ್ಲ ಅಂದ್ರೆ, ಈಗ ಅಮ್ಮನಿ ಕೇಳಿದ್ರೆ ಮಾತ್ರ ಹೆಣ್ಮಗು ಅಲ್ವಾ, ಕಳ್ಳು ಚುರುಕು ಅಂದ್ಬಿಡ್ತು. ಡಾಕ್ಟರ್ ಬೈತಿದ್ದಾರೆ, ಸೈಲೆಂಟ್ ಕುತ್ಕೊಳ್ಳಿ ಸರ್. ನಾನು ಡಾಕ್ಟರ್ ಕಿಡ್ನಿ ಕಿತ್ಕೊಂಡ್ಬಿಟ್ರು. ಫೋನ್ ತೆಗೆದಿದ್ದೆ. ಅಷ್ಟೊತ್ತಿಂದ ಕರೆನ್ಸಿ ಎಲ್ಲ ಖಾಲಿ ಮಾಡ್ತಾಳೆ, ಹೋಗಿ ಪಾಪ ಅವ್ರು ಬಿಸಿ ಇರ್ಬೇಕು. ನಾನು ಒಂದ್ ಮಿಸ್ ಕಾಲ್ ಕೊಡ್ಬೇಕು, ಫೋನ್ ಕೊಡಿ ತಗೊಳ್ಳಿ. ಥ್ಯಾಂಕ್ಸ್. ಒಂಚೂರು ಸಣ್ಣ ಅನ್ನೋದ್ ಬಿಡು, ಸಖತ್ ಆಗಲ್ಲ ಆ ಕರೆನ್ಸಿ ಅವಳಿಗೆ. ಮಿಸ್ ಕಾಲ್ ಕೊಡಣ. ಕರೆಕ್ಟ್. ಗುಡ್ ಮಾರ್ನಿಂಗ್ ದಿವ್ಯಾ. ನೈಟ್ ಎಲ್ಲ ನಿನ್ ಫೋನ್ ಸ್ವಿಚ್ ಆಫ್ ಬರ್ತಿತ್ತು, ಬೇರೆ ನಂಬರ್ ಇಂದ ಮಾಡೋದಲ್ವೇನೆ? ಅಯ್ಯೋ, ಬೇರೆ ನಂಬರ್ ಇಂದ ನಾನು ನಿಂಗೆ ಕಾಲ್ ಮಾಡಿದೆ, ನೀನೇ ರಿಸೀವ್ ಮಾಡ್ಲಿಲ್ಲ. ಯಾವ ನಂಬರ್ ಇಂದ? ಅದು ಲಾಸ್ಟ್ ನಂಬರು 573 ಅಂತ ಇದೆ ನೋಡು. ನಿನ್ನೆ ರಾತ್ರಿ ರಮ್ಯನ ಯಾರೋ ಇಬ್ರು ಹಾಸ್ಪಿಟಲ್ ಕರ್ಕೊಂಬಂದು ಸೇರ್ಸಿದ್ರು ಕಣೆ, ಅವ್ರ ನಂಬರ್ ಇಂದಾನೆ ನಾನು ನಿಂಗೆ ಕಾಲು ಮಾಡಿದೆ. ಪಾಪ ರಾತ್ರಿ ಎಲ್ಲ ಅವ್ರು ನಮ್ ಜೊತೆನೆ ಇದ್ರು ಕಣೆ. ಎನಿವೆ, ಅವಳಿವಾಗ ಸೇಫ್ ಆಗಿದ್ದಾಳೆ ಕಣೆ, ಅದನ್ನೇ ಹೇಳೋದಕ್ಕೆ ಅಂತ ನಿಂಗೆ ಕಾಲ್ ಮಾಡಿದೆ. ಓಕೆ, ಇಡ್ಲಾ, ಬಾಯ್. ಬಾಯ್. ಸ್ಮಿತಾ ಹೇಳಿದಿದೆ ನಂಬರ್ ಅಲ್ವಾ? ಯಾರು? ರಾತ್ರಿ ಎಲ್ಲ ಕಷ್ಟಪಟ್ಟು ಕಣ್ಗೆ ಎಣ್ಣೆ ಬಿಟ್ಕೊಂಡು 200 ಸಲ ಮಿಸ್ ಕಾಲ್ ಕೊಟ್ಟಿದ್ದೀನಿ, ವಾಪಸ್ ಒಂದ್ ಫೋನ್ ಮಾಡಕ್ಕಾಗಲ್ಲ? ನಿಮ್ ಯೋಗ್ಯತೆಗೆ ಯಾಕ್ರಿ ಬೇಕು ನಿಮಗ್ ಫೋನು? ವಾಪಸ್ ಕೊಟ್ಬಿಡ್ಬೇಕು. ನಮ್ಮ ಅಪ್ಪ ಕೋಟ್ಯಾಧೀಶ್ವರ ಅಲ್ಲ, 1,500 ಕೊಟ್ಟಿಲ್ಲ ಅಂದ್ರೆ ನಮ್ ಫ್ಯಾಮಿಲಿ ಬೀದಿಗ್ ಬಂದ್ಬಿಡುತ್ತೆ. ಯಾಕೆ? ನನ್ ಕರೆನ್ಸಿ ಕರೆನ್ಸಿ ಅಲ್ವಾ, ನಿಲ್ಸ್ಬಿಡ್ಬೇಕು. ಗಂಡ್ ಮಕ್ಕಳನ್ನ ಗೋಳಿಕೊಳ್ಳತ್ತ ನಿಲ್ಸ್ಬೇಕು. ನನ್ ದುಡ್ಡ ನನ್ಗೆ ವಾಪಸ್ ಕೊಡ್ಬೇಕು. ಯವನ ಹುಚ್ಚ ಅನ್ಸುತ್ತೆ. ಕರೆನ್ಸಿ ಸ್ಮಿತಾ, ಚೆಕ್ ಮಾಡೋಣ. ಕರೆನ್ಸಿ ಹುಡುಗಿ ಫೋನ್ ಮಾಡಿದ್ದಾಳೆ ಬೆಳಗ್ಗೆ ಬೆಳಗ್ಗೆ ನೋಡು. ನೀನೆ ಮಾತಾಡೋ ಹೋಗಲಿ. ಯಾಕೆ ರಾತ್ರಿ ಬೈದ್ಲು ಅಂತ ಮೀಟರ್ ಆಫ್ ಆಯ್ತಾ? ಯಾರ್ಗೆ ಕೊಡ ಇಲ್ಲಿ ಅವಳ ಅಜ್ಜಿ ಕೊಡ. ಏನಂತ ಅವಳದು? ಹಲೋ, ನಾನು ಸರ್. ಅದಕ್ಕೇನೀಗ? ಅದೇ ಕರೆನ್ಸಿ ಮ್ಯಾಟರ್. ಅದೇ ಕರೆನ್ಸಿನ ಯಾವಾಗ ಕೊಡ್ತೇ ಹೇಳು. ಕೊಡ್ತೀನಿ ಸರ್. ಅದೇ ಯಾವಾಗ? ಎಲ್ಲಿ ಬರ್ಬೇಕು? ಸೆಂಟ್ರಲ್ ಮಾಲ್ ಹತ್ರ ಬಾ. ಓಕೆ. ಇಲ್ಲ ಕಡೆಯ ಕೊಡಲ್ಲ ಅಂತ ರಾತ್ರಿ ನೋಡಿದ್ರು ಅಷ್ಟೊಂದ್ ಕಿರಿಕ್ ಮಾಡದ್ಲು, ಈಗ ನೋಡಿದ್ರೆ ಕೊಡ್ತೀನಿ ಅಂತವಳೆ. ಹುಡುಗಿರೇ ಅಷ್ಟು, ಅವ್ರ ಇಷ್ಟ ಬಂದಾಗ ಕೊಡ್ತೀನಿ ಅಂತಾರೆ. ನಾವ್ ಹೋಗಿ ಇಸ್ಕೊಂಬರ್ಬೇಕು. ನೀನ್ ಹೋಗಿ ಇಸ್ಕೊಂಬಂದ್ಬಿಡು. ಇಲ್ಲ, ನೀನು ಬಾರ, ಹೋಗಿ ಇಸ್ಕೊಂಬರೋಣ. ಏ ನಾನ್ ಬರಲ್ಲಪ್ಪ, ನೀನ್ ಹೋಗಿ ಇಸ್ಕೊಂಬ. ನಿನ್ ದುಡ್ಡು ಇಸ್ಕೊಂಬರಕ್ ನಾನ್ ಯಾಕೆ ಹೋಗ್ಬೇಕು? ನೀನ್ ಹೋಗಿ ಇಸ್ಕೊಂಬಂದ್ರೆ ರಾತ್ರಿ ಆ ದುಡ್ಡಲ್ಲೇ ಪಾರ್ಟಿ ಕೊಡ್ತೀನಿ. ಸರಿ ಕೊಡಿಸ್ ಅಂತ ಹೇಳಿ ಹುಡುಗಿನ ತಗ್ಲಾಗ್ತಾನಲ್ಲಪ್ಪ.
ಮೆತ್ಗೆ 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 ಯೋ ಇಂಜೆಕ್ಷನ್ ತಮ್ಮ ಯಾವಾಗ ಹೇಳ್ತಾನೆ? ಈಗಂತೂ ಹೇಳಕ್ಕಾಗಲ್ಲ, ಯಾವಾಗ ಹೇಳ್ತಾನಂತ ಹೇಳಕ್ಕಾಗಲ್ಲ. ನನ್ನ ತಮ್ಮನ್ ಬರ್ತಡೇ ಕಣ್ರಿ ಇವತ್ತು. ಐಸ್ ಕೇಕ್ ತಿನ್ಸೋಣ ಅಂದ್ರೆ ಐಸುನಲ್ಲಿ ಮಲಗಿದ್ದಾನೆ, ಡ್ರಿಂಕ್ಸ್ ಕುಡ್ಸೋಣ ಅಂದ್ರೆ ಡ್ರಿಪ್ ಹಾಕ್ಸ್ಕೊಂಡು ಮಲ್ಗವನೆ. ಪ್ರತಿ ವರ್ಷ ಅಂಡರ್ ವರ್ಡ್ ಡಾನ್ಗಳೆಲ್ಲ ಬಂದು ಐಸ್ ಕೇಕ್ ತಿಂದು ಡ್ರಿಂಕ್ಸ್ ಕೊಡದೆ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ತಾ ಇದ್ರು. ಈ ವರ್ಷ ನಾನ್ ಡ್ಯಾನ್ಸ್ ಮಾಡ್ತೀನಿ. ಅಣ್ಣ ತಮ್ಮಣ್ಣನ ಬಡೆ ಅವತ್ತೇ ಆಗೋಯ್ತಲ್ಲ ಅಣ್ಣ. ಹಬ್ಬ ನನ್ ಮಕ್ಳ, ಅದು ಸ್ಕೂಲ್ ಡೇಟ್ ಆಫ್ ಬರ್ತ್, ಇದು ರಿಯಲ್ ಡೇಟ್ ಆಫ್ ಬರ್ತ್. ಏಯ್ ವಾಗ್ ಐಸ್ ಕೇಕ್ ತಗ ಬನ್ರ, ನನ್ ತಮ್ಮನ ಬರ್ಡೇ ಇಲ್ಲೇ ಈಗ್ಲೇ ಸೆಲೆಬ್ರೇಟ್ ಮಾಡೋಣ. ಬೇಗ ಬನ್ರ ಡ್ಯಾನ್ಸ್ ಮಾಡ್ರಿ. ಎಲ್ಲಿದ್ದೀರ ಅಂತ ಕರೆಕ್ಟ್ ಆಗಿ ಹೇಳ್ರಿ. ಆಗ್ಲಿಂದ ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅನ್ಕೊಂಡು ಇಡೀ ಮಾಲ್ನೇ ರೌಂಡ್ ಓಡಿಸ್ತಾ ಇದ್ದೀರಾ. ನಾನು ಸೆಂಟ್ರಲ್ ಮಾಲ್ ಅಲ್ಲೇ ಇದೀನಿ. ನಾನು ಅಲ್ಲಿ ಇದೀನಲ್ಲ. ರೀ ಎಲ್ರಿ ಇದ್ದೀರಾ? ಸರಿಯಾಗಿ ಹೇಳ್ರಿ. ಇಲ್ಲೇ ಎಂಟ್ರೆನ್ಸ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀನಿ. ಗ್ರೌಂಡ್ ಫ್ಲೋರ್? ಸರಿ, ಯಾವ ಕಲರ್ ಡ್ರೆಸ್ ಹಾಕಿದ್ರಿ ಹೇಳಿ? ವೈಟ್ ಟ್ಯೂನಿಕ್ ವಿತ್ ಪೋಲ್ಕಾ ಡಾಟ್ಸ್. ಎಸ್ಕಲೇಟರ್ ಹತ್ರನೇ ಇದೀನಿ. ಎಲ್ಲೋ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿದ್ದೀರಾ? ಹಾ ಹೌದು. ಓಕೆ ಓಕೆ ನೋಡ್ದೆ, ಅಲ್ಲೇ ಅಲ್ಲೇ ಬಂದೆ, ಅಲ್ಲೇ ಇರ ಕಳೆದ್ನಲ್ಲ. ಮತ್ತೆ ಎಲ್ರಿ ಮಾಯ ಆಗ್ಬಿಟ್ರಿ. ಇಲ್ಲೇ ಇದೀನಿ. ನಿಮಗೆ ಪಿಲ್ಲರ್ ಕಾಣಿಸ್ತಿದ್ಯಾ? ಹೌದು ಪಿಲ್ಲರ್ ಅಲ್ಲೇ ಇದೀನಿ. ಎಲ್ರಿ ನೀವು ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ಇಲ್ಲಿ ಮುಂದೆನೇ ಇದೀನಿ ರೀ. ಈ ಪಿಲ್ಲರ್ ಮುಂದೆನೆ ಟವರ್ ತರ ನಿಂತಿದ್ದೀನಿ. ಅಯ್ಯೋ ನಾನು ಅಲ್ಲೇ ಇದೀನಿ. ಫೋನಲ್ಲಿ ಮಾತಾಡಿದ್ದು ನೀವಾ? ಕರೆನ್ಸಿ? ಓ ಅದು ನಂದಲ್ಲ, ನನ್ನ ಫ್ರೆಂಡ್ದು, ಕಲೆಕ್ಟ್ ಮಾಡ್ಕೊಂಬಾ ಅಂತ ಹೇಳ್ದ, ಅದಕ್ಕೆ ನಾನು ಬಂದೆ. ಓ ಓಕೆ ತಗೊಳ್ಳಿ. ಇಲ್ಲ ಬೇಡ ಪರವಾಗಿಲ್ಲ. ನನ್ನ ಫ್ರೆಂಡನ್ ಬೇರೆ ಕಾಪಾಡಿದೀರಾ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ಲೀಸ್. ಫ್ರೆಂಡಾ? ಅದೇ ಸ್ಮಿತಾ ರಮ್ಯಾ. ಓ ಅವರಾ? ಒಂದ್ ಸೆಕೆಂಡ್ ಹೇಳೋ. ಚಿಕ್ಕದವಳು ಲೈ, ನಾನು ಹೇಳಿದ್ನಲ್ಲ ಹುಡುಗಿ, ಅವಳೇ ಕಣೋ ಇವಳು. ಏಯ್ ಯಾವಾದ್ರೂ ನಮ್ಗೇನು ಮೊದ್ಲು ದುಡ್ಡು ಕೊಟ್ಲೆ ಹೇಳು. ಇಲ್ಲ ಕಣೋ, ಹುಡುಗಿರ ಹತ್ರ ದುಡ್ಡು ವಾಪಸ್ ತಗೊಂಡ್ರೆ ಮರ್ಯಾದೆ ಹೋಗುತ್ತೆ ಕಣೋ. ಲೇ ಮಚ ಅಲ್ಲಿ ನೋಡ್ರು. ಸಾರಿ ನನ್ನ ಫ್ರೆಂಡ್ ಲೈನ್ ಅಲ್ಲಿ ಹೇಳಿ. ನಾನು ನಿಮ್ಮನ್ನ ತುಂಬಾ ಹುಡುಕ್ತಿದ್ದೆ. ಯಾಕೆ? ಥ್ಯಾಂಕ್ಸ್ ಹೇಳಕ್ಕೆ. ಆಕ್ಚುಲಿ ನಾನು ನಿಮ್ಮನ್ನ ತುಂಬಾ ಹುಡುಕ್ತಾ ಇದ್ದೆ. ಹೌದಾ? ಯಾಕೆ? ನಾನು ಎಲ್ಲೋ ಹೊಡೆದಂಗಿದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾರ್ ಸರ್ ನೀವು? ಹೇಳ್ಕೊಂಡ್ ಬಂದ್ರ ಅಷ್ಟು ಈಸಿಯಾಗಿ ಹೇಳ್ಕೊಂಡು ಹೋಗಕ್ಕೆ. ನಾನೇ ನಾಯಿ ಮರಿನೂ ಅಲ್ಲ, ಕುರಿ ಮರಿನೂ ಅಲ್ಲ, ಹುಲಿ ಮರಿ. ಈ ಹುಲಿ ಮರಿನ ಎತ್ತು ಬೋನ್ಗೆ ಹಾಕೊಳ್ರು. ಮಗ ಮೊದಲು ಯೂನಿಟ್ ಇರೋ.
ನನ್ನ ಪೊಸಿಷನ್ ನಿಂತ್ಕಂತಾನೆ ಅವನ ಎತ್ತಾಕ ಬಂದ್ರ ನಾನು ನೋಡ್ಬೇಕು ಅವನ್ನ. ಹಲೋ ಎಕ್ಸ್ಕ್ಯೂಸ್ ಮಿ, ಇಲ್ಲಿ ಏನ್ರಿ ನೋಡ್ತೀರಾ, ಜನಲ್ಲ ನಿಮ್ಮನ್ನೇ ನೋಡ್ತಿದ್ದಾರೆ. ಹಾಸ್ಪಿಟಲ್ ಇದು ಸೈಲೆಂಟ್ ಆಗಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಮ್ಗೆ. ಮೆತ್ತಗೆ ಮಾತಾಡ್ರಿ, ಹೋಗ್ರಿ ಸೈಡ್ಗೆ. ನೀ ಬನ್ನಿ ಸರ್. ಸರ್ ಸರ್, ಡಾಕ್ಟರ್ ಅರ್ಜೆಂಟ್ ಕರೀತಿದ್ದಾರೆ, ಬೇಗ ಬನ್ನಿ ಸರ್. ಹಿಡ್ಕತ್ತವನ್ಗೆ ನಾವ್ ಕೊಟ್ಟ ಟ್ರೀಟ್ಮೆಂಟ್ಗೆ ಒಂದು ಚೂರು ಅಲ್ಲಾಡ್ದಿರೋ ಬಾಡಿ ಒಳ್ಳೆ ಮೊಬೈಲ್ ಫೋನ್ ತರ ವೈಬ್ರೇಟ್ ಆಗ್ತಿರೋದ್ ನೋಡಿದ್ರೆ ಇಲ್ಲಿ ಯಾವ್ದೋ ವೈಬ್ರೇಷನ್ ಓಡಾಡ್ತಿರೋ ಕಾಣುತ್ತೆ. ಇಂಜೆಕ್ಷನ್ ನನ್ ತಮ್ಮನ್ಗೆ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳಯ್ಯ. ಇವನ ಹಿಂಗ್ ಆಡ್ತಾ ಇದ್ದಾನೆ ಯಾವ ನನ್ ಮಗನ್ ಗೊತ್ತಾ? ಫಾರ್ಮುಲಾ ಆಫ್ ದಿ ಗಜಿನಿ ಪ್ರಕಾರ ಈ ವೈಬ್ರೇಷನ್ ನೋಡ್ತಾ ಇದ್ರೆ ಇವನ್ನ ಕೋಮಾ ಕಳಿಸಿರೋ ಯಾವುದೋ ಹೈ ವೋಲ್ಟೇಜ್ ವೋಲ್ಟೇಜ್ ಅಂತ ವೋಲ್ಟೇಜ್. ಯಾಕಡ ಟೆನ್ಷನ್ ಇದ್ಯಾ? ನಮ್ ತಮ್ಮನ್ ಹೊಡೆದವನ್ ಇಲ್ಲ ಎಲ್ಲೋ ಇದಾನಂತೆ, ಬಾರ ಹುಡ್ಕಣ. ಏನ ಚೆನ್ನಾಗಿದೆಯಾ ಇವನಿಗೆ? ಫುಲ್ ಡೌ ಮಾಡ್ತಾರೆ ನೋಡಿದ ತಕ್ಷಣ. ಗುಡ್ ಬಾಯ್. ಅಲ್ಲಿ ನೋಡ್ರು, ಬರ್ಲ ಬೋಡ್ ತಲೆ. ಅಯ್ಯೋ ಸುಮ್ನಿರಿ, ತಮ್ಮಣ್ಣಂಗ್ ಆಪಿಟ್ಟವನು ನಿಮ್ ಕೈಲಿ ಆಪಲ್ ಇಟ್ಟವನು ಒಬ್ನೇನೆ ಈಗ ಹೋದ್ನಲ್ಲ. ಈ ಟೈಮ್ ನಲ್ಲಿ ಲಿಫ್ಟ್ ಗೆಟ್ ಹಾಕ್ಬೇಕು. ಹತ್ತು ನೋಡಿ ಅಣ್ಣ, ಸಣ್ಣ ಇದ್ದೀರಾ? ಕಣ್ಣಲ್ಲ ಕುಂಟೆ ಬಿಲ್ಲ ಆಡಿದ್ದು ಸಾಕು ನಲ್ಲೇ ಕೇಳದೆ ಕಳ್ಳ ಮುತ್ತು ಕೊಡಲೇ ನನ್ನ
ಕಾರು ಆಗಿದೆ. ನಿಮ್ ಲವ್ ಸಕ್ಸಸ್ಗೆ ನನ್ನ ಮೊಬೈಲ್ ಕರೆನ್ಸಿನ ಒಂಥರ ಕಾರಣ. ಅದಕ್ಕೆ ನಿಮ್ಮ ಲವ್ ಸ್ಟೋರಿಗೆ ಒಂದು ಹೊಸ ಟೈಟ್ಲ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಏನಂತ? ಲವ್ ವಿನ್ ಕರೆನ್ಸಿ ಹೆಂಗಿದೆ? ಜೊತೆಲಿ 1500 ರೂಪಾಯಿ ನಾನ್ ರಿಫಂಡಬಲ್ ಅಂತ ಟ್ಯಾಗ್ ಲೈನ್ ಹಾಕೊಂಡ್ಬಿಟ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಸಾಕಾಗಿದೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಲವರ್ಸ್ ಜೊತೆ ಫ್ರೆಂಡ್ಸ್ ಇದ್ರು, ಫ್ರೆಂಡ್ಸ್ ಜೊತೆ ಲವರ್ಸ್ ಇದ್ರು, ಅವ್ರದ್ದು ಹೋಗೋದ್ ಮಾತ್ರ ಫ್ರೆಂಡ್ಸ್ ದೇ ಅಂತ. ಏ ಡೋಂಟ್ ಫೀಲ್ ಬ್ಯಾಡ್ ಓಕೆ, ನಿಮ್ ದುಡ್ಡು ಕೊಟ್ಬಿಡ್ಬೇಕು ಅಂತ ಎಷ್ಟೋ ಸಲ ಅನ್ಕೊಂಡೆ. ಸೂರ್ಯ ಅಣ್ಣ, ನೀವೇನಣ್ಣ ಇಲ್ಲಿ? ಸಾರ್ ಹತ್ರ ಯಾವುದೋ ಒಂದು ಕೇಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಅಂದಾಗೆ ಇವ್ರು ಹೋರಾಟ ಪತ್ರಿಕೆ ಎಡಿಟ್ರು ಮಂಜುನಾಥ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಈ ಹುಡುಗ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಲ್ಲ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಲ್ಲ ಸರ್, ಪೊಲೀಸ್ ಆಫೀಸರ್ ಟೈಗರ್ ಪ್ರಭಾಕರ್, ಅವ್ರ ಮಗ ಟೈಸನ್. ನಿನ್ನ ನೋಡ್ತಾ ಇದ್ರೆ ನಿಮ್ಮಪ್ಪನ್ ನೋಡ್ದಂಗೆ ಆಗುತ್ತೆ. ಏನ್ ಮಾಡ್ಕೊಂಡಿದ್ದೀರಿ? ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀನಿ ಸರ್. ರಿಟನ್ ಎಕ್ಸಾಮ್ ಆಯ್ತು, ನೆಕ್ಸ್ಟ್ ವೀಕ್ ಫಿಸಿಕಲ್ ಟ್ರೈನಿಂಗ್ ಇದೆ, ಅಟೆಂಡ್ ಮಾಡ್ಬೇಕು ಸರ್. ಸರಿ ಸೂರ್ಯ, ಸ್ವಲ್ಪ ಕೆಲಸ ಇದೆ, ನಾವಿನ್ನು ಬರ್ತೀವಿ ಸರ್. ಬನ್ನಿ ಹೋಗೋಣ. ಬಾಯ್ ಸರ್. ಸೂರ್ಯ, ನೀನು MBA ಅಲ್ವಾ ಓದಿರೋದು? ಹೌದು. ಮತ್ತೆ ಪೊಲೀಸ್ ಆಗ್ತೀನಿ ಅಂತಿದ್ಯಾ? ಏಕೆ ಪೊಲೀಸ್ ಆಗ್ಬೇಕು ಅಂದ್ರೆ ಪೊಲೀಸ್ ಸ್ಟೋರಿ ಏನಾದ್ರೂ ಓದಿರ್ಬೇಕಾ? ಹಾಗಲ್ಲ, ಇನ್ನು ಒಳ್ಳೆ ಕೆಲಸ ಸಿಕ್ತಿತ್ತಲ್ಲ. ನಾನು ಪೊಲೀಸ್ ಆಗ್ಬೇಕು ಅನ್ನೋದು ನನ್ನ ತಂದೆ ತಾಯಿ ಆಸೆ, ಅದನ್ನ ನೆರವೇರಿಸಬೇಕು ಅನ್ನೋದೇ ನನ್ನ ಜೀವನದ ಗುರಿ. ಅಲ್ಲ ಸೂರ್ಯ, ಅಯ್ಯೋ ನಾಳೆ ಪೊಲೀಸ್ ಹೆಂಡತಿ ಆಗೋಳ್ ನೀನು, ಒಳ್ಳೆ ಎದುರುಪುಕ್ಲಿ ತರ ಆಡ್ತಿದ್ಯಲ್ಲ. ಹೌದು, ಪೊಲೀಸ್ಗಿಂತ ಪೊಲೀಸ್ ಹೆಂಡತಿ ಸ್ಟ್ರಾಂಗ್ ಆಗಿರ್ಬೇಕು, ಅವಾಗ್ಲೇ ಪೊಲೀಸ್ ಅವ್ರ ಲಾಠಿ ಸ್ಟ್ರಾಂಗ್ ಆಗಿರೋದು ಅಲ್ಲ. ಸರಿ ದಿವ್ಯಾ, ಈವ್ನಿಂಗ್ ಕಾಲೇಜ್ ಹತ್ರ ಸಿಗ್ತೀನಿ. ಬಾಯ್ ಬರ ಸೂರ್ಯ. ಬಾಯ್ ಬಾಯ್ ಬಾಯ್. ಏನೇ ದುಡ್ಡು ಬೆಸ್ಟು, ನಿಮ್ಮಪ್ಪನ್ಗೆ ಪೊಲೀಸ್ ಕಂಡ್ರೆ ಆಗಲ್ಲ, ಇವನು ಪೊಲೀಸ್ ಆಗದೆ ಇರಲ್ಲ, ಇವಾಗ ಏನೇ ಮಾಡೋದು? ಒಪ್ಪಿಸ್ತೀನಿ. ಯಾರನ್ನ? ನಮ್ಮಪ್ಪನ್ನ. ನಿಮ್ಮಪ್ಪ ಒಪ್ತಾ ಇದ್ರೆ ಇವನನ್ನು ಒಪ್ಪಿಸ್ತೀನಿ, ಅವನು ಒಪ್ತಾ ಇದ್ರೆ. ಯಾಕೆ ಒಪ್ಕೊಳ್ಳಲ್ಲ? ನಾನ್ ಹೇಳಿದ್ರೆ ಖಂಡಿತ ಒಪ್ಕೊಳ್ತಾನೆ. ದಟ್ಸ್ ಮೈ ಸನ್. ಹಂಗಾರ್ ಪರವಾಗಿಲ್ಲ ಬಿಡಿ, ನಿಮ್ಗೆ ರೂಪ ಬೇಕಾ ರೂಪಾಯಿ ಬೇಕಾ? ಯಾ ನೋಡಿ, ಒಳ್ಳೆ ಮನಸ್ಸಿರೋ ಮಹಾಲಕ್ಷ್ಮಿ ಬೇಕು. ವಾಟ್ ಮದರ್ ಇಂಡಿಯಾ, ಲಕ್ಷ್ಮಿ ಸಹಸ್ರನಾಮ ಎಲ್ಲ ನಡೀತಾ ಇದೆ, ಎನಿಥಿಂಗ್ ಸ್ಪೆಷಲ್? ಸಹಸ್ರನಾಮ ಅಲ್ಲಪ್ಪ, ನಿನಗೆ ಮೂಗ್ ದಾರ ಹಾಕೋ ಪ್ಲಾನ್. ಮೂಗ್ ದಾರಾನ? ಅಂದ್ರೆ? ಅಂದ್ರೆ ಅಡಿಗೆ ಮಾಡೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಇನ್ನೂ ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಮನೆಗೊಬ್ಬ ಮಹಾಲಕ್ಷ್ಮಿ ಹುಡುಕ್ತಾ ಇದಾರೆ. ಅದಕ್ಕೆ ಮಹಾಲಕ್ಷ್ಮಿ ಆಗ್ಬೇಕು, ಮನೆ ಕೆಲಸದವಳನ್ನ ಹುಡುಕೋದ್ರಾಯ್ತು. ಅಯ್ಯೋ ಸುಮ್ನೆ ಇರಪ್ಪ ತರ್ಲೆ, ನಾನು ಹುಡುಕ್ತಾ ಇರೋದು ನನ್ ಸೊಸೆನ. ಈ ಹುಡುಗಿ ನೋಡಪ್ಪ ಹೇಗಿದ್ದಾಳೆ? ಹೆಸರು ಮಂಜುಳ, ಇರೋದು ನಾಗಮಂಗ್ಲ, ಓದಿರೋದು BSc ಎಲ್ಲ, 5 ಎಕರೆ ಹೊಲ, 5 ಎಕರೆ ನೆಲ, ಮನೆ ಅಳಿ. ಆದ್ರೆ ನಿಮ್ಗೆ ಅದೆಲ್ಲ ಜಾಸ್ ಒತ್ತಂದ್ರೆ ಒಂದಲ್ಲೂ ಇರಲ್ಲ. ಅಯ್ಯೋ ಸುಮ್ನೆ ಏನು ಮಾರು, ನಿಮ್ಗಲ್ರಿ ಇವಳಿಗೆ. ಯಾವ್ದಾದ್ರು ಒಳ್ಳೆ ಹುಡುಗಿನ ತೋರಿಸಿ. ಇನ್ಯಾವ್ ತೋರಿಸ್ಲಪ್ಪ, ಇವಳ ಹೆಸರು ಸೋನಾ, 3 ಕಾನಾ ಪೀನಾ ಸೋನಾ, ಅದೇ ಇವರ ದೊಡ್ಡ ಗಾನ ಭಜಾನ. ನಿನ್ ಟೇಸ್ಟ್ ಏನು ಅಂತ ಅವ್ರಿಗೆ ಇನ್ನೂ ಅರ್ಥ ಆಗ್ಲಿಲ್ಲ. ನೀನ್ ಒಳಗಡೆ ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಬಾ, ಅಷ್ಟರಲ್ಲಿ ಸೂಪರ್ ಆಗಿರೋ ಸೊಸೆನ್ ನಾನ್ ಸೆಲೆಕ್ಟ್ ಮಾಡ್ತೀನಿ. ತರ್ತೀನಿ ಮಗನೇ, ಸೊಸೆ ಸೂಪರ್ ಆಗಿರ್ಬೇಕು. ಓಕೆ ಮದರ್ ಇಂಡಿಯಾ. ಭಗವಂತ, ನಮ್ ಮದರ್ ಇಂಡಿಯಾ ಬಂದ್ರೆ ಈ ಫೋಟೋ ತೋರಿಸಿ ಬೆಜಾನ್ ಬಿಲ್ಡಪ್ ಕೊಡ್ಬೇಕು. ಈಗ ಅರ್ಥ ಆಯ್ತು ಗೋಬೆಗೆ. ಬಿಲ್ಡಪ್ ಬಿಲ್ಡಪ್ 4 kg ಜಾಸ್ತಿ ಕೊಡ್ತೀನಲ್ಲ ಶಾಸ್ತ್ರಿಗಳೇ. ಮಮ್ಮಿ ಕಾಫಿಗೆ ಸಕ್ಕರೆ ಹಾಕ್ಬಿಟ್ಟಿದ್ದೀನಿ, ಪರವಾಗಿಲ್ವಾ? ಪರವಾಗಿಲ್ಲ ಬಿಡಿಮ್ಮ, ಶುಗರ್ ಫ್ರೀ ಬಿಸ್ಕಟ್ ಇದೆಯಲ್ಲ ಅದನ್ನ ಹತ್ಕೊಂಡ್ ತಿನ್ಬಿಡ್ತೀನಿ. ಹುಡುಗಿ ಸಿಕ್ಕಿರ್ಲೇ ನಮಗನೇ ಅಲ್ಲಿ. ಅಮ್ಮ ಇಲ್ಲಿ ನೋಡಿಮ್ಮ, ನಿಮ್ ಸೊಸೆ ಫೋಟೋ ನೋಡಿಮ್ಮ, ತಗೊಳ್ಳಿ. ಹೆಸರು ದಿವ್ಯಶ್ರೀ, ಮತ್ತು ಮಾಲಶ್ರೀ, ಐಟು ವಾಡಿಶ್ರೀ, ವಾತು ಹೇಮಶ್ರೀ, ಕಲರು ರೂಪಶ್ರೀ, ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಶ್ರೀನಾ. ಹಾಗಾದ್ರೆ ಪಕ್ಕ ಗಯ್ಯಾಳಿ ಜಗಳ ಗಂಟಿ ಅನ್ಸುತ್ತೆ. ಇಂತ ಹುಡುಗಿ ಬೇಡಪ್ಪ, ಸಂಸಾರನೇ ರಾಜಕೀಯ ಆಗ್ಬಿಡುತ್ತೆ. ಬೇರೆ ಯಾವ್ದಾದ್ರು ಹುಡುಗಿನ ತೋರಿಸಿ. ಆಯ್ತಮ್ಮ.
ಅಮ್ಮ ನೀವು ಹೋಗ್ಬಿಟ್ಟು ಇನ್ನೊಂದು ಕಾಫಿ ತಗೊಂಬನ್ನಿ, ಅಷ್ಟರಲ್ಲಿ ನಾನು ನಿಮ್ಗೊಂದು ಒಳ್ಳೆ ಸೊಸನ ಹುಡುಕಿರ್ತೀನಿ. ಇನ್ನೊಂದು ಕಾಫಿ ಯಾರಿಗೆ? ಭಗವಂತ ಅವ್ರಿಗೆ. ಕೊಟ್ನಲ್ಲ ಟೀ ತಗೊಂಬನ್ನಿ. ಟೀ? ಹೌದು, ನಾನು ಕಾಫಿ ಕುಡಿಯಲ್ಲ. ಸರಿ ನಿಧಾನಕ್ಕೆ ಬನ್ನಿ. ನನ್ ಚಿನ್ನ ಒಳ್ಳೆ ಬಿಲ್ಡಪ್ ಕೊಟ್ಟೆ ಕಣವ. ಸೆಲೆಕ್ಷನ್ ಚೆನ್ನಾಗಿದಾರಲ್ಲ ನೀವ್ ಹೇಳ್ದವ್ರೆ. ಸಿಕ್ಕದ್ಲೇನಪ್ಪ ನನ್ ಸೊಸೆ ಅಲ್ಲಿದ್ದಾಳೆ. ಅಮ್ಮ ನಿಮ್ ಸೊಸೆ ಫೋಟೋ ಮತ್ತೆ ಈಗ ಅಯ್ಯಾಳಿನ. ಲೋ ಮಗನೆ, ಒಂದ್ ಕೆಲ್ಸ ಮಾಡಪ್ಪ, ಒಂದ್ ಹುಡುಗಿನ ಲವ್ ಮಾಡ್ಬಿಡ, ಅವಳ ಜೊತೆ ಮದ್ವೆ ಮಾಡ್ಬಿಡ್ತೀನಿ. ಲವ್? ನನ್ ಕಮಿಷನ್. ಮದರ್ ಇಂಡಿಯಾ, ನನ್ಗೆ ಯಾಕೋ ಈ ಹುಡುಗಿ ನೋಡ್ತಾ ಇದ್ರೆ ನಿನಗ್ ಸೊಸೆ ಆಗೋ ಎಲ್ಲಾ ಕ್ವಾಲಿಟೀಸ್ ಇವಳ ಹತ್ರ ಇದೆ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಿದೆ. ಹುಡುಗಿ ನಿನ್ಗ ಓಕೆನಾ? ಮಮ್ಮಿ ನಿನ್ಗ ಓಕೆ ಅಂದ್ರೆ ನನ್ಗೂ ಓಕೆ ಮಮ್ಮಿ. ನೋಡಿ ಹುಡುಗಿ ನಮ್ ಹುಡುಗನಿಗೆ ಓಕೆ, ಹುಡುಗಿ ಕಡೆಯವ್ರಿಗೆ ನಮ್ ಹುಡುಗ ಓಕೆನಾ ಅಂತ ಕೇಳ್ ನೋಡಿ. ಅಕಸ್ಮಿತ್ ಓಕೆ ಅನ್ಲಿಲ್ಲ ಅಂದ್ರೆ ಯಾಕ್ರಿ ಒಪ್ಪಲ್ಲ? ನನ್ನ ಮಗನ ಭಗವಂತ ಒಂಚೂರು ಬೇವನ್ ಕಷಾಯ ತರ್ತೀರ? ಸ್ವಾಮಿ ಮೂರ್ತಿಗಳೇ, ಒಬ್ಬನೇ ಮಗ ಪಂಡ್ರಿ ಬಾಯ್ ಅಂತ ತಾಯಿ, ನಿಮ್ ಮಗಳೇನಾರು ಅವ್ರ ಮನೆಗೆ ಸೊಸೆ ಆಗಿ ಹೋದ್ರೆ ರಾಣಿ ರಾಣಿ ತರ ಇರ್ತಾಳ ಸ್ವಾಮಿ. ಓಹೋ, ಹಾಗಾದ್ರೆ ಹುಡುಗ ರಾಜನ್ ತರ ಇದನು? ರಾಜನ ಮಹಾರಾಜನ್ ತರ ಇದ್ದಾನೆ. ಏನ್ ಫೋಟೋ ಈಗಲೇ ತೋರಿಸ್ತಿರೋ ಇಲ್ಲ ಮದುವೆ ಆದ್ಮೇಲೆ ತೋರಿಸ್ತಾರೆ ಹೇಗ್ರಿ? ಸಿಕ್ತು ಸಿಕ್ತು. ಏನ್ರಿ ಹಂಗ ತಿರುಬಾಗ್ತಾ ಇದ್ದೀರಾ? ಅದು ಗಂಡಿನ ಫೋಟೋ. ಒಂದು ಲ್ಯಾಪ್ಟಾಪ್ ಇಟ್ಕೊಂಡಿಲ್ಲ. ಅಪ್ಪ ಏನಮ್ಮ ಸಂಬಂಧ ಯಾವ್ದು ಹುಡ್ಕೋದ್ ಬೇಡಪ್ಪ. ಯಾಕಮ್ಮ ಮದ್ವೆ ಈಗಲೇ ಬೇಡ ಅಂತನಾ? ಹಾಗಲ್ಲಪ್ಪ. ಮತ್ತೆ ನಾನು ಒಬ್ಬರನ್ನ ಇಷ್ಟಪಡ್ತೀನಿ. ಏನೇ ಎಷ್ಟೇ ಧೈರ್ಯ ನಿನ್ಗೆ, ಪ್ರೀತಿ ಗೀತಿ ಅಂತೆಲ್ಲ ಮಾತಾಡ್ತಿದ್ಯಲ್ಲ ಪದ್ಮ. ಅಲ್ಲ ರೀ. ಯಾರಮ್ಮ ಹುಡುಗ? ಅದೇಪ್ಪ, ನಾನು ಕಿಡ್ನಾಪ್ ಆಗಿದ್ದಾಗ ಒಬ್ರು ಬಂದು ಕಾಪಾಡಿದ್ರು ಅನ್ನಲ್ಲ ಅವರೇ ಅಪ್ಪ. ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ಏನ್ರಿ ಏನ್ ಹೇಳ್ತಿದ್ದೀರಾ? ಇರೋ ವಿಷಯ ಹೇಳ್ತಾ ಇದ್ದೀನಿ ಅಲ್ವೇ, ಇವಳು ಯಾರು ಏನು ಅಂತ ಗೊತ್ತಿಲ್ದೇನೆ ಇವಳು ಮಾನ ಪ್ರಾಣ ಎಲ್ಲ ಕಾಪಾಡಿದಾನೆ, ಈಗ ಪ್ರೀತಿಸ್ತಾ ಇದ್ದಾನೆ. ನೋಡ್ತಾ ಇರು, ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಳ್ತಾನೆ. ಅವನ್ ಯಾರು ಏನು ಅಂತ ಗೊತ್ತಿಲ್ದೆ. ಯಾರೇ ಆಗಿರ್ಲಿ ಕಣೆ, ಅವನ ಜೊತೆಯಲ್ಲಿ ನನ್ನ ಮಗಳ ಮದ್ವೆ ಫಿಕ್ಸ್. ನಿಮ್ಗೊಂದು ಗುಡ್ ನ್ಯೂಸ್ ಗೊತ್ತಾ, ಅವನು ಪೊಲೀಸ್ ಆಫೀಸರ್ ಆಗ್ತಿದ್ದಾನೆ. ಪೊಲೀಸ್? ಹೇಳ್ರಿ ಮೇಲೆ ಎದ್ದೇಳ್ರಿ ಮೇಲೆ. ಮೊದ್ಲು ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಿ. ಪೊಲೀಸ್ ಅಂತ ಪೊಲೀಸ್. ಅಲ್ಲ ರಾಜ, ಆ ಹುಡುಗನ ಫೋಟೋ ಸರಿ ನೋಡಿ ತೆಗೆದಿರಿ. ಹೇಳ ದಿವ್ಯಾ. ಸೂರ್ಯ, ನಾನು ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಗುಡ್ ನ್ಯೂಸಾ? ಏನದು? ಫಸ್ಟ್ ನೀನ್ ಹೇಳು. ಫೋನ್ ಅಲ್ಲಿ ಬೇಡ, ನೇರವಾಗಿ ಸಿಗು. ಓಕೆ. ನೀನೇನು ಗುಡ್ ನ್ಯೂಸ್ ಹೇಳ್ತೀನಿ ಅಂದೆ? ಯಾ, ಜಸ್ಟ್ ವೇಟ್ ಅಂಡ್ ಸೀ. ಹಾಯ್ ವೀಕ್ಷಕರೇ, ನಾನು ನಿಮ್ಮ ನೆಚ್ಚಿನ ನಂದಿನಿ, ಇದು ಧ್ರುವಿನ್ ಟಿವಿ. ವೀಕ್ಷಕರೇ, ನಮ್ಮನ್ನ ಪ್ರತಿ ಕ್ಷಣ ರಕ್ಷಣೆ ಮಾಡ್ತಾ ಇರೋ ಹಾಗೂ ಕಾನೂನನ್ನ ಕಾಪಾಡ್ತಾ ಇರೋ ಪ್ರತಿಯೊಬ್ಬ ಪೊಲೀಸ್ನವ್ರಿಗೋಸ್ಕರ ಪ್ರತಿ ವರ್ಷ ಅಕ್ಟೋಬರ್ 21 ತಾರೀಕು ಪೊಲೀಸ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಇದೇ ಇವತ್ತಿನ ವಿಶೇಷ. ಬನ್ನಿ, ಸಾರ್ವಜನಿಕರು ಪೊಲೀಸ್ನವ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಪೊಲೀಸ್ನವರ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರು ಕೆಟ್ಟವರು. ಮೈ ಅಂಕಲ್ ಇಸ್ ಆಲ್ಸೋ ಎ ಪೊಲೀಸ್ ಆಫೀಸರ್ ಅಂಡ್ ಐ ಆಮ್ ಪ್ರೌಡ್ ಆಫ್ ಹಿಮ್. ಎಲ್ಲಾ ಹೀರೋಗಳಿಗೂ ಮ್ಯಾಚ್ ಆಗುವಂತ ಗೆಟಪ್, ಒನ್ ಅಂಡ್ ಓನ್ಲಿ ಪೊಲೀಸ್ ಗೆಟಪ್. ಹಿಂದೆ ಪೊಲೀಸ್ನವ್ರು ನಮ್ಮ ಊರಿಗೆ ಕಾಲೇ ಇಡಂಗಿರ್ಲಿಲ್ಲ, ಈಗ ಎಲ್ಲೆಲ್ಲಿ ನೋಡಿದ್ರು ಅವರೇ ಇರ್ತಾರಲ್ಲ. ನನ್ನ ಜೀವನದಲ್ಲಿ ಇದುವರೆಗೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ, ಹತ್ತೋದು ಇಲ್ಲ. ಈ ರೇಪು ಕಳ್ತನ ಮಾಡೋ ನನ್ನ ಮಕ್ಳಿಗೆ ಮಾಮೂಲಿ ಹೆಣ್ಮಕ್ಳು ಅಂದ್ರೆ ಭಯನೇ ಇಲ್ಲ. ಅದೇ ಒಂದ್ ಲೇಡಿ ಪೊಲೀಸ್ನ ಮುಟ್ಲಿ ನೋಡೋಣ. ಅಮ್ಮಾಯಿಗೊಂದ್ ಕರ್ಕೊಂಡು ಹೋಗಿ ಅವನ ಮೇಲೆ ಯಾವ್ದು ಕೇಸ್ ಹಾಕಿ ಅವ್ನ ಜೀವನನೇ ಹಾಳು ಮಾಡ್ಬಿಟ್ರು. ಪೊಲೀಸ್ ಮಾಮ ಹಿಡ್ಕೊಂಡು ಹೋಗ್ತಾರೆ ಅವನ ಕೇಳಣ. ಸರ್ 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 ಸರ್, ಪೊಲೀಸ್ನವ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನ್ ಸರ್? ಪೊಲೀಸ್ನವ್ರ ಬಗ್ಗೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಸರ್ ಒಂದ್ ನಿಮಿಷ, ಯಾಕೆ ಸರ್ ಇಷ್ಟ ಇಲ್ಲ? ನೋಡಮ್ಮ, ಇವತ್ತು ಫುಟ್ಪಾತ್ ನಲ್ಲಿ 50-100 ದುಡ್ಕೊಂಡು ವ್ಯಾಪಾರ ಮಾಡ್ತಿರ್ತಾರಲ್ಲ ಬಡ ವ್ಯಾಪಾರಿಗಳು, ಅವ್ರನ್ನ ಹೋಗಿ ಕೇಳಿ ಪೊಲೀಸ್ನವ್ರು ಎಷ್ಟು ಕಾಟ ಕೊಡ್ತಾರೆ ಅಂತ ಹೇಳ್ತಾರೆ. ಸಹಾಯ ಮಾಡು ಮನಸ್ಸಿದ್ರು ಪೊಲೀಸ್ನವ್ರು ಕೊಡೋ ಕಾಟಕ್ಕೆ ಮನುಷ್ಯತ್ವನೇ ಮರೆತು ಬಿಟ್ಟಿದ್ದೀವಿ. ಇಂಥವ್ರಿಗೆಲ್ಲ ಪೊಲೀಸ್ ಡೇ ಬೇರೆ ಕೇಳು. ಹಲೋ, ಏನ್ ಸರ್ ಪೊಲೀಸ್ರೆಲ್ಲ ಕೆಟ್ಟವರು ಅನ್ನೋ ತರ ಮಾತಾಡ್ತಿದೀರಾ? ಅವರಲ್ಲೂ ನಿಷ್ಠಾವಂತರಿದ್ದಾರೆ.
ವಿಷದ ಬಾಟ್ಲಿಗೆ ಒಂದು ತೊಟ್ಟು ಜೇನುತುಪ್ಪ ಬಿದ್ರು ಅದು ವಿಷನೇ ಕಣಮ್ಮ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಪೊಲೀಸ್ನವ್ರು ಕಂಡ್ರೆ ಆಗದೆ ಇರೋರು 100% ಸಿಗ್ತಾರೆ. ಜೀವನದಲ್ಲಿ ಒಂದ್ಸಲನಾದ್ರೂ ಪೊಲೀಸ್ ಆಗ್ಬೇಕು ಅಂತ ಆಸೆ ಪಡೋರು 100% ಸಿಗ್ತಾರೆ. ಸ್ಮಶಾನಕ್ಕೆ ಬೇಕಾದ್ರೂ ಹೋಗ್ತೀನಿ, ಪೊಲೀಸ್ ಸ್ಟೇಷನ್ ಮೆಟ್ಲು ಮಾತ್ರ ಹತ್ತಲ್ಲ ಅನ್ನೋರ್ನ ನಾನು ಬೇಕಾದಷ್ಟು ನೋಡಿದೀನಿ ಗೊತ್ತಾ. ಕಣ್ಣು ಕಾಣದೆ ಕಾಪಾಡೋನು ದೇವ್ರು, ಕೈ ಹಿಡಿದು ಕಾಪಾಡೋನು ಪೊಲೀಸು ಅನ್ನೋದನ್ನ ನಾನು ಕೇಳಿದೀನಿ. ಅತಿ ಹೆಚ್ಚು ಕ್ರೈಮ್ ನಡೀತಿರೋ ದೇಶಗಳಲ್ಲಿ ನಮ್ಮ ದೇಶನೇ ಫಸ್ಟ್ ಪ್ಲೇಸ್ ನಲ್ಲಿ ಇರೋದು ಗೊತ್ತಾ. ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇರುವಂತ ಅನೇಕ ಜನ ಪೊಲೀಸ್ ಆಫೀಸರ್ಸ್ ಇದಾರೆ. ಇನ್ನು ಅದೆಷ್ಟೋ ಜನ ಪೊಲೀಸ್ ಆಫೀಸರ್ಸ್ ಫೋಟೋಗಳನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ನಮ್ ಜನ ಗೊತ್ತಾ. ಹೌದೌದು, ಎಷ್ಟೋ ಜನ ಪೊಲೀಸ್ ಮಕ್ಕಳು ದೊಡ್ಡ ದೊಡ್ಡ ಡಾನ್ಗಳಾಗಿದ್ದಾರೆ, ಅದು ನಿಮ್ಗೆ ಗೊತ್ತಾ ಮೇಡಮ್? ನನ್ನ ಗಂಡ ಪೊಲೀಸ್ ಆಫೀಸರ್ ಆಗಿದ್ರು, ಮಗನು ಪೊಲೀಸೇ ಆಗ್ತಿರೋದು, ಡಾನ್ ಅಲ್ಲ. ಕೇವಲ ಒಂದ್ ಗಂಟೆ ಪೊಲೀಸ್ನವ್ರು ಯಾರು ಕೆಲಸ ಮಾಡದೆ ಸುಮ್ನೆ ಕೂತ್ರೆ ಅವಾಗ ಗೊತ್ತಾಗುತ್ತೆ, ಇಡೀ ದೇಶನೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಪೊಲೀಸ್ನವರು ಸಾರ್ವಜನಿಕರ ಕಷ್ಟ ಅರ್ಥ ಮಾಡ್ಕೊಂಡಿದ್ರೆ ಜನ ಯಾಕೆ ಅವ್ರ ಬಗ್ಗೆ ಕಟ್ಟದ ಮಾತಾಡ್ತಿದ್ರು? ಸುಮ್ನೆ ಜನ ಅಂತ ಎಲ್ಲರನ್ನು ಸೇರಿಸ್ಕೊಂಡು ಮಾತಾಡ್ಬೇಡಿ ಸರ್, ಎಲ್ಲೋ ನಿಮ್ಮಂತ ಕೆಲ್ಸಕ್ ಬಾರ್ದವ್ರಷ್ಟೇ ಹೀಗ್ ಮಾತಾಡೋದು. ಪೊಲೀಸ್ನವರು ಹಗಲು ರಾತ್ರಿ ಅಂದೆ ಹೆಂಡತಿ ಮಕ್ಕಳು ಮುಖನೂ ನೋಡದೆ ಕೆಲಸ ಮಾಡ್ತಾರೆ ಸರ್. ಪುಗ್ಸಟ್ಟೆ ಏನ್ ಮಾಡಲ್ಲಮ್ಮ, ತಿಂಗಳ ತಿಂಗಳ ಸಂಬಳ ಎಣಿಸ್ಕೊಳ್ಳಲ್ವಾ? ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ಅಯ್ಯೋ, ನಿಮ್ಮಂತ ಅನಾಗರಿಕರ ಹತ್ರ ಮಾತಾಡಕ್ಕೆ ನಾನ್ ಬಂದಲ್ಲ, ನನ್ನ ಬುದ್ಧಿಗಿಷ್ಟು? ಖಂಡಿತೀನಿ, ಹೋಗಮ್ಮ, ದೊಡ್ಡ ನಾಗರಿಕರ ತರ ಮಾತಾಡ್ಬೇಡ, ಹೋಗೋ ಹೋಗಮ್ಮ. ಖಂಡಿತೀನಿ. ನನ್ ತಮ್ಮ ಹೆಂಗ ಇದಾನೆ ಅಣ್ಣ? ತಮ್ಮಣ್ಣ ತುಂಬಾ ಸೈಲೆಂಟ್ ಆಗಿದಾರಣ್ಣ. ಆಯ್ತು ಆಯ್ತು, ಸಾರು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡಿ. ಸರಿ ಅಣ್ಣ. ಅಲ್ಲ ತಮ್ಮಣ್ಣ, ಏನಾಯ್ತಣ್ಣ? ಅಲ್ಲ ತಮ್ಮಣ್ಣ, ಏನಾಯ್ತು ಅಣ್ಣ? ತಮ್ಮನೇನ್ ಬಾಡಿ ತಿಕ್ಕಿ ತಿಂಗ ವೈಬ್ರೇಟ್ ಆಗ್ತದಲ್ಲ. ಮತ್ತೆ ವೈಬ್ರೇಟ್ ಆಗ್ತಾ ಇದೆಯಾ? ಹಾಗಾದ್ರ ನನ್ನ ಮಗ ಅಲ್ಲೇ ಎಲ್ಲ ಇರ್ಬೇಕು. ಹುಡುಕ್ರ ಯಾರಣ? ನನ್ ತಮ್ಮನ್ ಗಾಪಿಗ್ ಕೊಟ್ಟು ನನ್ ಕೈ ಲ್ಯಾಪಲ್ಲಿ ಇಟ್ಬಿಟ್ಟು ಹೋದ್ನಲ್ಲ ಅವನು. ಅಣ್ಣ ಅವನು ಇಲ್ಲೇ ನನ್ ಕಣ್ ಮುಂದೆ ಇದಾನಣ್ಣ. ಅಯ್ಯ, ನನ್ ಮಕ್ಳ ಏನ್ ಮಕ್ಕ ನೋಡ್ತಾ ಇದ್ರೆ ಎತ್ತಕ ಬಂದ್ರು? ನಾ ಇನ್ನ 5 ನಿಮಿಷದಲ್ಲಿ ಅವನ ಹೊಡೆದು ಎತ್ತಕೊಂಡ್ ಬರ್ತೀನಲ್ಲ. ಅನ್ಯಾಯವಾಗಿ ಸತ್ತೋಗ್ತಿ. ನನ್ನ ಈಗಲೇ ಸಾಯಿಸ್ಬಿಡು, ಸಾಯಿಸ್ಬಿಟ್ಟು ಕನ್ಫರ್ಮ್ ಮಾಡ್ಕೋ. ಅಕಸ್ಮಾತ್ ನನ್ನಲ್ಲಿ ಒಂಚೂರು ಜೀವ ಉಳ್ಕೊ ಅಂತೂ ಅನ್ಕೋ, ನೀನ್ ಸತ್ತೋಗ್ತೀಯ. ಇವನ್ ಸತ್ರೆ 5 ಜನ ಪೊಲೀಸ್ ಆಫೀಸರ್ಸ್, 5 ಜನ ರೌಡಿ ಶೀಟರ್ಸ್, ಒಬ್ಬ MLA, ಒಬ್ಬ DC, ಒಬ್ಬ ಮಠಾಧಿಪತಿ, ನಾನು ನೀನು ಎಲ್ರು ಸಾಯೋವರೆಗೂ ಕಂಬಿ ಅನಿಸ್ಬೇಕಾಗುತ್ತೆ. ಬೋರ್ಡಿಂಗ್ ಟಾರ್ಚರ್ ಜಾಸ್ತಿ ಆಗೋಯ್ತು. ಪೊಲೀಸ್ ಅಂದ್ರೆ ಆಗಲ್ಲ ಅವ್ರ ಅಪ್ಪನ್ಗೋಸ್ಕರ, ಇವನ್ ಪೊಲೀಸ್ ಆಗದೆ ಇರಕ್ ಆಗಲ್ಲ. ಪ್ರೀತಿರೋ ಹುಡುಗಿ ಬೇಕು ಅಂದ್ರೆ ಪೊಲೀಸ್ ಆಗೋ ಆಸೆನೂ ಬಿಡ್ಬೇಕು. ನಮ್ದು ಸೇಮ್ ಡೈಲಾಗ್, ಪ್ರೀತಿರೋ ಹುಡುಗ ಬೇಕು ಅಂದ್ರೆ ಅವ್ರ ಅಪ್ಪನಲ್ಲ ಅವ್ರ ಅಪ್ಪನ ಬಿಟ್ಟು ಬರ್ತಾ ಇರ್ಬೇಕು. ಅಪ್ಪ ಅಮ್ಮನ್ ಬಿಟ್ಟು ಓಡ್ ಹೋಗಿ ಹೇಳಿಗಳ ತರ ಇವಳ ಮದ್ವೆ ಆಗಲ್ಲ. ಅಪ್ಪನ ಆಸೆ ಅಮ್ಮನ್ ಕನಸುಗಳನ್ನ ಈಡೇರಿಸ್ತೆ ಗುರಿಗೆ ಗೋರಿ ಕಟ್ಟಿ ಅವಳು ಹಿಂದೆ ಸುತ್ತಕ್ಕೆ ಇವನು ಬರಲ್ಲ. ಆಗೋದಿಲ್ಲ ಅಂತಂದ್ರೆ ಇಂತ ಬ್ಯೂಟಿಫುಲ್ ಟ್ರೆಡಿಷನಲ್ ಹುಡುಗಿ ಸಿಗೋದಿಲ್ಲ. ನಮ್ ಹುಡುಗನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಹೈಟ್ ಅಲ್ ಟವರ್, ಕ್ಯಾರೆಕ್ಟರ್ ಅಲ್ ಟೆರರ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬರೀ ಟೈಗರ್. ಇಷ್ಟೇನಾ ನಿಮ್ ಪ್ರೀತಿ? ಸೇಮ್ ಡೈಲಾಗ್. ನಮ್ಗಿಂತ ನಮ್ ಪ್ರೀತಿಗಿಂತ ಆ ಪೊಲೀಸ್ ಕೆಲ್ಸನೇ ಹೆಚ್ಚಾಗೋಯ್ತಾ? ಇವಳು ಪ್ರೀತಿ ಅಲ್ಲ, ಅವಳಿಗಿಂತ ಅವ್ರ ಅಪ್ಪನಿಗಿಂತ ಅವ್ರ ಅಪ್ಪನಿಗಿಂತ ನಮ್ಮ ಪೊಲೀಸ್ ಕೆಲ್ಸನೇ ಗ್ರೇಟ್. ಮಧ್ಯಕ್ಕೂ ನಾನು ಲವ್ ಮಾಡಿದೆ? ನಿಂದಿಂತ ಕಿತ್ತೋದ್ ಬುದ್ಧಿ ಅಂತ ಗೊತ್ತಿರಿ? ಯಾವ ನನ್ ಮಗ ಲವ್ ಮಾಡ್ತಿದ್ದ? ನಿನ್ ಮೂತಿಗೆ ಲವ್ ಬೇರೆ ಕಡೆ ಎದ ಮುದ್ದ. ಟ್ರಿಪಲ್ ಬೆಡ್ರೂಮ್ ಫ್ಲಾಟ್ ವಿತ್ ಸ್ವಿಮ್ಮಿಂಗ್ ಪೂಲ್, ಮಜ್ಜಾ ಮಾಡಿ. ನನಗ್ಯಾಕೆ ಸರ್ ಇಷ್ಟೊಂದು ದೊಡ್ಡ ಗಿಫ್ಟ್? ನನ್ನ ಮೇಲಿರೋ ಕೇಸ್ ಎಲ್ಲ ಮುಚ್ಚಾಕ್ಬಿಟ್ಟು ಸಮಾಧಿ ಮಾಡಿದ್ದೀರಾ ಅಂದಮೇಲೆ
ಅದ್ರ ಮೇಲೆ ಕಟ್ಟಿರೋ ನನ್ನ ಫ್ಲಾಟ್ ನ ನಿಮಗ್ ಕೊಡ್ದಲೆ ಇನ್ಯಾರ ಕೊಡ್ಲಿ. ನಮ್ಮ ಅಣ್ಣ ಈ ಸಲ ಎಲೆಕ್ಷನ್ ಅಲ್ಲಿ ಲೀಡಿಂಗ್ ಅಲ್ಲಿ ಗೆದ್ದು ಲೀಡರ್ ಆದ್ರೆ ಇಂಥ ಪುಣ್ಯತಿಥಿ ಕಾರ್ಯಗಳನ್ನ ಇನ್ನು ಜಾಸ್ತಿ ಮಾಡ್ಬೇಕಾಗತ್ತೆ. ಸ್ವಾಮಿ ಸೇವೆಗೆ ಈ ಭಕ್ತ ಸದಾ ಸಿದ್ಧ. ಇವನ್ ಫೋಟೋ ಇಲ್ಲಿಗೆ ಹೆಂಗ್ ಬಂತು? ಎಸ್ ಐ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಿರೋ ಕ್ಯಾಂಡಿಡೇಟ್. ನಾಳೆನೇ ಟ್ರೈನಿಂಗ್ ಶುರು. ನಿಮ್ ಹುಡುಗನ ಹೇಳಿ ನೋಡ್ಕೊಳ್ಳೋ. ಏನ್ ನೋಡ್ಕೊಳ್ಳೋದು? ನನ್ನ ತಮ್ಮನ್ ಕೊಡ್ತಾನೆ ಇವನೇ. ನಮ್ ಕಣ್ಣಿಂದ ತಪ್ಪಿಸ್ಕೊಂಡು ಓಡಾಡ್ತಾನೆ. ಇವಾಗ ನನ್ ಮಗಂದ ಅಡ್ರೆಸ್ ಗೊತ್ತಾಯ್ತೋ? ಇವನ್ನ ಬಿಡಲ್ಲ, ಎತ್ತಿ ಎತ್ತಿವೆ. ಎತ್ತರ ಕಡೆ ಕೇಳಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾಕೆ ಟೆನ್ಷನ್ ಆಗ್ತೀರಾ? ಈಗ ನೀವು ಪಂಚೆ ಎತ್ತಿದ್ರು ಪ್ರಾಬ್ಲಮ್ ಶುರು ಆಗುತ್ತೆ. ಎಲೆಕ್ಷನ್ ಮುಗ್ದು ನಿಮ್ ತಮ್ಮ ಹುಷಾರಾಗೋವರೆಗೂ ನೀವು ಹುಷಾರಾಗಿರಿ. ಇವನ್ನ ನಾನ್ ನೋಡ್ಕೋತೀನಿ. ಇವನ್ ಬಗ್ಗೆ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನಮ್ ಹುಡುಗರ್ ಕೈಲಿಂದ ಎಷ್ಟ್ ಸರಿ ತಪ್ಪಿಸ್ಕೊಂಡಿದ್ದಾನೆ ಗೊತ್ತಾ? ಅವ್ನು ಇಲ್ಲಿರೋ ವಿಷಯ ಅಣ್ಣನ್ಗೆ ಯಾಕೋ ಹೇಳಿದೆ. ಗೊತ್ತು ತಾನೇ, ಅವನ್ನ ಟಚ್ ಮಾಡಿದ್ರೆ ಕರೆಂಟ್ ಹೊಡೆದಂಗ್ ಹೊಡಿತಾನೆ ಅಂತ. ಈಗೇನ್ ಮಾಡೋದು? ಅಣ್ಣ ಹಿಡ್ದ 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 ಇಲ್ಲಿ ಅರ್ಜುನ ಅಣ್ಣ ಹಿಡ್ದ 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 ಕಟ್ಟ ಅರ್ಜುನ ಹಿಡಿತಾನ ಅಣ್ಣ ಹಿಡ್ದ 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 ನಮ್ ಹುಡುಗರ್ಗೆ ಅಲ್ವಾ ತಿನ್ಸಿದಾನೆ ಅಂದ್ರೆ ಇವನ್ನೆಂತ ಕತ್ತರ್ನಾಕ್ ನನ್ ಮಗ ಇರ್ಬೇಕು. ನಿಮ್ ತಮ್ಮನ್ನ ಹೊಡೆದು ಕೋಮಾ ಕಳಿಸಿದಾನಂತೇಳಿ ಒಂದ್ ಕೇಸ್ ಫೈಲ್ ಮಾಡಿ ಒಳಗ್ ಹಾಕ್ಬಿಡ್ಲ? ತಮ್ಮ ನೋಡ್ದವನ್ನ ಏನು ಮಾಡಕ್ ಆಗ್ಲಿಲ್ಲ ಅಂತ ಮಾರ್ಕೆಟ್ ಅಲ್ಲಿ ನಮ್ಮ ಮರ್ಯಾದೆ ಬಿದ್ದೋಗತ್ತೆ. ನಾಳೆಯಿಂದ ಟ್ರೈನಿಂಗ್ ಶುರು ಆಗ್ತಾ ಇದೆ, ನಾನ್ ನೋಡ್ಕೋತೀನಿ ಬಿಡಿ. ಎಸ್ಕೇಪ್ ಆಗ್ಬಿಡ್ತಾನೆ ಈ ಕಾಳೆ ಮುಂದೆ ಅವನ್ ಬೇಳೆ ಏನು ಬೇಯಲ್ಲ. 5.7 ನೆಕ್ಸ್ಟ್, 6.1 ನೆಕ್ಸ್ಟ್, 6.2 46. Remove this. ಸೂರ್ಯ ಬಂದಿದ್ದಾನ? ಬಂದಿದ್ದಾರೆ ಸರ್. ಸೂರ್ಯ ರೇ? ಹಾ ನಾನೇ. ಹಾ ಬನ್ರಿ ಸರ್, ಕರೀತಾರೆ ನೋಡಿ. ನಿಮ್ಮಪ್ಪ ಪೊಲೀಸ್ ಆಫೀಸರ್ ಆಗಿದ್ರ? ಹೌದು ಸರ್, ಪ್ರಭಾಕರ್ ಅಂತ. ಹ್ಮ್, ಅಪ್ಪ ಹೀರೋ ಆಗಿದ್ರೆ ಮಗ ಹೀರೋ ಆಗ್ತಾನೆ, ಅಪ್ಪ ಸಿಎಂ ಆಗಿದ್ರೆ ಮಗನೂ ಸಿಎಂ ಆಗ್ತಾನೆ. ಆದ್ರೆ ಪೊಲೀಸ್ ಆಗೋದು ಅಷ್ಟು ಸುಲಭ ಅಲ್ಲ. ಔಟ್. ಈ ನನ್ನ ಮಗನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲ ಸರ್, ಈ ಸಲ ನಾನು ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಇನ್ ಯಾವತ್ತು ನಮ್ಮ ಪೊಲೀಸ್ ಆಗೋಕ್ಕಾಗಲ್ಲ ಸರ್. ನೆಕ್ಸ್ಟ್ ಇಯರ್ ನಾನು ಏಜ್ ಬರ್ಬೇರೆ ಆಗ್ಬಿಡುತ್ತೆ ಸರ್. ಯೋಚನೆ ಮಾಡ್ಬೇಡ, ಈ ವರ್ಷ ಸೆಲೆಕ್ಟ್ ಆಗೇ ಆಗ್ತೀಯ. ಹೇಗ್ ಸರ್, ಈ ಕಾಳೇಗೌಡನಂತ ಆಫೀಸರ್ ಇದ್ರೆ ನಮ್ಮಂತರ ಹೇಗ್ ಸರ್ ಪೊಲೀಸ್ ಆಗ್ತಾರ? ಕಾಳೇಗೌಡನಂತರ 100 ಜನ ಬಂದ್ರು ಏನು ಮಾಡೋಕ್ಕಾಗಲ್ಲ. ಒಂದ್ ವೇಳೆ ಇಲ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಏನಂತೆ? ಪೊಲೀಸ್ ಕೆಲಸ ಮಾಡಕ್ಕೆ ಇನ್ನು ಹಲವಾರು ಡಿಪಾರ್ಟ್ಮೆಂಟ್ಗಳಿದೆ. ಸೂರ್ಯ ಏನಪ್ಪ ಅದು ಸದ್ದು? ಅಯ್ಯೋ ಏನಿಲ್ಲಮ್ಮ, ತುಂಬಾ ಊಟ ಇಷ್ಟು ಅಂತ ಇಲ್ಲಿ ಯಾರೋ ಬಂದಿದ್ದಾರೆ, ಅವ್ರಿಗೆ ಊಟ ಕೊಡಿಸ್ಬಿಟ್ಟು ನಿನ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ಪಾಪ, ಮೊದ್ಲು ಅವ್ರಿಗೆ ಊಟ ಕೊಡ್ಸಪ್ಪ. ಆಯ್ತಮ್ಮ, ನೀನ್ ರೆಸ್ಟ್ ತಗೋ, ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿಪ್ಪ. ಹೇ, ನಮ್ಗೆ ಊಟ ಬಡಿಸ್ತಾರಂತೆ, ನಮ್ಮ ಊಟ ಬಡಿಸೋ. ಹೌದಾ ಕಣ? ಏನ್ ನೋಡ್ತೀಯ?
ಏನು ಏನೋ ಇದೆಲ್ಲ ಏನೋ ಇದೆಲ್ಲ ಏನಾಯ್ತು ಯಾರ ಗೊತ್ತಿಲ್ಲ ಕಣ ಸುಮ್ಮನೆ ಜಗಳಕ್ಕೆ ಬಂದ್ರು ಇವರು ಫೀಲ್ಡ್ಗೆ ಹೊಸಬನ ಪೊಲೀಸ್ ಆಗಕ್ ಬಂದಿರೋನು ಫೀಲ್ಡಿಂಗ್ ಎಂಟ್ರಿ ಕೊಡಕ್ಕಲ್ಲ ಸರ್ ಮತ್ತೆ ಇವರೆಲ್ಲ ಯಾರು ಯಾರೋ ಗೊತ್ತಿಲ್ಲ ಸರ್ ಜೀವನದಲ್ಲಿ ಶತ್ರುಗಳೇ ಹಾಗೆ ಅಚಾನಕ್ಕಾಗಿ ಅಟ್ಯಾಕ್ ಮಾಡ್ತಾರೆ ನಾವು ಯಾವಾಗಲೂ ಹುಷಾರಾಗಿರಬೇಕು ಇಲ್ಲ ಅಂತ ಅಂದ್ರೆ ನಾವು ಹುಟ್ಟಿದ ಡೇಟ್ ಪಕ್ಕದಲ್ಲಿ ಸಾವಿನ ಡೇಟ್ನ ಬರೆದೋಗ್ತಾರೆ ನಾನು ಪೊಲೀಸ್ ಆಗಬೇಕು ಅನ್ಕೊಂಡಿರೋ ಕ್ಷಣದಿಂದನೇ ಶತ್ರುಗಳಿಗೆ ವೆಲ್ಕಮ್ ಮಾಡಿ ಸಾವ್ಗೆ ಸಲ್ಯೂಟ್ ಹೊಡೆದು ರೆಡಿಯಾಗಿ ನಿಂತಿದ್ದೀನಿ ಸರ್ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಹೇಳೋ ಪೊಲೀಸು ತಂದೆ ಇದ್ದಾಗೆ ಆದ್ರೂ ಈ ಸಮಾಜನ ತಿದ್ದೋದು ಬಹಳ ಕಷ್ಟದ ಕೆಲಸ ಅಂಥದ್ರಲ್ಲೂ ನೀವು ಪೊಲೀಸ್ ಆಗಬೇಕು ಅಂತ ಹೊರಟಿದ್ರಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಸರ್ ಎಲ್ಲಿ ಟೈಸನ್ ಕಾಣಿಸ್ತಾನೆ ಇಲ್ಲ ಕುಂಟ್ಕೊಂಡು ಓಡಕ್ ಆಗಲ್ಲ ಅಂತ ಕ್ಯಾಂಪಸ್ ಬಿಟ್ಟು ಓಡೋಗ್ ಬಿಟ್ನ ಇದ್ರು ಇರ್ಬೋದು ಸರ್ ನೋಡ್ಕೋತೇನೆ ಈ ಕಾಳೆಗೌಡನ ಮುಂದೆ ಯಾವನ್ ಬೆಳೆನು ಬೈಯಲ್ಲ ಅಂತ ಡೈಲಾಗ್ ಎಲ್ಲ ಹೊಡಿತಾ ಇದೆ ಈಗೇನಾಯ್ತು ಸರ್ ಇವಾಗ ಫಿಸಿಕಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದಾನಲ್ಲ ಇನ್ನೇನ್ ಆಗ್ಬೇಕು ಅಷ್ಟ್ ಮಾತ್ರಕ್ಕೆ ಅವನು ಪೊಲೀಸ್ ಆಗ್ಬಿಡಲ್ಲ ಸರ್ ಅವನು ಪೊಲೀಸ್ ಆಗ್ತಾನೆ ಬಿಡ್ತಾನೆ ಅದೆಲ್ಲ ಯಾವನಿಗ್ ಬೇಕು ಅವ್ನ್ ಫೋಟೋ ಯಾವಾಗ ಹಾಕ್ತಿ ಅದನ್ನ ಹೇಳು ಮೊದ್ಲು ಟೆನ್ಷನ್ ಮಾಡ್ಕೋಬಿಡಿ ಸರ್ ಟೆನ್ಷನ್ ಆಗ್ದಲ್ಲ ಕೂಲ್ ಆಗಿರೋದಕ್ಕೆ ನಾನು ಫ್ಯಾಸಲಿನಲ್ಲ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಲಾಂಗ್ ಎತ್ಕೊಂಡು ನಿಂತ್ಕೊಂಡ ಅಂದ್ರೆ ತಲೆ ತಲೆಗಳು ಉಳಿತವೆ ದುಡ್ಡಿಸ್ಕೊಂಡು ಓಟ್ ಹಾಕೋ ಡಬ್ಬ ನನ್ ಮಕ್ಳಿಗೆಲ್ಲ ಎದ್ರಕಳ ಜಾಯ್ಮಾನ ನಂದಲ್ಲ ನನಗ್ ನನ್ ತಮ್ಮ ಇಂಪಾರ್ಟೆಂಟ್ ಪಕ್ಷ ಅಧ್ಯಕ್ಷ ಪುಟ್ಕೋಸಿ ನಂದೇನು ಕಿತ್ಕೊಳಕಾಗಲ್ಲ ಒಬ್ಬೊಬ್ಬನ್ಗು ನೀರ್ ಇಳಿಸ್ತೀನಿ ಈ ರಾಜೇಂದ್ರನ್ ಎದ್ರಕಂಡ್ರೆ ಏನಾಗುತ್ತೆ ಅಂತ ತೋರ್ಸೆ ತೋರಿಸ್ತೀನಿ ಮಾಡ್ತೀನಿ ಅಧ್ಯಕ್ಷ ಫೋನು ಸೀಟ್ ಕೊಡಕ್ಕೆ ಫೋನ್ ಮಾಡಿರ್ಬೇಕು ಸರ್ ನಮಸ್ಕಾರ ಸರ್ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಹಾಕ ಯಾಕೆ ಸರ್ ಅಲ್ಲಯ್ಯ ಎಮ್ ಎಲ್ ಎ ಕ್ಯಾಂಡಿಡೇಟ್ ನೀನು ಪಬ್ಲಿಕ್ ಪ್ಲೇಸ್ ನಲ್ಲಿ ಅದನ್ನು ಹಾಸ್ಪಿಟಲ್ ಅಲ್ಲಿ ಹೋಗಿ ನ್ಯೂಸೆನ್ಸ್ ಮಾಡ್ಬಿಟ್ಟು ದಾಂಧಲೆ ಮಾಡ್ತಾ ಇದೆಯಲ್ಲ ನಿನ್ ಯೋಗ್ಯತೆಗೆ ಇಷ್ಟು ಸರ್ ನಿಮ್ಗೆ ಯಾರು ಸರ್ ಹೇಳಿದ್ದು ಅದೆಲ್ಲ ಸುಳ್ಳು ಸರ್ ಪಕ್ಷ ಅಧ್ಯಕ್ಷ ಎಲ್ಲ ಪುಟ್ವಾಸಿ ಅಲ್ಲ ನಿನ್ಗೆ ಸರ್ ನಂಗೆ ಹೇಳಿದ ಸರ್ ಯಾರೋ ನಿಮ್ಗೆಲ್ಲ ಸುಳ್ಳು ಸುಳ್ಳು ಹೇಳ್ಬಿಟ್ಟವ್ರು ಸರ್ ಓ ಹೌದಾ ನೀನು ಹಾಸ್ಪಿಟಲ್ ಅಲ್ಲಿ ಮಾಡ್ತಿರೋ ಗಲಾಟೆ ಎಲ್ಲ ಕಡೆ ಲವ್ ಶೋ ಬರ್ತಾ ಇದೆ ನೋಡ್ಕೊಳ್ಳಯ್ಯ ನಿನ್ನಂತ ನನ್ನ ಪಾರ್ಟಿಯಲ್ಲಿ ಇಟ್ಕೊಂಡಿದ್ರಲ್ಲ ನನ್ಗೆ ನಾನು ಏನಾದ್ರು ತಗೊಂಡು ಹೊಡ್ಕೋಬೇಕು ಸರ್ ಸರ್ ಇಲ್ಲ ಸರ್ ಇಲ್ಲ ಸರ್ ಉಚ್ಕೊಂಡು ಇಡೇ ಸರ್ 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 ನಿನ್ಗೆ ಕಣ ಅವನು ಪೋಸ್ಟ್ ಸಖತ್ತು ಪಾಸ್ಟ್ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ
ಯಾರಿಗಾದ್ರೂ ಫೋನ್ ಮಾಡಿದ್ ನೆನೆ? ಇಲ್ಲ ಕಣೆ. ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಫೋನ್ ಮಾಡಕ್ ಹೋಗ್ಬೇಡ. ಏನಾಯ್ತೆ? ಯಾರು 10 ರೂಪಾಯಿ ಕರೆನ್ಸಿ ಹಾಕ್ಸಿದಾರೆ? ಯಾರು? ನಾವೇ ಕರೆನ್ಸಿ ಹಾಕ್ಸಿದ್ದು ಅಂತ ಹೆಂಗ್ ಗೊತ್ತಾಗುತ್ತೆ ಅವಳಿಗೆ? ನೀವಿಬ್ರು ಕನೆಕ್ಟ್ ಆಗಿದೆ ಕರೆನ್ಸಿಯಿಂದ, ಹಂಗಾಗಿ 100% ಗೊತ್ತಾಗುತ್ತೆ ಅವಳು ಫೋನ್ ಮಾಡೇ ಮಾಡ್ತಾಳೆ. ಹಂಗಂತ್ಯಾ? ಅವಳೇ ಫೋನ್ ಮಾಡ್ತಾಳೋ? ನಾನು ಹೇಳಿಲ್ವಾ ಮಾತಾಡ. ಹಲೋ. ಈ ತರ ಚೀಪ್ ಟ್ರಿಕ್ಸ್ ಎಲ್ಲ ಮಾಡಕ್ಕೆ ನಾಚಿಕೆ ಆಗಲ್ವಾ? ಕರೆನ್ಸಿ ಯಾಕೋ ಹಾಕ್ಸಿದ್ದು? ಹಾ, ಕರೆನ್ಸಿನಾ? ಯಾವ ಕರೆನ್ಸಿ? ಏ, ಯಾವನಿಗೆ ಗೊತ್ತು ಯಾರು ಹಾಕಿದ್ರೆ ಅವನು. ಹಲೋ ಮೇಡಮ್, ಕರೆನ್ಸಿ ನಂದು, ಬೈ ಮಿಸ್ಟೇಕ್ ಆಗ್ಬಂತು, ವಾಪಸ್ ಕೊಟ್ಬಿಡಿ. ಹಳೆ ಬಾಕಿ ಎಲ್ಲ ಸೇರಿ 1510 ರೂಪಾಯಿ ಆಗಿದೆ. ಕೊಡಕ್ ಆಗಿಲ್ಲ ಅಂದ್ರೆ ಹೇಳಿ ಏನೋ ಪಾಪ ಗರ್ಲ್ಸ್ ಅಂತ ಬಿಟ್ಬಿಡ್ತೀನಿ. ನಿನ್ ಭಿಕ್ಷೆ ಯಾರಿಗೋ ಬೇಕು? ಎಲ್ಲಿದ್ಯಾ ಅಂತ ಹೇಳು, ಬಂದು ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಸೆಂಟ್ರಲ್ ಮಾಲ್ ಅಲ್ಲಿ ಇದೀವಿ, ಬರ್ತಾ ಡುಮ್ಮಿ ಕರ್ಕಂಬನಿ. ಏನಾಯ್ತು? ಏನಂದ್ಲು? ಬರ್ತಾಳಂತೆ ಆ ಡುಮ್ಮಿ. ಅಲ್ಲೇ ಏ ದಿವ್ಯಾ, ಮೊಬೈಲ್ಗೆ ಏನಮ್ಮ ವಿಷಯ? ಏನ್ ಹಿಂಗಾಡ್ತಾವಳ ಅಡಾಣಿ? ಏ ತಡಿಯೇ, ಇರೇ, ತಗೋ ನಿನ್ ದುಡ್ಡು. ನಂದು ಇನ್ನು ನಮ್ಮಿಬ್ರ ಮಧ್ಯೆ ಯಾವ ಸಂಬಂಧನೂ ಇಲ್ಲ, ಬಾಕಿನೂ ಉಳ್ದಿಲ್ಲ. ಹಲೋ, ಎವ್ರಿ ಸಕ್ಸಸ್ಫುಲ್ ಜೆಂಟ್ಸ್ ಬಿಹೇವ್ ಒನ್ ಲೇಡಿ ಎನಿ ಟೈಮ್ ಸ್ಟ್ಯಾಂಡಿಂಗ್ ಯುನೋ. ಹಲೋ, ಇಂಗ್ಲಿಷ್ ಗೊತ್ತಿದ್ರೆ ಮಾತಾಡಿ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತ. ಏಯ್ ಅಂತದ ಒಂದು ಅಯ್ಯ, ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ಗೆದ್ದಿರೋ ಗೂಳಿಯಿಂದ ಒಂದು ಅಸ ಇದ್ದೇ ಇರುತ್ತೆ. ಅಸಾನೋ ಪಸಾನೋ, ಇವ್ರ ಅಪ್ಪನ್ಗೆ ಪೊಲೀಸ್ ಅಂದ್ರೆ ಆಗಲ್ಲ, ಇದು ಯುಲ್ ಟೆನ್ಷನ್. ನೀವ್ ಕುಯ್ದಿದ್ ಸಾಕು, ಅವ್ರಿಬ್ರು ಮಾತಾಡ್ತಾರೆ, ಬನ್ನಿ ಐಸ್ ಕ್ರೀಮ್ ತಗೋಬರೋಣ. ಈಗಲೇ ಬರ್ತೀನಿ ಸ್ಮಿತಾ. ಸಾರಿ, ಬಟ್ ನೀನ್ ಅವತ್ ಮಾತಾಡಿದ್ ಕೇಳಿ ನಂಗೆ ಇಷ್ಟು ಬೇಜಾರಾಯ್ತು ಗೊತ್ತಾ? ಅಯ್ಯೋ, ನಾನೆಲ್ಲ ಮಾತಾಡ್ದೆ, ಎಲ್ಲ ಆನಂದ್ ಮಗ ತಾನೆ ಮಾತಾಡಿದ್ದು. ಹೌದಲ್ಲ, ಎಲ್ಲ ಅವರಿಬ್ರೆ ಮಾತಾಡಿದ್ದು. ಅಪ್ಪ, ಸದ್ಯ ಅವರಿಬ್ರು ಒಂದಾಗ್ಬಿಟ್ರು. ಅಲ್ಲ, ಸಪೋಸ್ ನಿಮ್ಲವರು ಪೊಲೀಸ್ ಆಗಿದ್ರೆ ನೀವೇನ್ ಮಾಡ್ತಿದ್ರಿ? ನಾನ ತಪ್ಕೊಂಡು ಕಿಸ್ ಕೊಟ್ಬಿಟ್ಟಿದ್ದೆ. ನೀವು? ನಾನು ಅಷ್ಟೇ. ನಾನ್ ರೆಡಿ, ಬೇಗ ಕೊಡಿ. ನೀನು ನಿಮ್ಮ ಅಪ್ಪ ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ಕಾಗಲ್ಲ ಕಣೆ. ನಾನ್ ಹೇಳೋ ತರ ಕೇಳ್ಕೊಂಡಿದ್ದೆ ಇರ್ಬೋದು, ಇಲ್ಲ ಅಂದ್ರೆ ರೈಟ್ ಹೇಳ್ಬೇಕು. ನಾನ್ ಪೊಲೀಸ್ ಆಗೋದು ನನಗೆ ಇಂಪಾರ್ಟೆಂಟ್ ಹೋಗಲಿ. ಯಾಕಮ್ಮ ನಿಮ್ ಪ್ರೀತಿಗೆ ಅವ್ರ ಮನೆಯವ್ರು ಯಾರು ಒಪ್ತಾ ಇಲ್ವಾ? ಬೇರೆ ಹುಡುಗಿ ಜೊತೆ ಏನಾದ್ರೂ? ಇಲ್ಲಮ್ಮ. ಮತ್ತಿನ್ ಯಾಕಮ್ಮ ಆ ಹುಡುಗನ ಬೇಡ ಅಂತ ಹೇಳ್ತಿದ್ಯ? ಪೊಲೀಸ್ ಆಗ್ತಾನಂತೆ. ನೀರ್ ಕುಡಿಯಪ್ಪ, ನನ್ ಪ್ರೀತಿಗಿಂತ ಆ ಕೆಲ್ಸಾನೇ ಹೆಚ್ಚಂತೆ. ಆದ್ರೆ ಏನಂತೆ, ಆ ಹುಡುಗ ಒಳ್ಳೆಯವನೇ ಅಲ್ವಾ? ಪದ್ಮ, ನೀನ್ ಸುಮ್ನೆ ಇರು, ನನ್ನ ಮಗಳು ತಗೊಂಡಿರೋ ತೀರ್ಮಾನ ಸರಿಯಾಗಿ ಇದೆ. ಹಾಗಲ್ಲ ರೀ, ಅದು ಏನಮ್ಮ, ಬೇರೆ ಸಂಬಂಧ ಹುಡುಕ್ಬೋದಲ್ವಾ? ಮೂರ್ತಿ ಅವರೇ, ಇದ್ರಲ್ಲಿ 10 ಲಕ್ಷ ರೂಪಾಯಿ ದುಡ್ಡು ಇದೆ, ತಗೊಂಡೋಗಿ ಬ್ಯಾಂಕಿಗೆ ಕಟ್ಬಿಟ್ಟು ಬರ್ತಾ ಪ್ರಾಜೆಕ್ಟ್ ಫೈಲ್ ರೆಡಿ ಆಗಿದೆ ಅಂತ, ಅದನ್ನ ತಗೊಂಬಂದ್ಬಿಡಿ. ಆಯ್ತು ಸರ್. ತಗೊಳ್ಳಿ. ಹುಷಾರು? ಓಕೆ ಸರ್. ಏ ಸ್ವಾಮಿ, 100 ರೂಪಾಯಿ ಬಿತ್ತು ನೋಡ್ರಿ. ಅಲ್ಲ, ತಪ್ಪಿಸ್ಕೊಂಡ್ಬಿಟ್ಟ ಸರ್. ಅಯ್ಯೋ, ಬನ್ನಿ ಸರ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಅಪ್ಪೋ, ಏನೂ ಆಗಲ್ಲಪ್ಪ, ಧೈರ್ಯವಾಗಿರಿ. ಇವನೇ ಸರ್ ಕಳ್ಳ. ನನ್ ಮಗನೆ, ಎಲ್ಲ ದುಡ್ಡು ಎಲ್ಲಿಟ್ಟಿದ್ ಹೇಳು. ಯಾವನ ಕಣ್ಣ ಕೆತ್ಕೊಂಡು ಹೋಗ್ಬಿಟ್ಟ ಸರ್? Oh!
ಯಾರೇ ಮುರಳಿ ಕೃಷ್ಣ ಇವರು? ಇವನೇ ಸರ್, ಇವ್ರ ಆಫೀಸ್ ದುಡ್ಡು 10 ಲಕ್ಷ ಕಳ್ತನ ಮಾಡಿದ್ದಾನೆ ಸರ್. ಸುಳ್ಳು ಸುಳ್ಳು ಸರ್, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಸರ್. ದೇವ್ರಾಣೆಗೂ ನಾನು ಯಾವ ಹಣನೂ ಕದ್ದಿಲ್ಲ ಸರ್. ನಮ್ಮ ಹೆತ್ತವ್ರ ಮೇಲೆ ಹಣೆ ಮಾಡಿ ಹೇಳ್ತೀನಿ ಸರ್, ನಾನು ಕಳ್ಳ ಅಲ್ಲ ಸರ್, ನಾನು ಯಾವ ಹಣನೂ ಕದ್ದಿಲ್ಲ ಸರ್. ಏನ್ರಿ ನಿಮ್ಮ ಹೆಸರು? ಮೂರ್ತಿ ಅಂತ ಸರ್. ಮುರಳಿ ಬಿಡ್ರಿ ಅವ್ರನ್ನ. ಏ ಮೂರ್ತಿ ಬನ್ನಿ ಕೂತ್ಕೊಳ್ಳಿ, ಪರವಾಗಿಲ್ಲ ಕೂತ್ಕೊಳ್ರಿ. ಥ್ಯಾಂಕ್ ಯು ಸರ್. ತುಂಬಾ ಸುಸ್ತಾಗಿದ್ದೀರ ಅನ್ಸುತ್ತೆ, ನೀರ್ ತಗೊಳ್ಳಿ ಕುಡೀರಿ. ಥ್ಯಾಂಕ್ ಯು ಸರ್. ಈಗ ಹೇಳಿ, ಸತ್ಯವಾಗಿ ಹೇಳಿ, ಏನ್ ನಡೀತು ಅಂತ ಸರ್. ಏ ಸ್ವಾಮಿ, ನೂರು ಪಪ್ಪಿತು ನೋಡ್ರಿ. ಹಾಗಾದ್ರೆ ಯಾಕೆ ಇಮಿಡಿಯೇಟ್ ಆಗಿ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ನೀವು? ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗಲ್ಲ, ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು ಸರ್. ಮೂರ್ತಿ ಸರ್, ಎಷ್ಟು ಗಂಟೆಗೆ ಇನ್ಸಿಡೆಂಟ್ ನಡೀತು ಹೇಳ್ರಿ? ಸುಮಾರು 12 ಗಂಟೆಗೆ ಸರ್. ಐ ಸಿ. ನಮ್ಮಲ್ಲಿ ಕೆಲವು ಕ್ರಿಮಿನಲ್ಸ್ ಫೋಟೋಗಳಿವೆ, ಫೋಟೋ ನೋಡಿದ್ರೆ ಅವನ್ನ ಗುರುತಿಸ್ತೀರಾ? ಗುರ್ತಿಡ್ತೀನಿ ಸರ್. ನೋಡಿ, ಇದರಲ್ಲಿ ಯಾರ ಇದ್ದಾರಾ? ಇಲ್ಲ ಸರ್. ಇದರಲ್ಲಿ ಇಲ್ವಾ? ಈ ಫೋಟೋ ನೋಡಿ. ಹೌದು ಸರ್. ಓಕೆ, ಆ ಬಂಗಿ ಬಸ್ಯ ಯಾವ ಮೂಲೆಯಲ್ಲಿ ಬಚ್ಚಿಕೊಂಡಿದ್ರು, ವಿತಿನ್ 1 ಅವರ್ ಅವನನ್ನ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ ಸರ್. ನಮ್ ನಸೀಬೆ ಚೇಂಜ್ ಆಗೋದ್ ಕಂಡ್ರೋ. ಬ್ಯಾಂಕ್ ಹಾಕೋ ಫುಲ್ ಮಸಾಜ್ ಮಗ. ಇದರಲ್ಲಿ 10 ಲಕ್ಷ ರೂಪಾಯಿ ಕ್ಯಾಶ್ ಇದೆ ಸರ್. ಈ ಬ್ರೀಫ್ ಕೇಸ್ ನಿಮ್ದೇನ ನೋಡಿ ಮೂರ್ತಿ. ಇದೇ ಬ್ರೀಫ್ ಕೇಸ್ ಸರ್. ಇವನೇ ಹಾಕಳ್ಳ, ಇವನೇ ಕದ್ದಿದ್ದು. ಹೌದಾ? ಹಾ ಹೌದು ಸರ್, ಇದು ನಂದೇ ಸುಟ್ಕೇಸ್ ಸರ್. ಬಟ್ಟೆ ಮಗನ ಮೊದಲು ಒದ್ದು ಒಳಗಡೆ ಹಾಕ್ರಿ ಅವ್ರಿಗೆ. ನಡಿಯ ಕಳ್ಳ ನಮ್ಗೆ. ಎಕ್ಸಲೆಂಟ್ ಜಾಬ್ ಮಿಸ್ಟರ್ ಮಂಜುನಾಥ್, ಐ ಅಪ್ರಿಷಿಯೇಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರೇ ಮಿಸ್ಟರ್, 20 ವರ್ಷದಿಂದ ಕೆಲಸ ಮಾಡ್ತಿರೋ ವ್ಯಕ್ತಿ ಮೇಲೆ ಕಳ್ತನ ಕೇಸ್ ಹೊರಿಸಿದಿರಲ್ರಿ, ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ರೈಟ್ರೇ, ಈ ಪ್ರಾಪರ್ಟಿ ಫಾರ್ಮ್ಗೆ ಸೈನ್ ಹಾಕಿಸ್ಕೊಂಡು ಈ ದುಡ್ಡು ಕೊಟ್ಟು ಕಳಿಸ್ರೆ ಇವ್ರನ್ನ. ಸರಿ ಸರ್. ನೋಡ್ರಿ ಮೂರ್ತಿಗಳೇ, ಎಲ್ಲಾ ಪೊಲೀಸ್ನವರು ಒಂದೇ ತರ ಇರೋದಿಲ್ಲ. ಅನ್ನ ನೀರು ಬಿಟ್ಟು ಅನ್ಯಾಯದ ವಿರುದ್ಧ 24 ಗಂಟೆ ಕೆಲಸ ಮಾಡೋರೇ ಪೊಲೀಸ್ನವರು. ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ಅನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸೋವರೆಗೂ ನಿದ್ದೆ ಮಾಡೋಲ್ಲ. ನಾವಿರೋದೇ ನಿಮ್ ರಕ್ಷಣೆಗೆ.
ಇನ್ಮೇಲಾದರೂ ಪೊಲೀಸ್ನವ್ರನ್ನ ನಂಬಿ, ಅದರಿಂದ ನಿಮಗೂ ಒಳ್ಳೇದು ಸಮಾಜಕ್ಕೂ ಒಳ್ಳೇದು. ರೇ ಮಂಜುನಾಥ್ ಸರ್, ಏನ್ರಿ ಆಗ್ಲಿಂದ ನಿಮ್ ಫೋನ್ ರಿಂಗ್ ಆಗ್ತಾನೆ ಇದೆ, ಅಟೆಂಡ್ ಮಾಡ್ರಿ. ಅದು ಮನೆಯಿಂದ ನನ್ನ ವೈಫ್ ಸರ್, ಸ್ಕೂಲ್ಗೆ ಹೋಗಿದ್ ಮಗು ಇನ್ನೂ ಬಂದಿಲ್ವಂತೆ, ಅದಕ್ಕೆ. ಹೌದಾ, ಏನ್ರಿ ಮಂಜುನಾಥ್, ಮೊದ್ಲು ಹೋಗಿ ಮಗು ಏನಾಯ್ತು ನೋಡ್ರಿ ಹೋಗಿ. ಓಕೆ ಸರ್. ಸರ್, ಪೊಲೀಸ್ ಬಗ್ಗೆ ನಂಗೆ ತುಂಬಾ ತಪ್ಪು ಅಭಿಪ್ರಾಯ ಆಯ್ತು ಸರ್. ನೀವು ತುಂಬಾ ಗ್ರೇಟ್ ಸರ್, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಸರ್. ವೆರಿ ಕೈಂಡ್ ಆಫ್ ಯು ಸರ್. ಇಟ್ಸ್ ಓಕೆ. ಸ್ಕೂಲ್ ಬಿಟ್ಟು ಎಲ್ಲ ಹೋಗಿದ್ದೆ ನೀನು? ಅಲ್ವೋ ಪ್ರೀತಮ್, ಇಲ್ಲಿಗೆ ಯಾಕೆ ಬಂದೆ ನೀನು? ಯಾರು ಕರ್ಕೊಂಬಂದ್ರು ನಿನ್ನ? ನಾನೇ ಕರ್ಕೊಂಬಂದೆ ಸರ್. ಓ ಸರ್, ನಮಸ್ಕಾರ, ನಾನು ಸೂರ್ಯ ಅಂತ. ಮಗು ಕರ್ಕೊಂಡು ಹೋಗೋ ವ್ಯಾನ್ ಕೆಟ್ಟೋಗಿತ್ತು, ಆ ಗಾಡಿ ಡ್ರೈವರ್ ನನ್ನ ಫ್ರೆಂಡೇ ಸರ್. ಬೇರೆ ಗಾಡಿ ಅರೇಂಜ್ ಮಾಡಿ ಎಲ್ಲ ಮಕ್ಕಳನ್ನ ಡ್ರಾಪ್ ಮಾಡಿದೆ. ನಿಮ್ಮನೆಗೆ ಹೋಗಿ ನೋಡಿದ್ರೆ ಲಾಕ್ ಆಗಿತ್ತು ಸರ್. ಮಗುನ್ ಕೇಳಿದೆ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ ಸರ್. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಇಟ್ಸ್ ಓಕೆ, ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ ನೀವು? ಎಷ್ಟೇ ಆಗ್ಬೇಕು ಅಂತ ಇದ್ದೀನಿ ಸರ್. ಎಷ್ಟ ಇವನ ರೈರೆ? ಅಲ್ಲ ಇವನ ಅಲ್ರಿ, ಇವನ್ ನೋಡಿ ಅಲ್ಲ ರೀ ಇವನ. ಇದೆ ಇದೆ ಇದೇ ಹುಡುಗನೇ ಈ ಹುಡುಗನ ಸರ್. ಅವತ್ತು ನಾನು ಈ ಫೋಟೋ ತೋರಿಸಿದಕ್ಕೆ ನನ್ನ ಮಕ್ಕದ ಮೇಲೆ ತಪ್ಪಕ್ಕಂತ ಎಸೆದು ಬಿಟ್ರಲ್ಲ ಸರ್. ಅದಾವತ್ತು ಕಣಯ್ಯ ಸರ್, ಇವನು ಪೊಲೀಸ್ ಆಫೀಸರ್ ಆಗ್ತಿದ್ದಾನೆ ಅಂದಿದ್ದಕ್ಕೆ ಮೊದಲು ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡು ಅಂದ್ರಲ್ಲ ಸರ್. ಅದಾವತ್ತು ಕಣಯ್ಯ ಸರ್, ಪೊಲೀಸು ಅಂದ್ರೆ ನಿಮ್ಗೆ ಅಡಿಯಿಂದ ಮುಡಿವರೆಗೂ ಉರಿಯುತ್ತೆ ಅಂದ್ರಲ್ಲ ಸರ್. ಭಗವಂತಪ್ಪ, ಆ ಹುಡುಗ ನಮ್ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ ಅಂತ ಹೇಳಿದ್ರಲ್ರಿ. ಅದಾವತ್ತು ಸರ್, ನಮ್ಮ ಹುಡುಗಿನ ಪ್ರೀತಿಯಿಂದ ಕೊನೆಗಾಲದವರೆಗೂ ನೋಡ್ಕೊಳ್ತಾನೆ ಅಂತ ಹೇಳಿದ್ರಲ್ರಿ. ಅದಾವತ್ತು ಸರ್, ಅವ್ರ ತಾಯಿ ಪಂಡ್ರಿ ಬಾಯ್ ತರ ಇದ್ದಾಳೆ ಅಂತ ಹೇಳಿದ್ರಲ್ರಿ. ಅದಾವತ್ತು ಸರ್. ಏನ್ ಕೆಂಡಲ್ಲ ಸರ್, ಅವತ್ತು ನಿಮ್ ಮಗಳು ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಆ ಹುಡುಗ ಯಾರು ಗೊತ್ತಾ ಸರ್? ಯಾರು? ಇವನೇ. ಇವತ್ತಲ್ಲ ನಾಳೆ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಸುಮ್ಮನಾದೆ. ಅಂತೂ ನನ್ನ ಮಗಳು ಇಷ್ಟಪಟ್ಟಿದ ಹುಡುಗನ್ನೇ ನಾನು ಬಯಸ್ತಿದ್ದೀನಿ ಅಂತ ಆಯ್ತು. ಸದ್ಯಕ್ಕೆ ನೀವು ಮಾತ್ರ ಬಯಸ್ತಾ ಇರೋದು ಅಂದ್ರೆ ನೋಡಿ ಸ್ವಾಮಿ, ಈ ಹುಡುಗಾನೇ ನಿಮ್ ಅಳಿಯ ಆಗ್ಬೇಕು ಅಂತ ನಿಮ್ಗೆ ಆಸೆ ಆಗಿದ್ರೆ ನೀವೊಂದ್ ಕೆಲಸ ಮಾಡ್ಬೇಕು. ಏನು? ನಿಮ್ಮ ಮಗಳಿಗೂ ಇವನ್ಗೂ ಮಧ್ಯೆ ಬೆಳೆದಿದ್ಯಲ್ಲ ದೊಡ್ಡ ಗೋಡೆ, ಅದನ್ನ ನೀವೇ ಒಡಿಬೇಕು. ಸರ್, ಯಾರು? ಸೂರ್ಯ ಅವರು ಇದಾರ? ಹೊರಗಡೆ ಹೋಗಿದ್ದಾನೆ, ಇನ್ನೇನ್ ಬರೋ ಹೊತ್ತು, ಒಳಗ್ ಬಂದು ಕೂತ್ಕೊಳ್ಳಿ. ಅವನ್ ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ತಾವು? ನನ್ನ ಗಂಡ ಪೊಲೀಸ್ ಆಫೀಸರ್ ಆಗಿದ್ರು, ಮಗನು ಪೊಲೀಸೇ ಆಗ್ತಿರೋದು, ಡಾನ್ ಅಲ್ಲ. ಪೊಲೀಸ್ನವ್ರು ನೆರಳು ಸೋಕಿದ್ರು ಸಹಿಸ್ಕೊಳಕ್ ಆಗ್ದಿರೋ ವ್ಯಕ್ತಿ ಈಗ ಪೊಲೀಸ್ನವ್ರು ಮನೆಗೆ ಬಂದಿರೋದ್ ನೋಡಿದ್ರೆ ಆಶ್ಚರ್ಯ ಆಗ್ತಿದೆಯೇ? ದಯವಿಟ್ಟು ಕ್ಷಮಿಸಿ ಮೇಡಮ್, ಪೊಲೀಸ್ನವರು ಅಂದ್ರೆ ನನಗೆ ಕೆಟ್ಟ ಅಭಿಪ್ರಾಯ ಇತ್ತು. ಆದ್ರೆ ಇವತ್ತು ಅದೇ ಪೊಲೀಸ್ನವರಿಂದಲೇ ನನ್ನ ಮನಸ್ಸು ಬದಲಾಗಿದೆ. ಪರವಾಗಿಲ್ವೇ, ಪೊಲೀಸ್ನವರಿಂದ ಬರೀ ಸಾವು ನೋವು ಮಾತ್ರ ಆಗುತ್ತೆ ಅಂತಿದ್ದವ್ರಿಗೆ ಪೊಲೀಸ್ನವರಿಂದನೇ ಜ್ಞಾನೋದಯನೂ ಆಗೋಗಿದೆ. ತುಂಬಾ ಸಂತೋಷ. ಇಷ್ಟಕ್ಕೂ ನೀವು ನನ್ ಮಗನ ಯಾಕೆ ಹುಡ್ಕೊಂಡು ಬಂದಿದ್ದು ಅಂತ ಗೊತ್ತಾಗ್ಲಿಲ್ಲ. ನನ್ನ ಮಗಳ ಭವಿಷ್ಯ ಮೇಡಮ್, ಬೇರೆ ಆಗಿರೋ ಮನಸ್ಸುಗಳನ್ನ ನೀವು ಬಂದು ಮಾಡಬೇಕು ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ದಯವಿಟ್ಟು ದಯವಿಟ್ಟು ಇಲ್ಲ ಅನ್ಬೇಡಿ ಮೇಡಮ್, ಅವರಿಬ್ಬರನ್ನ ನೀವೇ ಒಂದು ಮಾಡಬೇಕು ಮೇಡಮ್. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ನನ್ ಕೇರ್ಲೆಸ್ ಮಾಡಿ ನನ್ ಪ್ರೀತಿಗೆ ಇಂಪಾರ್ಟೆನ್ಸ್ ಕೊಡದೆ ಇರೋ ಜೊತೆ ಜೀವನ ಮಾಡಕ್ಕೆ ನಾನ್ ರೆಡಿ ಇಲ್ಲ. ಇಷ್ಟು ದಿನ ನಿನ್ ಪ್ರೀತಿಗೆ ನಿಮ್ಮ ಅಪ್ಪ ಪ್ರಾಬ್ಲಮ್ ಆಗಿದ್ರು, ಇವಾಗ
ನಿನ್ ಪ್ರೀತಿಗೆ ನೀನೇ ಪ್ರಾಬ್ಲಮ್ ಮಾಡ್ಕೋತಾ ಇದೀಯ. ಬೇಡ್ವೇ, ನನ್ ಮಾತ್ ಕೇಳು. ಆ ಸೂರ್ಯ ಲೈಫ್ ಅಲ್ಲಿ ಗುರಿ ಇಟ್ಕೊಂಡಿರೋನು. ಅವನ್ ಏನ್ ಸಾಧನೆ ಮಾಡ್ಬೇಕು ಅಂತಿದಾನೋ ಆ ಸಾಧನೆನ ಅವ್ನ್ ಮಾಡೇ ಮಾಡ್ತಾನೆ. ಅವನ್ ಜೊತೆ ನೀನಿದ್ರೆ ಆ ಗೆಲುವು ನಿಂದಾಗುತ್ತೆ. ಯೋಚನೆ ಮಾಡು ಸ್ಮಿತಾ, ಸೋಲೋ ಗೆಲುವು ಅದು ನಂದೇ ಆಗಿರ್ಬೇಕು. ಇನ್ನೊಬ್ರು ಗೆಲುವು ನನಗ್ ಬೇಕಾಗಿಲ್ಲ. ನನಗ್ ಬೇಕು ಆ ಹುಡುಗಿನೇ ಈ ಮನೆ ಸೊಸೆಯಾಗಿ ಬರ್ಬೇಕು. ಮದರ್ ಇಂಡಿಯಾ, ಫಸ್ಟ್ ನೀನ್ ಊಟ ಮಾಡು, ಆಮೇಲೆ ಅವಳು ಬೇಕೋ ಬೇಡ ಅನ್ನೋದು ಡಿಸೈಡ್ ಮಾಡೋಣ. ನಾನು ಮಾಡಲ್ಲ. ನಿನಗ್ ಬೇಡ ಅಂದ್ರೆ ನನಗೂ ಬೇಡ. ಸರಿ ಬಿಡು, ಅವಳಿಗೋಸ್ಕರ ಪೊಲೀಸ್ ಆಗೋ ಕನ್ಸನ್ನ ಬಿಟ್ಬಿಡು ಅಂತೀಯ. ನಾಳೆ ನಿನ್ ತಾಯಿನ ಬಿಟ್ಬಿಡು, ನಾವಿಬ್ರೆ ಜಾಲಿ ಆಗಿರೋಣ ಅಂತಲೆ ಬಿಟ್ಬಿಡ್ಲ. ಅವಳಪ್ಪನ ಮನ್ಸು ಬದಲಾದ್ರು, ಅವಳಿನ್ನು ಬದಲಾಗ್ಲಿಲ್ಲ. ಅರ್ಥ ಮಾಡ್ಕೊಮ್ಮ. ಮದರ್ ಇಂಡಿಯಾ, ಹೆಣ್ಮಕ್ಳಿಗೆ ಹೆಡ್ ವೇಟ್ ಇರಬಾರ್ದು, ಗಂಡ್ ಮಕ್ಳಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ತಗೋ ಊಟ ಮಾಡು. ಅದು ಹಾಗಲ್ವೋ, ಹಾಗೂ ಅಲ್ಲ ಹೀಗೂ ಅಲ್ಲ, ಸುಮ್ನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ. ತಗೋ ಬಾ ಊಟ ಮಾಡು. ನಾನೇ ತಿಂತೀನಿ ಕೊಡು. ಮಾ, ನಾನಂತೂ ತಿನ್ಸ್ಲ ಪ್ಲೀಸ್. ಓಕೆ ರವಿ ಕಣೋ. ರವಿನಾ, ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ದಾ? ಆನ್ಸರ್ ಮಾಡು. ಏನಾಯ್ತು? ಅಳ್ತಿದ್ದಾನೆ, ಕೊಡಿಲೆ. ಲೇಯ್, ಯಾಕೋ ಯಾಕೋ ಅಳ್ತಿದ್ಯಾ? ನಮ್ಮಪ್ಪ ಅಮ್ಮ ಇಷ್ಟೋ ಕಷ್ಟಪಟ್ಟು ನನ್ನ ಓದಿಸಿ ನಾನು ಪೊಲೀಸ್ ಆಗ್ಬೇಕು ಅನ್ನೋ ಕನಸು ಕಟ್ಕೊಂಡಿದ್ರು. ಆದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಿರೋ ಅನ್ಯಾಯ ಅಕ್ರಮ ನನ್ನ ಕನಸುಗಳನ್ನ ಕಿತ್ಕೊಳ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಗ್ಬೇಕಾದ್ರೆ ಮೆರಿಟು ಟ್ಯಾಲೆಂಟು ಬೇಕಾಗಿಲ್ಲ, ಅವ್ರಿಗೆ ಬೇಕಾದ್ದು ಒಂದೇ ದುಡ್ಡು ದುಡ್ಡು ದುಡ್ಡು. ಅಪ್ಪ ಅಮ್ಮ ನನ್ನ ಕ್ಷಮಿಸಿ, ನಿಮ್ಮ ಆಸೆಗಳನ್ನ ಈಡೇರ್ಸೋಕು ಈ ನಿಮ್ಮ ಮಗ ನಾಲಾಯಕ್ಕು. ನಾವೆಲ್ಲ ಟೆಸ್ಟ್ಗಳನ್ನ ಪಾಸ್ ಆಗಿದ್ರು, ನಮ್ಮ ಪೋಸ್ಟ್ಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾರ್ಕೊಂಡಿದ್ದಾರೆ ಕಣೋ, ಮಾರ್ಕೊಂಡಿದ್ದಾರೆ. ನೀನ್ ಪೊಲೀಸ್ ಆಫೀಸರ್ ಆಗ್ತೀಯ ಅಂತ ನಿಮ್ಮಮ್ಮ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಕಣೋ. ಈ ವಿಷಯ ಅವ್ರಿಗೆ ಗೊತ್ತಾಗ್ತಿರೋ ನೋಡ್ಕೊಳ್ಳೋ. ಈ ವಿಷಯ ನಿಮ್ ತಾಯಿ ಗೊತ್ತಾಗ್ಬಾರ್ದು ಸೂರ್ಯ.
ನಮ್ ಸಮಾಜ ನೋಡಿ ಹೆದರ್ಕೊಂಡು ಸೂಯಿಸೈಡ್ ಮಾಡ್ಕೊಂಡವನು. ಪೊಲೀಸ್ ಆಗಿದ್ರೆ ಮಾತ್ರ ಏನ್ರಿ ಮಾಡ್ತಾ ಇದ್ದ? ಇಂತ ಕರಪ್ಟೆಡ್ ಕಂಟ್ರಿನಲ್ಲಿ ಸತ್ತ ಮೇಲೆ ಸಾಧ್ಯ ಮಾಡೋದು ಏನು ಇರಲ್ಲ. ಮತ್ ಇನ್ನೇನ್ ಸರ್ ಮಾಡ್ಬೇಕು? ಯುವಕರು ಮುಂದೆ ಬರ್ಬೇಕು ಮುಂದೆ ಬರ್ಬೇಕು ಅಂತ ಹೇಳ್ತಾರೆ, ಮುಂದೆ ಬರಕ್ ಹೋದ್ರೆ ಹಿಂದೆಯಿಂದ ಚೂರಿ ಹಾಕ್ತಾರೆ. ಇನ್ನು ಎಷ್ಟು ಜನ ಸರ್ ಇದೇ ತರ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ? ನಮ್ ಗುರಿನ ದಾರಿ ತಪ್ಪಿಸಿ ಗೋರಿ ಕಟ್ಟಿಸ್ಕೊಳ ಹಾಕ್ ಮಾಡ್ತಿರೋದು ಆ ACP ಕಾಳೇಗೌಡ. ಅವನ್ನ ಮಾತ್ರ ಸುಮ್ನೆ ಬಿಡ್ಬಾರ್ದು ಸರ್. ನಿಮ್ ಕೈಲಿ ಏನು ಮಾಡಕ್ ಆಗಲ್ಲ. ಯಾಕ್ ಗೊತ್ತಾ? ಅವನು ಪೊಲೀಸ್. ನಿಮ್ ಕೋಪನ ಕಂಟ್ರೋಲ್ ಮಾಡ್ಕೊಳ್ತಾ ಹೋದ್ರೆ ನೀವ್ ಪೊಲೀಸ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ, ಕ್ರಿಮಿನಲ್ಸ್ ಆಗೋಗ್ತೀರಾ. ನಿಮಗ್ ಸಿಕ್ಬೇಕಾಗಿರೋ ಪೊಲೀಸ್ ಕೆಲ್ಸ ಕೈ ತಪ್ಪಿದೆ, ಅದನ್ನ ಯಾಕೆ ಪಡ್ಕೋಬೇಕು ಅಂತ ಯೋಚನೆ ಮಾಡಿ ನೋಡಿ. ಇದು ಈ ಸರಿ ಟ್ರೈನಿಂಗ್ ಅಟೆಂಡ್ ಆಗಿರೋ ಕ್ಯಾಂಡಿಡೇಟ್ಸ್ ಲಿಸ್ಟ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇದ್ರಲ್ಲಿ ಟಿಕ್ ಮಾರ್ಕ್ ಹಾಕಿರೋರು ಯಾರು ಕೂಡ ಅಟೆಂಡ್ ಆಗಿಲ್ಲ, ಬಟ್ ಎಲ್ರು ಸೆಲೆಕ್ಟ್ ಆಗಿದ್ದಾರೆ. ಸರ್, ಈ ವಿಷಯ ಕಮಿಷನರ್ ತಿಳಿಸಿದ್ರೆ? ನೀವ್ ಹೇಳಿದ್ದೆಲ್ಲ ನಿಜ ಅಂತ ಅವ್ರು ಯಾಕೆ ನಂಬ್ತಾರೆ? ಅದಕ್ಕೆಲ್ಲ ಪ್ರೂಫ್ ಬೇಕು ಸೂರ್ಯ. ಎಸ್, ಲಂಚ ತಗೊಂಡಿದೀವಿ ಅಂತ ಅಟ್ಲೀಸ್ಟ್ 4 ಜನರ ಹತ್ರ ಸಾಕ್ಷ್ಯ ಹೇಳ್ಸಿ, ಆಮೇಲೆ ಅವ್ರು ಪಾಠ ಕಲಿಸ್ತೀವಿ. ಸಾಕ್ಷಿನ ಆಫರ್ ಆಯುರ್ ರಾಜ ಅಂತ ಒಬ್ಬ ಇದ್ದಾನೆ, ಅವ್ನು ಹಿಡಿದ್ರೆ ನಿನ್ ಕೆಲ್ಸ ಆಗತ್ತೆ. ಎಲ್ಲಿ ಸನ್ನಿ? ಅಲ್ಲೂ ಸರ್ ಬರ್ತಾವ್ರೆ. ಏಯ್, ಯಾರಿವ್ರು ಸನ್ನಿಯಲ್ಲಿ? ಸರ್, ಸಣ್ಣಿಗೆ ಜನ್ನಿ ಜ್ವರ ಬಂದ್ಬಿಟ್ಟು ಕಾಲ್ ಎತ್ಕೊಂಡ್ಬಿಟ್ಟವಲ್ಲ ಸರ್, ಅದಕ್ಕೆ ಸರ್ ಒಂದಕ್ಕೆ ಎರಡು ಬಂಪರ್ ಆಫರ್ ಚಿನ್ನಿ ಮುನ್ನಿ. ನೀವು ಹೋಗಿ ಬನ್ನಿ. ಹಾಯ್, ಕಮ್ ಆನ್ ಗರ್ಲ್ಸ್. ನೆಕ್ಸ್ಟ್ ಏನಾದಿದ್ರೆ ಹೇಳಿ. ನೆಕ್ಸ್ಟ್ ವೀಕ್ ಒಂದ್ ಕಟಿಂಗ್ ಮಾಡ್ಬೇಕು, ಬರ್ತೀಯಾ? ಹಾ ಸಾಹೇಬ್ರು. ಸರ್ ನಮಸ್ಕಾರ ಸರ್. ಯಾರು ಬೇಡ್ ಬಾಬುನ ಮಾತಾಡ್ತಿರೋದು? ಹೌದು ಸರ್. ಸಾಹೇಬ್ರು ವಾಯ್ಸ್ ಇದ್ದಂಗಿಲ್ವಲ್ಲ ಸರ್. ಯಾರು ಸರ್? ಸರ್, ನಾನು ಸಾಹೇಬ್ರ ಅಸಿಸ್ಟೆಂಟು. ಸಾಹೇಬ್ರ ಮೀಟಿಂಗ್ ಅಲ್ಲಿ ಫುಲ್ ಬಿಸಿ ಅವ್ರೆ, ನಿಮ್ಗೆ ಕೆಲಸ ಸಿಕ್ಕಿತ್ತು ಅಂತ ಹೇಳಿ ಫೋನ್ ಮಾಡಿ ತಿಳಿಸಿ ಅಂದ್ರು ಸರ್. ಲಕ್ಷ ಗಟ್ಟಲೆ ದುಡ್ಡು ಸುರಿದ ಮೇಲೆ ಫಿಕ್ಸ್ ಆಗ್ಲೇಬೇಕಲ್ಲ? ಹೌದೌದು, ಫಿಕ್ಸ್ ಆಗ್ಬಿಟ್ಟಿದೆ ಸರ್. ಹೌದಾ? ಹಂಗಾರೆ ಡ್ಯೂಟಿಗೆ ಯಾವಾಗ ಜಾಯ್ನ್ ಆಗ್ಬೇಕು ನಾನು? ಸರ್, ಅದಕ್ಕೂ ಮುಂಚೆ ನಿಮ್ಗೆ ಟ್ರೈನಿಂಗ್ ಕೊಡೋಕೆ ಅಂತ ಒಬ್ಬ ಸ್ಪೆಷಲ್ ಆಫೀಸರ್ ಬರ್ತಾರೆ, ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬೂತ್ ಬಂಗ್ಲೆ ಹತ್ರ ಬಂದ್ಬಿಟ್ರೆ ಸಾಕು ಸರ್. ಅಲ್ಲಾರೆ, ಕಣ್ಕಂತೆ ಕನ್ಕಾಮ್ರ ನೋಟಿಸ್ ಕೊಂಬಿಟ್ಟು ಯಾವ ಟ್ರೈನಿಂಗ್ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತಿರಲ್ರಿ. ಅಯ್ಯೋ ಸರ್, ಜಸ್ಟ್ ಫಾರ್ಮಾಲಿಟಿ ಅಷ್ಟೇ, ನೀವ್ ಹಿಂಗ್ ಬಂದು ಹಂಗ್ ಹೋಗ್ಬಿಟ್ರೆ ಸಾಕು ಸರ್. ಬರ್ತೀರಲ್ಲ ಸರ್? ಓಕೆ ಓಕೆ ಓಕೆ, ಡ್ರೋ ಮಾಡ್ತೀನಿ. ನಿಮ್ಮನ್ನೆಲ್ಲ ಡ್ರೆಸ್ ನೋಡಿದ್ರೆ ಪೊಲೀಸು ಅಂತ ಗೊತ್ತಾಗುತ್ತೆ. ಅಚ್ಚರಿ, ಇವನ್ಯಾರು? ನಿಮ್ಗೆಲ್ಲ ಪೊಲೀಸ್ ಟ್ರೈನಿಂಗ್ ಕೊಡಕ್ ಬಂದಿರೋ ಸ್ಪೆಷಲ್ ಆಫೀಸರ್ ಇವ್ರೇನು ಮುಕ್ಕು ತುಂಬಾ ಗಡ್ಡ ಬಿಟ್ಟಿದ್ದಾರೆ, ಇವರು ಪೊಲೀಸ್ ಆಫೀಸರ? ಅದು ನಿಮ್ಗೆಲ್ಲ ಬೇಗ ಕೆಲಸ ಸಿಗ್ಲಿ ಅಂತ ದೇವ್ರಿಗೆ ಅರ್ಕೆ ಒತ್ಕೊಂಡಿದೀನಿ. ಬೇಡ ಅಂದ್ರೆ ಹೇಳಿ ಈಗಲೇ ಕೆರೆದಾಕ್ಬಿಡ. ನೀವ್ ಹಂಗೆ ಚೆನ್ನಾಗಿದ್ರಾ? ಹಂಗೆ ಇರಿ. ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಕ್ಲೆವರ್ನೆಸ್ ತುಂಬಾ ಹೋಪ್ಲೆಸ್ ಆಗಿದೆ, ಸಾರಿ ಹೈ ಕ್ಲಾಸ್ ಆಗಿದೆ ಅಂದೆ. ಅದಕ್ಕೆ ನಿಮ್ಗೆಲ್ಲ ಟ್ರೈನಿಂಗ್ ಕೊಡೋ ಬದಲು ಒಂದು ಟಾಸ್ಕ್ ಕೊಡೋಣ ಅಂತ ಡಿಸೈಡ್ ಮಾಡಿದೀವಿ. ಇದು ಒಂಥರ ಚೆನ್ನಾಗಿದೆ. ಮೊದಲ ರೌಂಡ್ ಯಾವ್ದು ಸರ್? ನಿಮ್ಮ ಫಸ್ಟ್ ನೈಟ್. ಆಗ ಪೊಲೀಸ್ ಸ್ಟೇಷನ್ ಇಂದ ಒಂದು ಫೋನ್ ಬರುತ್ತೆ, ಮೆಜೆಸ್ಟಿಕ್ ಏರಿಯಾದಲ್ಲಿ ಗುಂಪು ಘರ್ಷಣೆ ನಡೀತಾ ಇದೆ, ಎಲ್ಲೇ ಇದ್ರು ಹೇಗೆ ಇದ್ರು ಇಮಿಡಿಯೇಟ್ ಆಗಿ ಬರಲೇಬೇಕು ಅಂತ. ಆಗ ನಿಮ್ಮ ಹೆಂಡತಿನ ಹೇಗೆ ನಿಭಾಯಿಸ್ತೀರಾ, ನಿಮ್ಮ ಕರ್ತವ್ಯನ ಹೇಗೆ ಪಾಲಿಸ್ತೀರಾ? ಸೊ ಲೆಟ್ ಸ್ಟಾರ್ಟ್ ದ ಗೇಮ್. ಹುಮ್ಮಸಲ್ಲಿ ಮುಖ ಯಾವ್ದು ಇದ್ಯಾವ್ದು ಅಂತ ಒಂದು ಗೊತ್ತಾಗೋದಿಲ್ವಾ? ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಂಡ್ರಿ. ಈಗ ಫಸ್ಟ್ ಇಂದ ಮಾಡ್ಬಿಡ್ತೀನಿ ನಾನು. ಫಸ್ಟ್ ಇಂದ ಬೆಳಗಾವ ಇದನ್ನೇ ಮಾಡ್ಕೊಂಡ್ ಕೂತಿರಿ. ಅಯ್ಯೋ ಬನ್ನಿ ಪಶು, ರೂಮ್ ಮಾಡೋಣ. ಟ್ರೈನ್ 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 ಟ್ರೈನ್. ಏಯ್ ಒಂದ್ ತಕ ಸರ್, ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್ ಸರ್,
ಸರ್ ಅಂದಿವೆ ಸರ್ ಸರ್ ಐ ಆಮ್ ಕಮಿಂಗ್ ಸರ್ ಎಸ್ ಸರ್ ಎಸ್ ಸರ್ ಏನ್ರಿ ಚಿನ್ನಾ ಅರ್ಜೆಂಟು ಡ್ಯೂಟಿಗೆ ಹೋಗ್ಬೇಕು ಆಮೇಲೆ ಬಂದು ಕಂಟಿನ್ಯೂ ಮಾಡ್ತೀನಿ ಈಗಲೇ ಕಂಟಿನ್ಯೂ ಮಾಡ್ಬೇಕು ನನ್ನ ಆಸೆಗೆ ಹಸಿಟ್ ಹಾಕ್ಬಿಡಿಪ್ಪ ನಾನು ಒಬ್ಬಳೇ ಇರಕ್ಕೆ ಭಯ ಆಗುತ್ತೆ ಮಾಡ್ಕೊ ಚಿನ್ನಾ ಬೇಗ ಬಂದ್ಬಿಡ್ತೀನಿ ಸಿನಿಮಾ ತೋರಿಸ್ತೀನಿ ಸೀರೆ ಕೊಡಿಸ್ತೀನಿ ಅರ್ಥ ಮಾಡ್ಕೊಳ್ಳ ಹೇಳ್ತಾ ಇದ್ದೀನಿ ಹೋಗ್ತಾಗ ಬೆಂಕಿ ಹಾಕ ಜಾಸ್ತಿ ಮಾತಾಡಿದ್ರೆ ಹೊಡ್ಸಾಡ್ತೀನಿ ಸರ್ ಹೆಂಗೆ ಡಬ್ಬಾ ತರ ಆಯ್ತು ಬೆಲ್ಲಲ್ಲ ಚಿನ್ನ ಸೆಲ್ಲು ಚುಚ್ಚಿದ್ರೆ ಪರವಾಗಿಲ್ಲ ಬೇಡ ಒಂದ್ ನಿಮಿಷ ಬೇಡ ಹೇಳಿ ಹಲೋ ಹೇಳಿ ರೆಡಿ ಐ ಆಮ್ ರೆಡಿ ಯಾರ್ರಿ ಅದು ಫೋನ್ ಅಲ್ಲಿ ನನ್ನ ವೈಫ್ ಯಾವಳ್ರಿ ಅವಳು ಫೇವರ್ಸಿ ನನ್ನ ಬೆಟ್ಟನ್ನೇ ಬ್ರೇಕ್ ಮಾಡ್ತಿರೋಳು ಅಯ್ಯೋ ಚಿನ್ನ ಚಿನ್ನ ಡ್ಯೂಟಿ ಡ್ಯೂಟಿ ಇಸ್ ಮೈ ಫಸ್ಟ್ ವೈಫ್ ನೀನು ಸೆಕೆಂಡ್ ವೈಫ್ ನೀವು ಹೋಗ್ಲೇಬೇಕಲ್ವಾ ಯಾ ಆದ್ರೆ ನಿನ್ನ ಹೆಂಗ್ ಬಿಟ್ಟೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಚಿನ್ನ ನಿಮ್ಮನ್ನ ಹೋಗೋದಕ್ಕೆ ನನ್ನ ಕೈಯಲ್ಲ ಆಗಲ್ಲ ಇದಕ್ಕೆ ನಾನು ಒಪ್ಪೋದಿಲ್ಲ ನೀವು ಹಾಗೂ ಹೋಗ್ಲೇಬೇಕು ಅನ್ನೋದೇ ಆದ್ರೆ ನಮ್ಮಪ್ಪ ನಿಮಗೆ ವರದಕ್ಷಿಣೆ ಕೊಟ್ಟಿದ್ದಾರಲ್ಲ ಅದನ್ನ ಕೊಟ್ಬಿಟ್ಟು ಹೋಗಿ ಯಾಕೆ 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 ಅಮ್ಮ ನಿನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ ಹೊರತು ವರದಕ್ಷಿಣೆ ಮಾತ್ರ ವಾಪಸ್ ಕೊಡಲ್ಲ ಯಾಕೆ ಸರ್ ನಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆಗ್ಲಿಲ್ವಾ ಪೊಲೀಸ್ ಆಗಿ ವರದಕ್ಷಿಣೆ ತಗೊಂಡಿದ್ಯಲ್ಲ ನಾಚಿಕೆ ಆಗಲ್ಲ ನಿನ್ಗೆ ಯು ಆರ್ ಆಲ್ ಅನ್ಫಿಟ್ ಫಾರ್ ದ ಜಾಬ್ ಓ ನೀವೇನ್ ಬಾರಿ ಫಿಟ್ ನಿಮ್ಗೂ ಇದೇ ಸಿಚುಯೇಷನ್ ಕೊಟ್ಟಿದ್ರೆ ಏನ್ ಮಾಡ್ತೀರ ಸ್ವಲ್ಪ ದಬಾಕಿ ನೋಡೋಣ ಯಾರದ್ರಿ ಫೋನು ಕರ್ತವ್ಯದ ಕರೆಯೋಲ ಚಿನ್ನ ಕಮಿಷನರ್ ಆಫೀಸಿಂದ ಫೋನ್ ಬಂದಿದೆ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಇಂಥ ಟೈಮಲ್ಲಿ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕಾ ಪ್ಲೀಸ್ ಹೋಗ್ಬೇಡಿ ಆಯ್ತಾ ಸಾಧ್ಯ ಇಲ್ಲ ಚಿನ್ನ ಈ ಟೈಮ್ ಮಾತ್ರ ಅಲ್ಲ ನಿನ್ಗೆ ಎರ್ಗೆ ನೋವು ಬಂದು ಅಮ್ಮ ನೋವು ಅಮ್ಮ ನೋವು ಅಮ್ಮ ನೋವು ಅಂತಿದ್ರು ನಾನು ಹೋಗೇ ಹೋಗ್ತೀನಿ ಯಾಕೆ ಅಂದ್ರೆ ಐ ಆಮ್ ನಾಟ್ ಎ ವಾಚ್ ಮ್ಯಾನ್ ಐ ಆಮ್ ಎ ಪೊಲೀಸ್ ಒಂದ್ ನಿಮಿಷ ಮುತ್ತೈದೆ ಆಶೀರ್ವಾದ ಮಾಡಿ ದೀರ್ಘ ಸುಮಂಗಲಿ ಭವ ಬರ್ಲಾ ಚಿನ್ನ ಬಾಯ್ ಬಾಯ್ ರೀ ಒಂದ್ ವೇಳೆ ಮಾರಿ ತರ ಗಂಡ್ ಬಿರಿ ಹೆಂಡತಿ ಇದ್ಲಪ್ಪ ಅವಳು ಬಿಡ್ಲೇ ಇಲ್ಲ ಅವಾಗ ಏನ್ ಮಾಡ್ತೀರಾ ಎಲ್ಲಿ ಮಾಡಿ ತೋರಿಸಿ ನೋಡೋಣ ನಮ್ಗೆ ಹೆಂಡತಿಗಿಂತ ಕರ್ತವ್ಯನೇ ಮುಖ್ಯ ಇಂಥ ಸಮಯದಲ್ಲಿ ನಾವು ಕಾನೂನ ಕೈ ತಗೊಂಡ್ರೂ ಪರವಾಗಿಲ್ಲ ಎತ್ತೋ ಲಾಟಿ ತೆಗಿತೀನಿ ಬೋಟಿ ಡಿಕ್ಕಿ ತೋರಿಸಿ ಬಾಯ್ಸ್ ಟ್ರೈನಿಂಗ್ ಚೆನ್ನಾಗಿತ್ತ ಇದು ಸ್ಪೆಷಲ್ ಟ್ರೈನಿಂಗ್ ಸುಮ್ನೆ ಹಂಗ್ ಬಂದ್ ಹೋಗ್ಬೋದು ಅಂದ್ರೆ ನೋಡಿದ್ರೆ ಹಾಕೊಂಡು ರುಪ್ತಾ ಇದೀರಾ ಸರ್ ನಾವ್ ಅರ್ಜೆಂಟ್ ಎಲ್ಲ ಹೋಗ್ಬೇಕು ಐತಿ ಬಿಟ್ಬಿಡಿ ಸರ್ ಎಲ್ಲ ರೌಂಡ್ ಕ್ಯಾನ್ಸಲ್ ಮಾಡ್ಬಿಟ್ಟು ಕೊನೆದಿದ್ಯಲ್ಲ ಫಟಾಫಟ್ ರೌಂಡ್ ಅಲ್ಲಿಗೆ ಹೋಗ್ಬಿಡಣ ಫಟಾಫಟ್ ಕ್ವಶನ್ ನಂಬರ್ ಒನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರ್ಯಾರು ಇರ್ತಾರೆ ಆಪ್ಷನ್ ಎ ಪೊಲೀಸ್ ಆಪ್ಷನ್ ಬಿ ಕಳ್ಳ ಇಬ್ರು ಇರ್ತಾರೆ ರಾಂಗ್ ಆನ್ಸರ್ ಇಬ್ರು ಇರಲ್ಲ ಅದೇ ಆಮೇಲೆ ಇನ್ಯಾರು ಇರ್ತಾರ ಖಾಲಿ ಇರುತ್ತೆ ಕಳ್ಳ ಕದಿಯಕ್ ಹೋಗಿರ್ತಾನೆ ಪೊಲೀಸ್ ಹಿಡಿಯಕ್ ಹೋಗಿರ್ತಾರೆ ಕ್ವಶನ್ ನಂಬರ್ ಟೂ ಪೊಲೀಸ್ ಆಗೋದಕ್ಕೆ ನೀವೆಲ್ಲ ಎಷ್ಟು ಲಂಚ ಕೊಟ್ಟಿದ್ದೀರಾ ಆಪ್ಷನ್ ಎ 5 ಲಕ್ಷ ಆಪ್ಷನ್ ಬಿ 10 ಲಕ್ಷ ಆಪ್ಷನ್ ಸಿ 25 ಲಕ್ಷ ಏಯ್ ನಿಮ್ಮ ಸಮಯ ಮುಗಿತಾ ಇದೆ ಬೇಗ ಹೇಳಿಲ್ಲ ಅಂದ್ರೆ ಔಟ್ ಆಗೋಗ್ತೀರ ಹೌದು ನಿಮ್ ಟೈಮ್ ಇಸ್ ಗೆಟಿಂಗ್ ಓವರ್ ಕಮ್ ಆನ್ ಬೇಗ ಬೇಗ ಹೇಳಿ ಸರ್ ಈ ಪ್ರಪಂಚದಲ್ಲಿ ನನಗಿಂತ ಒಳ್ಳೆಯವ್ರನ್ನ ಎಲ್ಲೂ ನೋಡಿರಲಿಲ್ಲ ಸರ್ ಆದ್ರೆ ಇವರೆಲ್ಲ ನನಗಿಂತ ಒಳ್ಳೆಯವ್ರು ಸರ್ ಪಾಪ ಕೊಟ್ಟಿರೋ ಲಂಚನೇ ಮರ್ತು ಬಿಟ್ಟಿದ್ದಾರೆ ಯಾಕೆ ಮರ್ತು ಬಿಡ್ತೀವಿ ಕೊಟ್ಟಿರೋದು ಚಿಲ್ಲರೆ ಕಾಸಲ್ಲ 25 ಲಕ್ಷ ನೀವೆಲ್ಲ ಸುಳ್ಳು ಹೇಳ್ತಾ ಇದೀರಾ 25 ಲಕ್ಷ ಕೊಟ್ಟಿರ್ತೀವಿ ನಿಮ್ಮ ಹತ್ರ ಏನಿದೆ ಪ್ರೂಫ್ ನಾವು ಶೂಟ್ ಮಾಡಿರೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಬೇಕಾದ್ರೆ ನೋಡಿ 25 ಲಕ್ಷ ರೂಪಾಯಿ ಇದೆ ಸರ್ ಇನ್ನು ಎಷ್ಟು ಬೇಕಾದ್ರೂ ಕೊಡ್ತೀನಿ ಇವನು ಎಸ್ ಐ ಆಗ್ಲೇಬೇಕು ಸರ್ ಇಲ್ಲಾಂದ್ರೆ ನನ್ನ ಹೆಂಡತಿ ನನ್ನ ತಲೆ ಬೋಳಿಸ್ಬಿಡ್ತಾಳೆ ಸರ್ ಅಯ್ಯಯ್ಯೋ ಸರ್ 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 ಸೂಪರ್ ಪರ್ಸನಾಲಿಟಿ
ನಂದು ನೋಡಿ ಸರ್, ನಾನು ಇಟ್ಕೊಂಡ್ರು. ಇವಾಗ ನೀನೇನು ಚಿಂತೆ ಮಾಡ್ಬೇಡಪ್ಪ, ನೀನ್ ಕೆಲಸ ಮಾಡ್ತೀನಿ ಓಕೆ. ಇದರಲ್ಲಿ 25 ಲಕ್ಷ ರೂಪಾಯಿ ಇದೆ, ಹೇಗಾದ್ರೂ ಮಾಡಿ ನನ್ನ ತಮ್ಮನ ಎಸ್ ಐ ಮಾಡಿ ಸರ್. ಎಲ್ರದು ನೋಡಿದ್ಮೇಲೆ ಇವನು ಪೊಲೀಸ್ ಆಫೀಸರ್ ಆಗ್ಬೇಕು ಅಷ್ಟೇ. ನಿಮ್ ತಮ್ಮ ನನ್ ತಮ್ಮ ಇವಾಗ ನೀನೇನು ಚಿಂತೆ ಮಾಡ್ಬೇಡಪ್ಪ. ನಾವ್ ಹೇಳಿದ್ನೆಲ್ಲ ವಿಡಿಯೋ ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ತಾವ್ರು ಕಂಡ್ರು. ವೇಟ್ ಯಾರು ಟೆನ್ಷನ್ ಆಗ್ಬೇಡಿ, ನೀವ್ ಇಲ್ಲಿ ಮಾಡ್ತಾರೋ ಪರ್ಫಾರ್ಮೆನ್ಸ್ ನ ಅಲ್ಲಿ ಎಸಿಪಿ ಸಾಹೇಬರು ಲೈವ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದಾರೆ, ಅದಕ್ಕೆ ಈ ಕ್ಯಾಮ್ರಾ ಫಿಕ್ಸ್ ಮಾಡಿರೋದು. ನಿಮ್ದೇನಾದ್ರು ಅರ್ಕೆ ಇದ್ರೆ ಡೈರೆಕ್ಟ್ ಕಮಿಷನರ್ ಹತ್ರ ಕೇಳ್ಕೊಂಬಿಡಿ, ಲೈವ್ ಇದು. ಸರ್ ನಮಸ್ಕಾರ ಸರ್, ನನಗೆ ಜಯನಗರ ಪೊಲೀಸ್ ಸ್ಟೇಷನ್ಗೆ ಡ್ಯೂಟಿ ಹಾಕ್ಬಿಡಿ ಸರ್, ಯಾಕಂದ್ರೆ ಅಲ್ಲೇ ಸರ್ ಇರೋದು. ಸರ್ ನಾವು ಒಬ್ಬೊಬ್ರು ನಿಮಗೆ 25 ಲಕ್ಷಕ್ಕಿಂತ ಜಾಸ್ತಿ ಕೊಡ್ತೀವಿ ಸರ್, ಮೊರಿಬೇಡಿ ಸರ್. ಸರ್ ರೆಕಾರ್ಡ್ ಆಗ್ತಿದೆ ತಾನೆ, ಗ್ಯಾರಂಟಿ ಅಲ್ವಾ ಸರ್? ಇಲ್ಲಾಂದ್ರೆ ನಮ್ಮ ಮಂದಿರು ಸಿಗು ತೋರಣ ಕಟ್ಬಿಡ್ತಾರೆ ನಿಮ್ನ. ಸರ್ ಯಾವ ಸ್ಟೇಷನ್ ಅಲ್ಲಿ ಹೆಚ್ಚಿಗೆ ವರ್ಕೌಟ್ ಆಗತ್ತೋ ಅದೇ ಸ್ಟೇಷನ್ ನನ್ ಕೊಡ್ಸಿ ಸರ್. ಹೌದು ಸರ್, ಸರ್ ಸರ್ ಪ್ಲೀಸ್ ಸರ್, ಸರ್ ಮರಿ ಸರ್ ಸರ್. ನೋ ನೋ, ಐ ಕಾಂಟ್ ಬಿಲೀವ್ ಇಟ್. ಯು ಹ್ಯಾವ್ ಟು ಬಿಲೀವ್ ದಿಸ್ ಸರ್, ಬಿಕಾಸ್ ವಿ ಹ್ಯಾವ್ ಪ್ರೂಫ್. ಏನ್ರಿ ಏನ್ರಿ ಇದೆಲ್ಲ? ಥಿಯೇಟರ್ ಅಲ್ಲಿ ಬ್ಲಾಕ್ ಟಿಕೆಟ್ ಮಾರೋರ್ ತರ ಪೊಲೀಸ್ ಜಾಬ್ನ ಹರಾಜಾಕ್ತಿದಾರಲ್ಲ, ನಾಚಿಕೆ ಆಗಲ್ವಾ? ಈ ಹುಡುಗರು ಒಳ್ಳೆಯವರಾಗಿದ್ದಕ್ಕೆ ಸರಿ ಹೋಯ್ತು. ಒಂದ್ ವೇಳೆ ಈ ವಿಡಿಯೋ ಏನಾದರೂ ಮೀಡಿಯಾದವ್ರ ಕೆಲಸ ಸಿಕ್ಕಿದ್ರೆ ನಿಮ್ ಜನ್ಮ ಜಾಲಾಡ್ಬಿಡ್ತಿದ್ರು. ಪೊಲೀಸ್ ಆಗ್ಬೇಕು ಅನ್ನೋ ಆಸೆಯಿಂದ ನೂರಾರು ಜನ ಯುವತ್ಸು ಕಷ್ಟಪಟ್ಟು ಓದಿ ಟ್ರೈನಿಂಗ್ ಅಲ್ಲಿ ಪಾಸ್ ಮಾಡಿ ಜಾಬ್ ಸ್ಯಾಂಕ್ಷನ್ ಲೆಟರ್ಗೋಸ್ಕರ ಕಾಯ್ತಿದ್ರೆ ಅವರು ಸೂಸೈಡ್ ಲೆಟರ್ ಬರೆಯೋ ತರ ಮಾಡ್ತಾ ಇದ್ರಲ್ರಿ. ನಿಮ್ಮಂಥವ್ರನ್ನೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ವಲ್ಲ, ಕೊಲೆಗಡ್ಕುರ್ಗೂ ನಿಮ್ಗೂ ವ್ಯತ್ಯಾಸನೇ ಇಲ್ಲ. ಅಯ್ಯೋ, ಈಗ ನಮ್ಮೆಲ್ಲರ ಭವಿಷ್ಯ ನಿಮ್ ಕೈಲಿದೆ ಸರ್. ನಮ್ಗೆಲ್ಲ ಪೊಲೀಸ್ ಕೆಲಸ ಸಿಗುತ್ತಲ್ವಾ ಸರ್? ಅವ್ರ ಹತ್ರ ಹೋದ್ರೆ ನಿನ್ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳಿರ್ಲಿಲ್ಲ? ಹೌದು, ನನ್ ಸರ್ವಿಸ್ ಅಲ್ಲಿ ಅವರಂತ ಒಳ್ಳೆ ಆಫೀಸರ್ ನಾನು ನೋಡೇ ಇರ್ಲಿಲ್ಲ. ಕರೆಕ್ಟ್ ಬರದ್ನಮ್ಮ, ನೀನ್ ಹೇಳಿದ್ದು. ನನ್ನ ಸರ್ವಿಸ್ ಅಲ್ಲೂ ಇಂತ ಸಿನ್ಸಿಯರ್ ಆಫೀಸರ್ ನಾನು ನೋಡೇ ಇರ್ಲಿಲ್ಲ. ನಾವು ನೋಡಿರ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅವರಿಗೆಲ್ಲ ಶ್ರೀಗಂಧದ ಹಾರ ಹಾಕಿ ಸನ್ಮಾನ ಮಾಡಬೇಕು, ಮಾಡಲೇಬೇಕು. ಏನ ಕಳೆಗೌಡ, ಹೋಗಿ ಹೋಗಿ ಚಿಕ್ಕ ಮಕ್ಕಳು ಕೆಲ್ಸಕ್ಕೆ ಹಾಕೊಂಡಿದೆಯಲ್ಲೋ. ನೋಡ್ರಪ್ಪ, ಏನೋ ನಾಲ್ಕ ಸಂಪಾದನೆ ಮಾಡೋಣ ಅಂತ ಎಸ್ ಐ ಜಾಬ್ನ ಸೇಲ್ ಮಾಡ್ತಿದ್ರೆ ಅದನ್ನ ವಿಡಿಯೋ ಶೂಟ್ ಮಾಡಿ ನನ್ನ ಹತ್ರನೇ ತಂದು ಕೊಡ್ತೀಯಾ ಸರ್? ನೀವು ಅವರೇ ಕ್ರಿಮಿನಲ್ಸ್ಗೆ ಸಿಂಹ ಸ್ವಪ್ನವಾಗಿರೋ ಟೆರರ್ ಅಂಡ್ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಕಮಿಷನರ್ ಸಂಪತ್ ಕುಮಾರ್. ಹಲೋ, ಪಾಪ ಕಷ್ಟಪಟ್ಟು ಇನ್ವೆಸ್ಟಿಗೇಷನ್ ಮಾಡಿ ತುಂಬಾ ಸುಸ್ತಾಗಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಹಲೋ, ನೀವ್ ಈ ತರ ರಂಗಿತರಂಗ ಡ್ರಾಮಾಗಳು ಆಡ್ತೀರಂತಾನೆ ಇನ್ನೊಂದ್ ಕಾಪಿ ಎತ್ತಿ ಸೇಫ್ ಆಗಿ ಮಡಗಿರೋದು. ನಾವ್ ಮನೇಲಿ ರೆಸ್ಟ್ ತಗೋತೀವಿ, ನೀವು ರೆಸ್ಟ್ ತಗೊಳಕ್ ರೆಡಿ ಆಗಿರಿ ಜೈಲಲ್ಲಿ. ವೆರಿ ಗುಡ್ ಸೂರ್ಯ, ಹ್ಯಾಟ್ಸ್ ಆಫ್ ಟು ಯು, ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಿನ್ನ ಹತ್ರ ಇರೋ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಟೆಲಿಕಾಸ್ಟ್ ಮಾಡೋಣ, ಆಮೇಲೆ ನೋಡು ಈ ನನ್ನ ಮಕ್ಕಳ ಗತಿ ಏನಾಗುತ್ತೆ ಅಂತ. ಏನೂ ಆಗಲ್ಲ ಸರ್. ಯಾಕಾಗಲ್ಲ? ನಿನ್ನ ಹತ್ರ ಪ್ರೂಫ್ ಇದೆಯಲ್ಲ. ಅವ್ರು ನನಗೆ ಉಲ್ಟಾ ಹೊಡೆದ್ರು ಅಂತ ನಾನು ಅವ್ರಿಗೆ ಸುಮ್ಮನೆ ಒಂದು ಬಿಸ್ಕೆಟ್ ಹಾಕ್ಬಿಟ್ಟು ಬಂದೆ, ಇದ್ದಿದ್ದೊಂದು ಪ್ರೂಫು, ಅದು ಅವ್ರ ಹತ್ರ ಲಾಕ್ ಆಗ್ಬಿಡ್ತು. ನೀನು ಹಾಕಿರೋ ಬಿಸ್ಕೆಟ್ಗೆ ಅವ್ರ ಜೀವ ಬಾಯಿಗೆ ಬಂದಿರುತ್ತೆ. ಅವ್ರು ನೀನು ಸುಮ್ಮನೆ ಬಿಡಲ್ಲ ಸೂರ್ಯ, ನೀನು ಸ್ವಲ್ಪ ದಿವಸ ಯಾರ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರೋದು ಒಳ್ಳೇದು. ಬೇಟೆಗಾರನಿಗೆ ಹೆದ್ರಿ ಹುಲಿ ಯಾವತ್ತೂ ಬಚ್ಚಿಟ್ಕೊಳ್ಳಲ್ಲ ಸರ್. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನಾನು ನೋಡ್ತೀನಿ. ಸೂರ್ಯ ಅಮ್ಮ ಹೇಗಿದ್ದೀರ? ಪರವಾಗಿಲ್ಲಪ್ಪ. ರವಿ, ಅಮ್ಮನ ಕರ್ಕೊಂಡು ಹುಷಾರಾಗಿ ಮನೆಗೆ ಹೋಗು, ನಾನು ಒಂಚೂರು ಬಿಲ್ಲೆಲ್ಲ ಸೆಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸೂರ್ಯ ಏನಮ್ಮ? ಬೇಗ ಬಂದ್ಬಿಡಪ್ಪ. ಆಯ್ತಮ್ಮ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಬಿಲ್ ಒಂಚೂರು ನೋಡಿ, ತಗೊಳ್ಳಿ ಮೇಡಮ್. ಎಕ್ಸ್ಕ್ಯೂಸ್ ಮೀ, ವಿ ಆರ್ ಫ್ರಮ್ ಸಿಸಿಬಿ. ನೀವೇ ತಾನೆ ಸೂರ್ಯ? ನಿಮ್ಮ ಮೇಲೆ ಎನ್ಕ್ವೈರಿ ಕಂಪ್ಲೇಂಟ್ ಇದೆ, ನೀವು ನಮ್ಮ ಜೊತೆ ಬರಬೇಕು ಪ್ಲೀಸ್. ಚಲ್ವಿ ಮೂ.
ತಗೇನಿ ಡಬ್ಬಿ ತಿಳ್ಕಾಡ್ತಾ ಇದೀನಿ. ನನಗಿನ ಮೊದ್ಲೇ ಇವರೇ ಸಾಯಿಸ್ಬಿಡ್ತಾರೆ ಅಂತ ಕಾಣತ್ತೆ. ಅಯ್ಯೋ ನಿಮ್ ಮುಖ ಮುಚ್ಚ, ಮೊದ್ಲೇ ನನ್ಗೆ ಅಸ್ಮ. ಸರ್ ನಿಮ್ಗೊಂದು ಗುಡ್ ನ್ಯೂಸ್. ಏನು? ನಿಮ್ ತಮ್ಮನ್ ಬಾಡಿಲಿ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಹೌದಾ? ಗುಡ್, ವೆರಿ ಗುಡ್. ಹಾಗೇನೆ ಒಂದ್ ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸ್? ಏನದು? ನಿಮ್ ತಮ್ಮನ್ ಬಾಡಿಲಿ ಆಗ್ತಿರೋ ಇಂಪ್ರೂವ್ಮೆಂಟ್ಸ್ ಗೆ ಯಾರ್ ಟ್ರೀಟ್ಮೆಂಟ್ ಕಾರಣ ಅಂತಾನೆ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡಿ, ಯಾವ್ದೋ ಒಂದು ವರ್ಕೌಟ್ ಆಗ್ತಾ ಇದೆಯಲ್ಲ. ಅಣ್ಣ ಅಣ್ಣ ಅಣ್ಣ, ಎಷ್ಟು ಹೊಡೆದ್ರು, ಯಾವ ತರ ಟಾರ್ಚರ್ ಕೊಟ್ರು, ಪೊಗರು ಕಮ್ಮಿ ಆಗ್ಲಿಲ್ಲ, ಗತ್ತು ಬಿಟ್ಟೋಗ್ಲಿಲ್ಲ, ಕದರು ಕರಗ್ಲಿಲ್ಲ. ನೀ ನಿಮ್ಮ ಅಪ್ಪನ ಮಗನೇ ಕಣ ಟೈಸನ್. ಸಾರಿ, ಇವನು ಟೈಸನ್ ಲಾಸನ್ ನನ್ಗೆ ಮೋಸನ್ ಆಗ್ತಾ ಇದೆ. ಸಾರಿ, ಇವಾಗ ನೀವ್ ಎತ್ತತ್ತಿರ ನಾನು ಎತ್ತ. ಇವತ್ ಅಪ್ರೂಫ್ ಫೇಲ್ ಇದೆ ಅಂತ ನೀನ್ ಹೇಳದೆ ಹೋದ್ರೆ ನಿನ್ ಸಾವು ನರ್ಕಕ್ಕಿಂತ ಕೀಳಾಗಿರುತ್ತೆ. ನನ್ನ ಹತ್ರ ಇದ್ದಿದ್ ಪ್ರೂಫ್ ಎಲ್ಲ ನಿಮ್ಗೆ ಕೊಟ್ಬಿಟ್ಟೆ, ಇನ್ನು ನನ್ನ ಹತ್ರ ಬೇರೆ ಯಾವುದೇ ಇಲ್ಲ. ನಾವೆಲ್ಲ ನಿಂಗೇನ್ ಕಾರ್ಟೂನ್ ತರ ಕಾಣ್ತಾ ಇದೀವಾ? ನೀನ್ ಕೊಟ್ಟಿರೋ ಡಿವಿಡಿ ಏನಿದೆ ಅಂತ ನೋಡು. ಹೇ, ಡಿವಿಡಿ ಹಾಕೋ. ಇದೇ ಅಲ್ವಾ ನೀನ್ ಕೊಟ್ಟಿದ್ ಪ್ರೂಫ್? ಏನ್ ಬರ್ತಾ ಇದೆ ನೋಡಲ್ಲಿ. ಏನು ಇದು? ನ್ಯಾಷನಲ್ ಜಿಯೋಗ್ರಫಿ ತೋರಿಸಿ, ಯಾಮಾರ್ಸ್ಬೇಕು ಅಂತ ಇದೆಯಾ? ಇದ ನಿಜ ಹೇಳು, ಪ್ರೂಫ್ ಎಲ್ಲಿದೆ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರೂಫ್ ಇದ್ದದ ಒಂದೇ, ಬೇರೆ ಇದೆ ಅಂತ ಹೇಳಿ ಸುಮ್ನೆ ಸುಳ್ಳು ಹೇಳಿದೆ ಅಷ್ಟೇ. ಅವತ್ ಅಲ್ಲೊಂಥರ ಬಿಸ್ಕೆಟ್ ಹಾಕ್ದ, ಈಗ ಇಲ್ಲೊಂಥರ ಬಿಸ್ಕೆಟ್ ಹಾಕ್ತಾವ್ನೆ. ಈ ನನ್ನ ಮಗನ್ನ ಇವತ್ತು ಉಳಿಸ್ಬಾರ್ದು. ಏ, ನನ್ನ ಮಗನ್ ನಾವು ಫಿಸಿಕಲಿ ಟಾರ್ಚರ್ ಕೊಟ್ರೆ ನನ್ನ ಮಗನ್ ನಾವು ಮೆಂಟಲಿ ಟಾರ್ಚರ್ ಕೊಡ್ತಾನೆ. ಬರಿ ಸರ್, ನಾನು ಶೂಟ್ ಮಾಡ್ತೀನಿ. ನಾನು ತಮ್ಮನ್ ಕೊಡ್ತಾನೆ, ನಾನು ಕೈಲ ಶೂಟ್ ಮಾಡ್ಬೇಕು. ಬರಿ ಸರ್. ಗನ್ನು ನಿಂದು ಬುಲೆಟ್ ನಿಂದು ಲೆಕ್ಕ ಕೊಡ್ಬೇಕಾದ್ರೆ ನೀನು ಹಬ್ಬ ವಿಲ್ಲನ್ನು ಬಾಸ್ ತೋರ್ಸು ಗನ್ನು. ಸರ್, ನನ್ನ ಕೈಲಿದೆ ಗನ್ನು. ಬುದ್ಧಿದ್ಯಾ? Oh!
ವಿಲನ್ ವಿಲನ್ ಅಂತ ಸೈತಾನ್ ತರ ಹೌಸ್ಕೊಂಡಿದ್ದಲ್ಲಣ್ಣ ಇಲ್ಲಿ. ಎಲ್ರು ಇದ್ದೀರಾ? ನಮ್ಮವ್ರನ್ನೆಲ್ಲ ಅವ್ನು ಪಾಪನ್ ಪಪ್ತಾರ ಪುಡ್ಪುಡಿ ಮಾಡಕ್ತವನೆ. ಹೇಗ ಎಲ್ರು ಕಕ್ಕ ಬರ ಇಲ್ಲ ಅಂತ ಇದಾರಲ್ಲ ಇವರು. ನಮ್ಮ ಹತ್ರ ಬೇರೆ ಬ್ಯಾಕಪ್ ಇಲ್ಲ ಕಣೋ. ಹಾಗಾದ್ರೆ ಎಲ್ಲಿ ಹೋಯ್ತು ಶೂಟ್ ಮಾಡಿರೋ ವಿಡಿಯೋ ಎಲ್ಲ? ಫೋನ್ ಇದ್ರೆ ಕೊಡು. ಲೇ, ಕಮಿಷನ್ ನಾವು ಕೊಟ್ಟಿರೋ ಡಿವಿಡಿಯಲ್ಲಿ ನ್ಯಾಷನಲ್ ಜಿಯೋಗ್ರಫಿಕ್ ವಿಡಿಯೋ ಮಾತ್ರ ಇದೆ. ಹಾಗಾದ್ರೆ ನಾವು ಶೂಟ್ ಮಾಡಿದ್ದಿಲ್ಲಿ. ಓ ಅದಾ, ಅವ್ರು ಬರೋವರೆಗೂ ಏನ್ ಮಾಡ್ಲಿ ಅಂತ ನಾನೇ ಫಾರೆಸ್ಟ್ ಅಲ್ಲಿ ಸುತ್ತಮುತ್ತ ಇರೋ ಪ್ರಾಣಿಗಳನ್ನೆಲ್ಲ ಶೂಟ್ ಮಾಡಿ ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಟ್ಟು ಬಂದೆ. ಅದು 40 ನಿಮಿಷ ಇದೆ, ರಿಯಾಲಿಟಿ ಶೋ ಬರೀ 10 ನಿಮಿಷ ಇರೋದು. ಹಾಗಾದ್ರೆ ಅದೇ ಡಿವಿಡಿಯಲ್ಲಿ ಇದೆಯಾ? ನನ್ನ ಮೇಲೆ ನಂಬಿಕೆ ಬರ್ಲಿಲ್ಲ ಆದ್ರೆ ಫಾರ್ವರ್ಡ್ ಮಾಡಿ ನೋಡಪ್ಪ, ನಿನ್ಗೆ ಗೊತ್ತಾಗತ್ತೆ. ಮೊದ್ಲು ಡಿವಿಡಿ ಹುಡುಕ್ರು. ಇಷ್ಟು ಧೈರ್ಯವಾಗಿ ಹೋರಾಟ ಮಾಡಿ ಈ ಹಗರಣವನ್ನ ಬಯಲ್ಗೆಳೆದು ನನ್ನ ಗಮನಕ್ಕೆ ತಂದ್ರಲ್ಲ, ಐ ರಿಯಲಿ ಅಪ್ರಿಷಿಯೇಟ್ ಯು. ಅವರಿಂದ ನಿಮ್ಗಾಗಿರೋ ಅನ್ಯಾಯನ ಆದಷ್ಟು ಬೇಗ ಸರಿಪಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ ಕೆಲಸ ಸಿಗೋ ಮಾಡ್ತೇನೆ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್ ಸೂರ್ಯ. ಈ ಪ್ರಕರಣದಲ್ಲಿ ಲಂಚದ ಆಮಿಷಕ್ಕೊಳಗಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವವರನ್ನು ತಕ್ಷಣವೇ ಕೆಲಸದಿಂದ ಅಮಾನತ್ತುಗೊಳಿಸಿ ಪ್ರಕರಣಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಬಂಧಿಸುವಂತೆ ನ್ಯಾಯಾಲಯವು ಆದೇಶ ಹೊರಡಿಸಿ ಅರ್ಹ ಅಭ್ಯರ್ಥಿಗಳಿಗೆ ತಕ್ಷಣವೇ ಕೆಲಸಕ್ಕೆ ನೇಮಕಾತಿ ಮಾಡುವಂತೆ ಸರ್ಕಾರಕ್ಕೆ ಸೂಚನೆ ನೀಡಲಾಗಿದೆ. ಅಣ್ಣ, ಲೆಫ್ಟ್ ಅಲ್ಲಿ ದೊಡ್ಡಣ್ಣ ಅವ್ರು ಮಲಗಿದ್ದಾರೆ, ರೈಟ್ ಅಲ್ಲಿ ಚಿಕ್ಕಣ್ಣ ಅವ್ರು ಮಲಗವ್ರೆ, ಸೆಂಟ್ ಅಲ್ಲಿ ನೀವಿದ್ದೀರಣ್ಣ. ಮಣ್ಣಿಗೆ ನಿಮ್ಗೆ ಹೊಡೆದಲ್ಲ ಟೈಸನ್, ಅವನೇ ಅಣ್ಣನ್ ಇಬ್ಬರಿಗೂ ಹೊಡೆದಿರೋದು. ಅವನೆಲ್ಲಿದ್ದಾನೆ? ನಮ್ಮಣ್ಣ, ಅವನಿಗೆ ಪೊಲೀಸ್ ಕೆಲಸ ಸಿಕ್ಕಿದೆ, 10:30 ಡ್ಯೂಟಿಗೆ ಜಾಯಿನ್ ಆಗ್ತಾ ಇದ್ದಾನೆ. ಅವನೆಲ್ಲಿದ್ದಾನೆ? ನಮ್ಮಣ್ಣ, ಇವತ್ತು ಅವಳಿಗೆ ಮದುವೆ, 10:30 ಮುಹೂರ್ತ ಫಿಕ್ಸ್ ಆಗಿದೆ. ಕಿಡ್ನ್ಯಾಪ್ ಆಗಿದ್ದಾಳೆ.
ಮಾತಾಡಬೇಡ, ಗಾಡಿ ಎತ್ತೆ, ಬಾಯಿ ಮುಚ್ಕೊಂಡು ಗಾಡಿ ಎತ್ತು ಅಂದೆ, ಕೂತ್ಕೋ ಬಾರೆ. ಈಗ್ಲಾದ್ರೂ ಬಂದಿಯಲ್ಲ ನನಗೋಸ್ಕರ. ಕೈ ತೆಗಿಯ, ನಿಮ್ಮ ಅಪ್ಪ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಡ್ಯೂಟಿ ಮೇಲೆ ಬಂದಿರೋದು. ಅಂದ್ರೆ ನನ್ ಮೇಲಿರೋ ಪ್ರೀತಿಯಿಂದ ಬಂದಿಲ್ವಾ? ಪ್ರೀತಿ ಅಂತೆ ಪ್ರೀತಿ, ಯಾವನ್ನ ಮದ್ವೆಗ ಕಲಂಕಾರ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ಯಾ, ಇವಾಗ ಪ್ರೀತಿ ಅಂತೆ. ದಟ್ಟ, ಇವತ್ತು ನನ್ ಫ್ರೆಂಡ್ಸ್ ಮಿತಾ ಮದ್ವೆ. ಯಾರ ಡುಮ್ಮಿದ? ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ, ಆಸ್ಟ್ರೇಲಿಯಾ ಬೋರ್ಡ ಬಂದ್ಬಿಟ್ಟು ಕಿಡ್ನಾಪ್ ಮಾಡ್ಬಿಟ್ಟ. ಸರಿ, ಈಗ ನಿಮ್ಗೆಲ್ರ ಮಾಡ್ಬೇಕು ಹೇಳು. ಮನೆಗೆ. ಯಾರ ಮನೆಗೆ? ನಿಮ್ ಮನೆಗೆ. ನಮ್ ಮನೆಗ? ಮತ್ತೆ ಹೆಂಡತಿ ಆ ಗೊಂಡ ನಡು ಬಿದ್ದಿಲ್ ಕೈ ಬಿಟ್ಟು ಹೋಗ್ತೀಯ? ಹೆಂಡತಿನ? ಏಯ್, ಏನ್ ಮುಖ ನೋಡ್ತೀಯ, ನಡಿಬೇಕು. ಏನೇ ನಿಮ್ ಹೊಸ ಕತೆ? ಮೈ ಲವ್ಲಿ ಟೈಸನ್. ಟೈಗರ್ ರೆಡಿಯಾ ರಾಕೆಟ್ ವಿಮ